ಸನ್ನಿವೇಶ ಏನು ಅಂತ ನನಗೆ ಈಗ ಗ್ರಾಹ್ಯವಾಗಿದೆ. ನನ್ನ ಪತಿದೇವರಲ್ಲಿ ತಾವು ಯಾಚಿಸಿರ್ತಕ್ಕಂತಹ ಆ ಮೂರು ಮಾತುಗಳ ಅರ್ಥವನ್ನ ನಾನು ಗ್ರಹಿಸಿದೆ. ಈ ರಾಜ್ಯದ ಆಡಳಿತವನ್ನ ತಮ್ಮ ಮಗಳಾದಂತಹ ಸುಮತಿಗೆ ಕೊಡಬೇಕು ಅಂತ ಕೇಳಿದೆ. ಹೌದು, ತಾವು ಯಾಚಿಸಿದಂತಹ ಮೂರೂ ಮಾತುಗಳನ್ನ ಮತಿಸಿದರೆ ಮತಿತ ಅರ್ಥ ಒಂದೇ, ಇದೆಲ್ಲವೂ ಕೂಡ ಈ ಸಾಮ್ರಾಜ್ಯದ ವೈಭವದ ಪ್ರಾಪ್ತಿಗಾಗಿ, ಸಾಮ್ರಾಜ್ಯವನ್ನು ಕೊಡುವುದು ಅದಕ್ಕಾಗಿ, ಸಿಂಹಾಸನವನ್ನೇರಿ ಆಳ್ವಿಕೆ ಮಾಡುವಂತಹ ಮಹಾರಾಜ ಸೇವೆಗಾಗಿ ಮತ್ತೊಬ್ಬರ ಅಡಿಯಾಳಾಗಿ ಹೋಗಬೇಕಾಗಿರುವುದು ಅದಕ್ಕಾಗಿ, ಮತ್ತೆ ಸಿಂಹಾಸನದ ವಾರಸುದಾರನಾಗಿ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಂಡಂತ ಈ ಮಗುವನ್ನು ಕರೆದುಕೊಂಡು ನಾನು ಕಾಡಿಗೆ ಹೋಗಬೇಕು ಅಂತ ಹೇಳಿದ್ರು ಅದೇ ಅರ್ಥವೇ. ಸಿಂಹಾಸನವೆಲ್ಲ ಸುಮತಿಗೆ ಸೇರಬೇಕು ಅಂತ ತಾನೆ ಸ್ವಾಮಿ. ವಿಶಾಲ ಹೃದಯಗಳು ನೀವು, ತಮ್ಮಂತಹ ದೊಡ್ಡವರಿಗೆ ವಸುಧೈವ ಕುಟುಂಬಕಂ ಅಂತ ಹೇಳ್ತಾರೆ. ಇಡೀ ಪ್ರಪಂಚವೇ ಕುಟುಂಬ ಆಗಿದ್ದಾಗ ಕೇವಲ ಸುಮತಿ ಮಾತ್ರವೇ ತಮ್ಮ ಮಗಳು ಅಂತ ತಾವು ಭಾವಿಸಲಾರೀರಿ ಅಂತ ನಾನು ತಿಳ್ಕೊಳ್ಳುತ್ತೇನೆ. ತಮ್ಮಲ್ಲಿ ಮಾತಿಗೆ ನಿಂತಿರ್ತಕ್ಕಂಥ ಈ ಚಾರುಮತಿಯು ತಮ್ಮ ಮಗಳೇ ಅಂತ ತಾವು ಭಾವಿಸ್ತೀರಿ, ಇದು ಸಹಜ ಅಂತ ನಾನು ಗ್ರಹಿಸ್ತೇನೆ ಸ್ವಾಮಿ. ಐಹಿಕವಾದಂತಹ ಯಾವುದೇ ಸಂಪತ್ತಿನ ಮೇಲೆ, ಐಶ್ವರ್ಯದ ಮೇಲೆ ನನಗಾಗಲಿ ನನ್ನ ಪತಿದೇವರಿಗಾಗಲಿ ವ್ಯಾಮೋಹವೇ ಇಲ್ಲ. ಆದ್ದರಿಂದ ಏನಾದರೂ ತಮ್ಮ ಮಗಳು ಸುಮತಿ ಈ ಸಿರಿಯ ವೈಭವದ ಆಸೆಗಾಗಿಯೇ ಇಂತಹ ಒಂದು ಯಾತನೆಯನ್ನು ಮುಂದಿಟ್ಟಿದ್ರೆ, ಅಥವಾ ನೀವಾಗಿಯೇ ಸಹಜವಾಗಿಯೇ ಈ ಎಲ್ಲ ಸಂಪತ್ತು ಕೂಡ ನನ್ನ ಮಗಳಾದಂತಹ ಸುಮತಿಗೇ ಸೇರಬೇಕು ಎನ್ನುವ ಬಯಕೆಯನ್ನು ಇಟ್ಟುಕೊಂಡು ಈ ಮಾತುಗಳನ್ನು ಕೇಳಿದ್ದಾದ್ರೆ ಖಂಡಿತ ನಾವು ಅದಕ್ಕಾಗಿ ವ್ಯಥೆ ಪಡುವುದಿಲ್ಲ. ಯಾಕೆಂದ್ರೆ ತಮ್ಮಂತ ಅನೇಕ ಮಹಾನುಭಾವರ ಪ್ರಾಜ್ಞ ವಚನಗಳಿಂದ ನಾವು ತಿಳ್ಕೊಂಡಿದ್ದೇವೆ, ಇವೆಲ್ಲ ನಶ್ವರವಾದಂತಹ ಸಂಪತ್ತುಗಳು, ಹಿಂದೆ ಇರೋದಿಲ್ಲ, ಮತ್ತೆ ಕಾಣಿಸಿಕೊಳ್ಳುತ್ತವೆ, ಮುಂದೆ ಇರೋದಿಲ್ಲ ಅಂತ. ಆದ್ದರಿಂದಲೇ ಈ ಯಾವುದೇ ಸಂಪತ್ತು ಸುಮತಿಗೆ ಸೇರ್ತದೆ ಅಂತಾದ್ರೆ ಖಂಡಿತ ನಾವು ಯೋಚನೆ ಮಾಡೋದಿಲ್ಲ ಸ್ವಾಮಿ, ಯೋಚನೆ ಮಾಡೋದಿಲ್ಲ. ಆದರೆ ದಯಾಳುಗಳಾಗಿ ತಾವು ಪರಾಮರ್ಶೆ ಮಾಡಬೇಕಾದಂತಹ ವಿಚಾರ ಇದೆ ಸ್ವಾಮಿ. ಕೇವಲ 11 ದಿವಸಗಳ ಶಿಶು ನನ್ನ ಸಮ್ಮುಖದಲ್ಲಿ ಇದೆ ಸ್ವಾಮಿ. ಈ ಪ್ರಪಂಚದಲ್ಲಿ ಶಿಶುಗಳಾಗಿ ಕಾಣಿಸಿಕೊಳ್ಳುವಾಗ ಹೃದಯದಲ್ಲಿ ಯಾವುದೇ ದ್ವೇಷ, ಕಲ್ಮಶ, ಕ್ರೋಧ ಯಾವ ಭಾವನೆಯೂ ಇರೋದಿಲ್ಲ. ಬೆಳೆದು ದೊಡ್ಡವರಾಗ್ತಾ ಒಂದೊಂದೇ ವಿರೋಧ ಗುಣಗಳು ಹೃದಯದಲ್ಲಿ ತುಂಬಿಕೊಳ್ತಾವಂತೆ. ಪ್ರಪಂಚದ ಯಾವ ವಂಚನೆ, ಕಾಪಟ್ಯ ಏನನ್ನೂ ಅರಿಯದೇ ಇರತಕ್ಕಂತಹ ಈ 11 ದಿವಸದ ಎಳೆಯ ಶಿಶುವು ಕೂಡ ಯಾಕಾಗಿ ಇಂತಹ ಕಷ್ಟವನ್ನು ಅನುಭವಿಸಬೇಕು ಸ್ವಾಮಿ? ಏನೂ ಅರಿಯದ ಈ ಹಸುಳೆಯನ್ನು ಕಟ್ಟಿಕೊಂಡು ನಾನು ಕಾಡಿಗೆ ಹೋಗಬೇಕು ಅಂತ ಯಾಚಿಸ್ತೀರಿ ಅಂತಾದ್ರೆ ದೊಡ್ಡವರು ಮಾಡಿದಂತ ಕರ್ಮಗಳಿಗೆ, ದೊಡ್ಡವರು ಮಾಡಿದಂತ ಆಗ್ರಹಗಳಿಗೆ, ಪಂಥಗಳಿಗೆ ಏನನ್ನೂ ಅರಿಯದ ಈ ಮುಕ್ತ ಜೀವಗಳು ಯಾಕೆ ಬಲಿಯಾಗಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆದ್ದರಿಂದ ಸ್ವಾಮಿ, ಮೊದಲ 2 ಮಾತುಗಳ ಬಗ್ಗೆ ನಾನು ಏನು ಪ್ರತಿಕ್ರಿಯಿಸಲಿಕ್ಕೆ ಹೋಗೋದಿಲ್ಲ. ಆದರೆ ದಯಾಳುಗಳಾದಂತಹ ತಾವು, ಶನ್ನೋ ವಸ್ತು ದ್ವಿಪದೇ ಶಂಚದುಷ್ಪದೆ ಅಂದರೆ ತಮ್ಮಂಥವರ ತಪಸ್ವಿಗಳ
ಹೃದಯ ಎಷ್ಟು ವಿಶಾಲವಾದದ್ದು ಅಂತ ಕೇಳಿದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವ ಜಾತಿಗಳು ಕೂಡ ಸಣ್ಣೋ ವಸ್ತು ಸುಖವಾಗಿರ್ಬೇಕು ಅಂತ ನಾವು ಬಯಸ್ತೀರಿ. ಹಾಗಿರುವಾಗ ಈ ಒಂದು ಎಳೆಯ ಬಾಣಂತಿ 11 ದಿವಸದ ಈ ಮಗುವನ್ನು ಕಟ್ಟಿಕೊಂಡು ಕಾಡಿಗೆ ಹೋಗಿ ಅನುಭವಿಸಬೇಕಾದಂತ ಕಷ್ಟ ಕಾರ್ಪಣ್ಯ ಏನೆನ್ನುವುದನ್ನು ಒಮ್ಮೆ ತಮ್ಮ ಕಣ್ಣು ಮುಂದೆ ತಂದುಕೊಂಡು ಇದು ಸರಿಯೇ ಸಾಧುವೇ ಅಂತ ಯೋಚನೆ ಮಾಡಿ ಸ್ವಾಮಿ, ಯೋಚನೆ ಮಾಡಿ ತಮಗೂ ಇದು ಸರಿ ಅಂತ ಅನ್ನಿಸ್ತದೋ? ಸ್ವಾಮಿ ತಮ್ಮನ್ನು ಸಿಟ್ಟಿಗೆ ಬಿಸ್ತಾ ಇದೆ ನನ್ನ ಮನಸ್ಸು. ಮುಗಿಯುತ್ತಾ ಇಲ್ವಾ? ನಿಲ್ಲದೆ ಈ ಕ್ಷಣ ತೆರಳು ಹಾರುವನ ಸುಖ ಎಂದು, ನಿಲ್ಲದೆ ಈ ಕ್ಷಣ ತೆರಳು ಹಾರುವನ ಸತಿ ಎಂದು, ಹಾರುವನ ಸುಖ ಎಂದು ಅಳಿದು ಮಾತಾಡಿಯವೇ ನೀನು, ಅಳಿದು ಮಾತಾಡಿಯವೇ ನೀನು. ತನ್ನ ಕೋದಿಗೆ ಕೊಟ್ಟ ನುಡಿಯ ನಿಂತಿಯು ತಲೆದು ಸಹನೆಯಿಂದ ನಾನು ಕೇಳಿದ್ದೆ, ಮಧ್ಯದಲ್ಲಿ ಮಾತಾಡ್ಲಿಲ್ಲ. ಇದು ನಿನಗೆ ಮಾಡಿದ ದೊಡ್ಡ ಅನುಗ್ರಹ. ನಿನ್ನ ಮಾತು ಮುಗೀತು ಅಂತ ಹೊರಟು ನಿನ್ನ ಯಾವ ಬೇಡಿಕೆಯನ್ನು ಮನ್ನಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಮಾತುಗಳನ್ನು ಆಡಬಹುದು, ಹಾಗೆ ಹೀಗೆ ಅಂತ ಕಣ್ಣೀರು ಸೂಸಬಹುದು. ನಮಗೆ ನಾವು ಋಷಿಗಳು ಅಂತ ಹೇಳ್ಕೊಳ್ಳೋದು, ನಮಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಒಂದೂ ಇಲ್ಲ. ಹೌದು, ನೀನು ಎಷ್ಟು ಕಣ್ಣೀರು ಕರೆದ್ರು ಒಂದೇ ನಕ್ಕರು ಒಂದೇ, ನಮ್ಮ ಮೇಲೆ ಏನೂ ಪರಿಣಾಮ ಆಗುವುದಿಲ್ಲ. ಆದ್ದರಿಂದ ನೀನು ಸುಮ್ಮನೆ ಒಂದು ಕಲ್ಲು ಬಂಡೆಯ ಎದುರು ಕಣ್ಣೀರು ಸುರಿಸಿದ್ರೆ ಏನೋ ಪ್ರಯೋಜನ, ಅದೇ ಪ್ರಯೋಜನ ಇಲ್ಲಿ ಅಂತ ನೀನು ತಿಳ್ಕೊ. ನನಗೆ ಉಪದೇಶ ಮಾಡ್ಲಿಕ್ಕೆ ಬರಬೇಡ, ನನಗೆ ಶಾಸ್ತ್ರ ಹೇಳಲಿಕ್ಕೆ ಬರಬೇಡ, ನಾನು ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನು ಉಪದೇಶ ಮಾಡುವ ಅರ್ಹತೆ ನಿನಗಿಲ್ಲ. ಎಲ್ಲಿ ಕಳೆದುಕೊಂಡಿದ್ದಿ ನೀನು ಅದನ್ನು ಒಂದು ಹೇಳಿಬಿಡ್ತೆ. ನನ್ನ ಮಗಳಾದಂತಹ ಸುಮತಿ ಬಂದು ನಿನ್ನಲ್ಲಿ ತನ್ನ ಒಂದು ಆತಂಕವನ್ನ ತನ್ನ ಉರಿಯನ್ನು ತೋಡ್ಕೊಂಡ್ಲಲ್ವಾ, ತೋಡ್ಕೊಂಡು ನೀನೊಬ್ಬಳು ಹೆಣ್ಣು, ನೀನು ಮಗುವನ್ನು ಹೆರುವ ಸಂತೋಷವನ್ನು ಅನುಭವಿಸಿ, ಅವಳ ಹೆಣ್ಣೆ ಅಲ್ವಾ, ತನ್ನ ಹೊಟ್ಟೆಯಲ್ಲಿ ಒಂದು ಹುಳ ಹುಟ್ಟಲಿಲ್ಲ ಎನ್ನುವ ಕಾರಣದಿಂದ ಅವಳಿಗೆ ಸಂಕಟ ಆಗುವುದಿಲ್ವಾ? ಸರಿ, ಆ ಸಂಕಟಕ್ಕೆ ಪರಿಹಾರ ಕೊಡ್ಲಿಕ್ಕೆ ನಿನ್ನ ಹತ್ರ ಆಗ್ತದಾ? ಆಗುವುದಿಲ್ಲ. ಅಂತ ಒಂದು ಸಮಯದಲ್ಲಿ ಅವಳನ್ನು ಸಂತೈಸಲಿಕ್ಕೆ ನಾಲ್ಕು ಒಳ್ಳೆ ಮಾತಾಡ್ಲಿಕ್ಕೆ ನಿನಗೆ ನಾಲ್ಗಿತ್ತ? ಚಾರು ಮತಿ ಹೆಸರು, ಬಹಳ ಸುಂದರವಾದಂತಹ ಮತಿ ಉಳ್ಳವಳು. ನೀನೇನ್ ಮಾಡಿದೆ? ಮಾತಿಗೆ ಮಾತು ಬೆಳೆದು ನೀನಾಡಿದ ಮಾತುಗಳೇ ಇದನ್ನು ಈ ಕೆಚ್ಚನ್ನು ಹಚ್ಚಿದ್ದು. ಬಡ ಹಾರುವನ ಮಗಳು ಇದಲ್ವ ನಿನ್ನ ಬಾಯಿಂದ ಬಂದದ್ದು? ಈ ಆಂಗಿರಸ ಎನ್ನುವಂತಹ ಮಹಾತಪಸ್ವಿ ಲೋಕ ಲೋಕಗಳನ್ನು ಸೃಜಿಸಬಲ್ಲ ನಾಶ ಮಾಡಬಲ್ಲ ಸಾಮರ್ಥ್ಯವುಳ್ಳ ಈ ಮಹರ್ಷಿಯ ಮಗಳು ಅವಳು ಬಡ ಹಾರುವನ ಮಗಳ ಸ್ವಾಮಿ ಅಂದ್ರೆ ಎಂತಹ ಮಾತು, ಎಷ್ಟು ಅಹಂಕಾರ ನಿನಗೆ ಸ್ವಾಮಿ? ಏನು ಜಡವೆತ್ತ ಕಾಳ್ಗಿಚ್ಚಿನಂತೆ ಕಾಣಿಸಿಕೊಡ್ತಾ ಇದ್ದೀರಿ. ಈ ಹೊತ್ತಿನಲ್ಲಿಯೂ ತಮ್ಮ ಮುಂದೆ ನಾನು ಭಿನ್ನಯಿಸಿಕೊಳ್ತೇನೆ, ಬೇಕಾದ ನನ್ನ ಕಣ್ಣೀರಿನ ನಿಮ್ಮ ಕಾಲು ತೊಳೆಯುತ್ತೇನೆ. ಒಂದು ನಿಮ್ಮ ಮಗಳು ನನ್ನ ಮಳೆ ಬಂದಾಗ ನಾ ಮಾಡಿದಂತ ಮಾತುಗಳು ಅಕ್ಷರ ಅಕ್ಷರಶಃ ನನಗೆ ನೆನಪಿದ್ದಾವೆ. ನಾನು ಗರ್ಭಿಣಿಯಾಗಿರ್ತಕ್ಕಂತ ಸನ್ನಿವೇಶವನ್ನು ತಿಳ್ಕೊಂಡಂತ ಅವಳು ನನ್ನ ಬಳಿ ಬಂದು ತನ್ನ ಮನಸ್ಸಿನ ಬೇಗುದಿಯನ್ನು ತೋಡಿಕೊಂಡಾಗ ನಾನು ತಂಗಿ ಅಂತಲೇ ಅವಳನ್ನು ಕರೆದು ಸಂತೈಸಿದವಳು. ಮಾತ್ರವಲ್ಲ, ಪಂಥಕ್ಕೆ ಎಡಮಾಡುವಂತ ಯಾವುದೇ ಮಾತನ್ನು ಆ ಕ್ಷಣದವರೆಗೂ ನಾನು ಆಡಿರಲಿಲ್ಲ. ಅವಳಾಗಿಯೇ ಮುಂದುವರೆದು ನಿನ್ನ ಒಡಲಿನಲ್ಲಿ ಸಿಂಹಾಸನವನ್ನು ಪಡೆಯುವಂತ ಕುಡಿ ಬರ್ತದೆ ಅಂತ ಆದ್ರೆ ಅದು ಹೇಗೆ ಪಟ್ಟ ಸಿಗ್ತದೆ ಆ ಮಗುವಿಗೆ ನೋಡುತ್ತೇನೆ ಅಂತ ಹೇಳಿದಾಗ ಆಡಿದ್ದು ಹೌದು ಒಂದು ಮಾತನ್ನು ನಾನು ಹೌದು, ಆದರೆ ಆ ಮಾತಿನ ನಡುವೆ ಎಲ್ಲಿಯೂ ಬಡ ಹಾರುವನ ಮಗಳು ನೀನು ಅಂತ ನಾನು ಹಂಗಿಸಿರ್ಲಿಲ್ಲ. ಅವಳೇ ಪಂಥಾಹ್ವಾನವನ್ನು ಮಾಡುವಾಗ ಈ ಪಂಥಾಹ್ವಾನವನ್ನು ಮಾಡಲಿಕ್ಕೆ ನೀನು ಮನಸ್ಸು ಮಾಡ್ತಿ, ಶಾಂತಿ ದಯಗಳನ್ನೇ ಒಡಲಾಗಿ ಉಸಿರಾಗಿ ಇರಿಸಿಕೊಂಡಂತ ಬ್ರಾಹ್ಮಣನ ಮಗಳು ನೀನು ಹಾಗೆ ಮಾಡ್ತಿ ಅಂತಾದ್ರೆ ಆ ಪಂಥವನ್ನು ಸ್ವೀಕರಿಸುವಲ್ಲಿ ನಾನು ಒಬ್ಬ ಕ್ಷತ್ರಿಯ ಕುಲ ಸಂಭೂತಿ ನೆನಪಿರಲಿ ಅಂತ ಹೇಳಿದ್ದೇನೆ. ವೃಥಾ ಬ್ರಾಹ್ಮಣನ್ನು ಹಂಗಿಸಬೇಕು ಅಂತ ನನಗೂ ಏನು ಇರಲಿಲ್ಲ.
ಇದು ಯಥಾರ್ಥ ಚಿತ್ರಣ. ವ್ಯಾಖ್ಯಾನ ಮಾಡುವವ್ರ ಮೇಲೆ ಹೋಗ್ತಾರೆ ವ್ಯಾಖ್ಯಾನ, ಒಂದು ಮಾತು ಆಡಿದ ಮೇಲೆ ಮುಗಿಯಿತು. ಆ ಮಾತಿಗೆ ಅರ್ಥ ಏನು ಅಂತ ಗೊತ್ತುಂಟ ನನಗೆ? ನಾವಾಡಿದ ಮಾತಿಗೆ ಏನರ್ಥ? ಒಂದು ಶಬ್ದ ಬಾಯಿಂದ ಬಂತು ಅಂತ ಆದ್ರೆ ಆ ಶಬ್ದಕ್ಕೆ ಏನರ್ಥ ಗೊತ್ತುಂಟ? ಭಾಷಾಶಾಸ್ತ್ರ ಏನ್ ಹೇಳ್ತದೆ? ಎಷ್ಟೋ ಬಾರಿ ಪ್ರಪಂಚದಲ್ಲಿ ಹೀಗೆ ಆಗುವುದು ಉಂಟು. ನಾನು ನೀನು ನನ್ನ ಹತ್ರ ಚರ್ಚೆಗೆ ಬರಬೇಡ, ನಾನು ಹೇಳಿದ್ದನ್ನಷ್ಟು ಕೇಳ್ಕೊಂಡು. ಮೂಲ ಕವಿಯ ಆಶಕ್ಕಿಂತಲೂ ಭಿನ್ನವಾದಂತಹ ವಿಮರ್ಶೆಗಳೇ ಪ್ರಪಂಚದಲ್ಲಿ ಕಾಣಿಸಿಕೊಂಡಾಗ ಕವಿಯ ಉದ್ದೇಶವೇ ಮರೆತು ಹೋಗಿ ಬಿಡುತ್ತದೆ. ಕವಿಯ ಉದ್ದೇಶದ ಪ್ರಶ್ನೆ ಅಲ್ಲ ಅದು. ನಾನು ಕೇಳೋದು ಒಂದು ಶಬ್ದಕ್ಕೆ ಅರ್ಥ ಏನು ಅನ್ನೋದನ್ನ ಶಾಸ್ತ್ರ ನಿರ್ಣಯ ಮಾಡಿದೆ, ವ್ಯಾಕರಣ ಶಾಸ್ತ್ರ. ಕೇಳುವವ ಏನ್ ತಿಳ್ಕೊಳ್ತಾನೋ ಅದ ಅರ್ಥ. ನಾವು ಆಡಿದ ಶಬ್ದವನ್ನ ಕೇಳಿದವನು ಏನಂತ ತಿಳ್ಕೊಳ್ತಾನೋ ಅದು ಆ ಶಬ್ದದ ಅರ್ಥ. ಗೊತ್ತುಂಟ ನಿನಗೆ? ಆಯ್ತು ಸ್ವಾಮಿ. ಶಾಸ್ತ್ರ ಗೊತ್ತಿಲ್ಲದೆ ಇದ್ರೆ ಮಾತಾಡಬಾರ್ದು. ಇದು ಎಷ್ಟೋ ಸಲ ನಾವು ಹೇಳ್ತೇವೆ ನೋಡು, ಸರಳವಾಗಿ ಸ್ವಲ್ಪ ಮಟ್ಟಿಗೆ ಮಾತ್ರ ಹೇಳ್ತೇನೆ, ಬಹಳ ವಿವರಿಸ್ಲಿಕ್ಕೆ ನನಗೆ ಸಮಯ ಇಲ್ಲ. ಮತ್ತೆ ಹೋದ್ರೆ ಕಷ್ಟ ಆಗ್ತದೆ. ನೀವು ದೊಡ್ಡವರು ಹೇಗೆ ಹೇಳಿದ್ರು ನಾನು ಕೇಳಬೇಕು. ತಾಯಿ ಇದ್ದವಳು ಒಮ್ಮೊಮ್ಮೆ ಮಗುವಿಗೆ ಬೈ ಹೊತ್ತು ಹೇಳ್ತಾಳೆ, ನಿನ್ ಹುಲಿ ಹಿಡೀಲಿ ಅಂತ. ಏನರ್ಥ ಅದಕ್ಕೆ? ಏನರ್ಥ ಅದಕ್ಕೆ? ಹುಲಿ ಹಿಡಿಯಬೇಕು ಅಂತೇನಲ್ಲ ಅಲ್ವಾ, ಹುಲಿ ಹಿಡಿಬೇಕು ಅನ್ನೋ ಅರ್ಥವಾ? ನಿಜವಾಗಿ ಹುಲಿ ಬಂದು ಅದನ್ನು ಕೇಳ್ಕೊಂಡು ಅಯ್ಯೋ ನೀನೇ ಹೇಳಿದ್ದೆ ಆದ್ರಿಂದ ನಾನು ಹಿಡಿದುಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ತಾಯಿ ಬಿಟ್ಕೊಡ್ತಾಳ ಅಲ್ಲ. ಅಂದ್ರೆ ಶಬ್ದ ಏನು ಬರ್ತದೋ ಅದಲ್ಲ, ಅದರ ಮೂಲಕವಾಗಿ ಹೀಗೆ ಅರ್ಥ ನಿರ್ಣಯ ಆಗುವುದಿಲ್ಲ. ಯಾವ ಶಬ್ದದ ಅರ್ಥ ನಿರ್ಣಯ ಆಗುವುದಿದ್ರು ಅದಕ್ಕೆ ಹೇಳಿದವರು ತಿಳ್ಕೊಂಡ ಹಾಗೆ. ನನ್ನ ಮಗ ಇದ್ದಾಳೆ ಅಂದ್ರೆ ಹಾಗೆ ಹೇಳಿದ್ದೀನಿ, ಮತ್ತೆ ಬೇರೆ ರೀತಿ ಹೇಳಲಿಲ್ಲ. ಈಗೆಲ್ಲ ಬಣ್ಣ ಬದಲು ಮಾಡ್ತಿ, ನಿಮ್ಮ ರಾಜಕಾರಣಿಗಳು ಸ್ವಭಾವ ಅಲ್ವಾ? ಒಂದ್ ಮಾತು ಹೇಳೋದು, ಹೇಳಿದ ಮರು ದಿವಸ ನಾನು ಆ ಅರ್ಥದಲ್ಲಿ ಹೇಳಲೇ ಇಲ್ಲ ಅಂತ. ನೀನ್ ರಾಜನು ಹೇಳ್ತಾವೆ, ನೀನ್ ನನ್ನ ತಿಳ್ತೇವೆ ನೋಡು. ಹೆಚ್ಚು ಮಾತಾಡುವ, ಹೆಚ್ಚು ಮಾತಾಡುವ ಅವಶ್ಯಕತೆ ಇಲ್ಲ. ನಿನ್ನ ಜೊತೆಯಲ್ಲಿ ನನ್ನ ವ್ಯವಹಾರವೂ ಇಲ್ಲ. ಈ ವಿಷಯದಲ್ಲಿ ನಾನು ವರವನ್ನ ಕೇಳಿಯಾಗಿದೆ, ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳಿದವನು ನಿನ್ನ ಗಂಡ. ಅವನು ಮಾತಾಡಬೇಕೆ ಹೊರತು ಮಧ್ಯದಲ್ಲಿ ನೀನು ಬಂದು ತೊಳಸಾಟ ಮಾಡ್ಲಿಕ್ಕೆ ಬರಬೇಡ ಸ್ವಾಮಿ. ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ, ಇದಾದ್ರೂ ನನಗೆ ನಾನು ಮಾಡಿದ ಅನುಗ್ರಹ ಅಂತ ತಿಳಿಯುತ್ತೇನೆ. ತಪ್ಪು ಗ್ರಹಿಕೆ ಅಲ್ಲಿಂದ ಆಗಿದೆ ಅಂತ ಆದ್ರೆ ಅಲ್ಲಿಯೇ ಒಮ್ಮೆ ಕೇಳಿ ನೋಡ್ತೇನೆ. ಮುನಿಸುತ್ತೆಯೊಳ್ಳೆಂಗಳಿ ಶಿಶುವರ ಸುಮತಿ ನಿರೀಕ್ಷೆ ಮಾಡ್ತೇನೆ, ಒತ್ತಾಯ ಮಾಡೋದಿಲ್ಲ. ಅಲ್ಲ ಯಾಕೆ ಅಂತಂದ್ರೆ ಈಗ ಸ್ವಲ್ಪ ಹೊತ್ತಿಗೆ ನಾನು ಏನೇನಾಗ್ತೇನೆ ಅಂತ ನನಗೆ ಗೊತ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ನೀನು ಏನಾಗ್ತೀಯೋ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಹೊತ್ತಿನ ಮೊದಲೇ ಏನೇನು ಆಗಿದ್ದಿ ಅಂತ ಗೊತ್ತಾಯ್ತು. ಈಗಿಂದಲೇ ತಯಾರಿ ತಂಗಿ, ಏನೇನಾಗ್ಲಿಕ್ಕುಂಟು ಅನ್ನೋದಕ್ಕಾಗಿ ನಮ್ಮ ತಯಾರಿ. ಈಗ ನಿನ್ನನ್ನು ತಂಗಿ ಅಂತ ಕರೆಯುವುದು, ದಾಸಿ ಅಂತ ಕರೆಯುವುದು, ಏನ್ ಕರೆಯುವುದು ಅಂತ ಆಲೋಚನೆ ಇಲ್ಲದೆ ನಿಲ್ಲಿಸಿದ್ದೇನೆ. ತಂಗಿ ತಂಗಿ, ಒಂದು ಮಾತಿಗೆ ಶಬ್ದ ಅರ್ಥ, ಲಕ್ಷ್ಯ ಅರ್ಥ, ಧ್ವನಿ ಅರ್ಥ, ಹೀಗೆ ಏನೇನೋ ಅರ್ಥಗಳು ಇರ್ತಾವೆ ಅಂತ ವ್ಯಾಕರಣ ಶಾಸ್ತ್ರಜ್ಞರು ಹೇಳ್ತಾರೆ. ನೋಡು, ಹೆಚ್ಚು ವ್ಯಾಕರಣ ಕಲ್ತದ್ರಿಂದ ನೋಡು ನಮ್ಮ ಅಪ್ಪನ ಕೈಯಲ್ಲಿ ಹ್ಯಾಂಗ್ ಬಿಟ್ಟಿದ್ದೀನಿ ನೀವು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಗೊತ್ತಿಲ್ಲ ಅಂತ ಹೇಳ್ಬಿಡುದು ಸಮಸ್ಯೆ ಇಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸಂದರ್ಭ ತಿರುಗಿ ಬಿದ್ದಾಗ ಹುಲ್ಲು ಕಡ್ಡಿಯೇ ನಮಗೆ ಅಸ್ತ್ರವಾಗಿ ಪೆಟ್ಟು ಕೊಡ್ತದೆ. ಅದೇ ಕಾಲಕ್ಕೆ ಅಡಿಯಾಳಲ್ಲ, ಸ್ವಲ್ಪ ಸ್ವಲ್ಪ ಓದಿಕೊಂಡ್ರೆ ಕಷ್ಟ. ತಂಗಿ ಏನೇ ಆಗಲಿ, ಒಂದು ನನ್ನ ನಿನ್ನ ನಡುವೆ ನಡೆದಂತ ಸಂಭಾಷಣೆಯೇ ಎಲ್ಲ ಘಟನೆಗಳಿಗೆ ಮೂಲ ಹೇತು ಅಂತ ಆದ್ರೆ, ಇಂದಿನ ಘಟನೆಯನ್ನು ಸರಿ ಮಾಡುವ ಮೊದಲು ಅಂದಿನ ಆ ಗ್ರಹಿಕೆಯನ್ನು ಸರಿ ಮಾಡುವುದು ಒಳ್ಳೆಯದಲ್ವೇನೆ? ಮೊನ್ನೆ ಆದದ್ದು ಅದು ಸಂಭಾಷಣೆ ಆಗಲೇ ಇಲ್ಲ, ಅದು ಸಂಭಾಷಣೆ ಆಯ್ತು. ಮತ್ತೆ
ನಾನು ಸಂಭಾಷಣೆಗೆ ಅಂತ ನಿನ್ನ ಹತ್ರ ಬಂದವನ, ಜಗಳಕ್ಕೆ ಅಂತ ಬಂದ. ನಾನು ಜಗಳ ಮಾಡಲಿಲ್ಲ. ನೀ ಮಾಡ್ತಾ ಇದ್ರು, ನಾನು ಮಾಡಿದ್ದು ಜಗಳ ಅಲ್ವ ಅದು? ಸುಳ್ಳಾಗ್ತದ ಜಗಳ? ತಂಗಿ ಏನೇ ಇರಲಿ, ನಾವು ನಮ್ಮ ಕಣ್ಣು ಮುಂದೆ ಇರತಕ್ಕಂತ ದೊಡ್ಡ ಕಲ್ಪನೆಯನ್ನು ನೋಡಬೇಕು. ಈ ನಮ್ಮ ಸಾಮ್ರಾಜ್ಯಕ್ಕೆ ಒಬ್ಬ ವಾರಸುದಾರ ಬೇಕಿತ್ತು ಎನ್ನುವ ಕಾರಣಕ್ಕಾಗಿ ಆ ದಿವಸ ನಾರದರಿಂದ ಉಪದೇಶಿತವಾದಂತಹ ಒಂದು ಪುತ್ರ ಕಾಮೇಷ್ಠಿ ಅಲ್ವಾ? ಪುತ್ರ ಕಾಮೇಷ್ಠಿ ಆಗಿದೆ, ಪುತ್ರ ಕಾಮೇಷ್ಠಿ ಆಗಿದೆ. ಈಗ ಏನು ಗೊತ್ತ, ಪುತ್ರ ಕಾಮೇಷ್ಠಿ ಅಂತ ನೀನೆಲ್ಲ ಬಿಟ್ಟದ್ದಿದ್ರೆ ಮತ್ತೆ ನಿನಗೆ ಮಕ್ಕಳು ಹುಡ್ತಾರ? ಈಗ ನಾವು ಮಾಡಿದ್ದು ಪುತ್ರ ಕಾಮೇಷ್ಠಿ, ಹಾಗಾಗಿ ನನಗೆ ಸಿಕ್ಕಲಿಲ್ಲ. ಯಾರು ಹೊಡೆ ಮಹಾರಾಜರಿಗೆ ಮಕ್ಕಳಾಗಬೇಕು ಅಂತ ತಾನೇ ಮಾಡಿದ್ದು? ನನಗಾಗಬೇಕು ಅಂತ ನಾನು ತಿಳ್ಕೊಂಡಿದ್ದೆ, ನಿನ್ನಿಂದಲೇ ಆಗಬೇಕು ಅಂತ ನೀನ್ ತಿಳ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋಣ, ಆ ಪಾಯಸ ಪ್ರದಾನ ನಂತರ ಮಹಾರಾಜರು ಪಾಯಸವನ್ನು ಯಾರಿಗೆ ಕೊಡೋಣ ಅಂತ ಯೋಚನೆಯಲ್ಲಿದ್ದಾಗ ನಾರದರು ಅಲ್ಲಿಗೆ ಬಂದು ಹೇಳಿದ್ದಂತೆ, ಇದನ್ನು ಇವಳಿಗೆ ಕೊಡು ಹಿರಿಯರಸಿಗೆ. ಅದಕ್ಕೆ ನಾರದರು ಸಿಗಬೇಕಿತ್ತು, ಕೈ ಸಿಗದೆ ಹೋದ್ರ ಅವರು. ಅಲ್ಲ, ನನಗೂ ಸಿಕ್ಕಿರ್ಲಿಲ್ಲ. ಊರು ತುಂಬಾ ಬ್ರಹ್ಮಚಾರಿಗಳಿಗೆಲ್ಲ ಈ ಸಂಸಾರದಲ್ಲಿ ಏನ್ ವ್ಯವಹಾರ ಅಂತ ಕೇಳ್ತಿದ್ದೆ ನಾನು. ಬ್ರಹ್ಮಚಾರಿಗಳ ಕೈ ಹಾಕಿ ಸಂಸಾರ ಹಾಳಾಗುತ್ತೆ. ತಂಗಿ ಏನೇ ಇರಲಿ, ನಾರದರು ಹೇಳಿದ ಮಾತಿಗಾಗಿ ನಮ್ಮ ಪತಿದೇವರು ನನಗೆ ಪಾಯಸವನ್ನು ಕೊಟ್ಟರು, ನಾನು ಪುಂಜಿಸಿದೆ, ನನ್ನ ಹೊಟ್ಟೆಯಲ್ಲಿ ವಂಶೋದ್ಧಾರಕ ಹುಟ್ಟಿಕೊಂಡ. ಸರಿ ಆಯ್ತಪ್ಪ, ಈಗ ಹುಟ್ಟಿದ್ದಾನೆ, ಏನೀಗ? ಏನೀಗ ಅಂತಂದ್ರೆ, ನಿನ್ನ ತಂದೆಯವರು ಇಲ್ಲಿಗೆ ಬಂದು ಕೇಳ್ತಾ ಇರ್ತಕ್ಕಂತ ಮಾತು, ಸಿಂಹಾಸನವೆಲ್ಲವೂ ನಿನಗೆ ಸೇರಬೇಕು. ಸೇರಲಿ ಅಂತೆ, ಮಹಾರಾಜರು ಅವರ ಅಡಿಯಾಳಾಗಿ ಹೋಗಬೇಕು. ಅದಕ್ಕೆ ನಾವು ಪ್ರತಿಕ್ರಿಯಿಸಲಿಕ್ಕಾಗುವುದಿಲ್ಲ. ಆದರೆ ಈ 11 ದಿವಸ ಶಿಶುವನ್ನು ಕಟ್ಟಿಕೊಂಡು ನಾನು ಕಾಡಿಗೆ ಹೋಗಬೇಕು ಅಂತ ನಿನ್ನ ತಂದೆಯವರು ಕೇಳ್ತಿದ್ದಾರೆ ಅಂತಾದ್ರೆ, ಇದು ತಂದೆಯವರಿಗೆ ಆಕಸ್ಮಿಕವಾಗಿ ಅವರ ತಲೆಯೊಳಗೆ ಬಂದ ವಿಚಾರ ಅಲ್ಲ, ಮಗಳಾಗಿರ್ತಕ್ಕಂತ ನೀನು ಹೇಳಿ ಮಾಡಿಸ್ತಾ ಇರ್ತಕ್ಕಂತ ಕಾರ್ಯ. ನಮ್ಮ ಅಪ್ಪಯ್ಯ ಬೇರೆಯವ್ರ ಮಾತೆಲ್ಲ ಕೇಳುವವನ, ಅವನ ಕಿವಿ ಅಂದ್ರೆ ಏನು? ನಮ್ಮ ಅಪ್ಪಯ್ಯ ಅಂದ್ರೆ ಸ್ವತಃ ಬುದ್ಧಿ ಇದ್ದು ಮಾತಾಡುವ. ಇಷ್ಟು ದಿವಸ ಅವರು ಏನ್ ಕಲ್ತಿದ್ದಾರೆ, ಏನ್ ಬಿಟ್ಟಿದ್ದಾರೆ ನಿನ್ಗೆ ಗೊತ್ತುಂಟೇನೆ? ಅಷ್ಟು ಕಲ್ತದ್ದನ್ನು ಅವ್ರು ಇವತ್ತು ಹೇಳಿದ್ದಾರೆ. ನಾನು ಹೇಳ್ಕೊಟ್ಟಲ್ಲ, ಅವ್ರೇ ಹೇಳುದು ಉಂಟು. ಆಗಲಿ ಅಂತೆ, ನಿನ್ನ ತಂದೆಯವರಲ್ಲಿ ನಾನು ಅಂಗಲಾಚಿ ಬೇಡಿಕೊಂಡೆ, ಸ್ವಾಮಿ 11 ದಿವಸ ಶಿಶುವನ್ನು ಕರ್ಕೊಂಡು ನಾನು ಹೇಗೆ ಕಾಡಿಗೆ ಹೋಗಲಿ, ಆ ಎಳೆ ಶಿಶುವಿನ ಲಾಲನೆ ಪಾಲನೆ ಪೋಷಣೆಗಳನ್ನು ಅರಣ್ಯದಲ್ಲಿ ನಾನು ಹೇಗೆ ಮಾಡಲಿ, ಒಬ್ಬ ಮಹಾರಾಜನ ಮಗನಾಗಿ ಅರಮನೆಯಲ್ಲಿ ಸಂಭ್ರಮದಿಂದ ಬಾಲ್ಯವನ್ನು ಕಳೆಯಬೇಕಾದಂತ ಮಗುವನ್ನು ಕಟ್ಟಿಕೊಂಡು ನಾನು ಕಾಡಿನಲ್ಲಿ ಏನು ಕೊಟ್ಟು ಬೆಳೆಸಿ ಯಾವ ತೊಟ್ಟಿಲಲ್ಲಿ ಇಡಲಿ ಅಂತ ಕೇಳಿದೆ. ಅವರ ಮನಸ್ಸು ಕರಗಲಿಲ್ಲ. ಏನೇ ಆಗಲಿ, ಹೆಣ್ಣಿನ ಮನಸ್ಸಿನಷ್ಟು ಮೃದು ಗಂಡಿನ ಮನಸ್ಸಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಒಂದು ಹೆಣ್ಣಲ್ವೇನೆ, ನಿನ್ನ ಒಡವಿನಲ್ಲಿಯ ಪಾಯಸ ಪ್ರಧಾನ ಗುಂಜನದಿಂದ ಆಗಬೇಕಾದಂತಹ ಒಂದು ಪುತ್ರೋತ್ಪಾದನೆ ಆಗಬೇಕಂತ ಬಯಸಿದ್ದಲ್ವೇನೆ? ನಾರದರ ಮಾತಿಗಾಗಿ ನನ್ನ ಹೊಟ್ಟೆಯಲ್ಲಿ ಮಗು ಹುಟ್ಟಿದ್ರೆ ನಿನ್ನ ಮಗು ಅಂತ ನೀನು ತಿಳಿಯಬಾರದು ಯಾಕೆ? ನಿನ್ನ ತಂದೆಯವರಲ್ಲಿ ಕೇಳಿದ್ರೆ ಹೇಳುತ್ತಾರೆ, ಯಾರ್ಯಾರಿಗೆ ಯಾರ್ಯಾರು ಹೇಗೆ ಮಕ್ಕಳು ಅಂತ ಅನ್ನಿಸಿಕೊಳ್ತಾರೆ ಪ್ರಪಂಚದಲ್ಲಿ. ಜನನಕ್ಕೆ ಭೌತಿಕವಾಗಿ ಕಾರಣರಾದಂತಹ ತಂದೆ ತಾಯಿಗಳೇ ತಂದೆ ತಾಯಿಗಳು ಅಂತ ಅಲ್ಲ, ಪ್ರಾಣಭೀತಿಯಿಂದ ಕಾಪಾಡಿದವನು ತಂದೆ ಅಂತ ಅನಿಸಿಕೊಳ್ತಾನೆ, ತನ್ನವನ್ನು ಕೊಟ್ಟು ರಕ್ಷಣೆ ಮಾಡಿದವನು ತಂದೆ ಅಂತ ಅನಿಸಿಕೊಳ್ತಾನೆ, ಉಪನಯನ ಸಂಸ್ಕಾರವನ್ನು ಮಾಡಿದವನು ತಂದೆ ಅಂತ ಅನಿಸಿಕೊಳ್ತಾನೆ. ಈಗೆಲ್ಲ ಪಟ್ಟಿ ಉಂಟು ಅವರ ಬಳಿ, ಅದೆಲ್ಲ ಉಂಟು. ಆದ್ದರಿಂದ ಪಾಯಸ ನಿನಗೆ ಸಿಗಲಿಲ್ಲ, ನೀನು ತಾಯಿ ಆಗಲಿಲ್ಲ ಅಂತ ಭಾವಿಸಬೇಡ. ಈಗ ತಾಯಿ ಆಗ್ಲಿಕ್ಕೆ ನಿನಗೊಂದು ಅವಕಾಶ ಇದೆ. ಇದು ನಿನ್ನ ತಂದೆಯವರೇ ಒಪ್ಪದಿದ್ದ ಕಾರಣ ನಾನು ಕಾಡಿಗೆ ಹೋಗಬೇಕಾದದ್ದು ವಿಧಿವಿಹಿತವಾಗಿದೆ. ನಾನು ಕಾಡಿಗೆ ಹೋಗಬೇಕು, ಆದ್ರೆ ನನ್ನ ಮನಸ್ಸು ಕಂಪಿಸ್ತಾ ಇರೋದು ಈ ಎಳೆಯ ಶಿಶುವನ್ನು ಕಟ್ಟಿಕೊಂಡು ನಾನು ಹೇಗೆ ಹೋಗಲಿ, ಯಾಕೆಂದ್ರೆ ನನ್ನದ್ದಾದಂತ ಹಣೆ ಬರವನ್ನು ನಾನು ಅನುಭವಿಸಲೇಬೇಕು. ಕಲ್ಪ ಕೋಟಿ ಶತೈರಪಿ ಅಲ್ವಾ, ಎಷ್ಟೇ ವರ್ಷಗಳಾದರೂ ಒಬ್ಬ ವ್ಯಕ್ತಿಯ ಪ್ರಾರಬ್ಧ ಹೇಗೆ ಅದನ್ನು ಅವನು ಅನುಭವಿಸಲೇಬೇಕು. ಆದರೆ ಯಾವ ಪ್ರಾರಬ್ಧವು ಈ ಮಗುವನ್ನು ಬಾಧಿಸಬೇಕು ಯಾಕೆ? ಆದ್ದರಿಂದ 11 ದಿವಸ ಆಗಿದೆ ಎಂದರೆ ಹುಟ್ಟಿಸುವಾಗಲೇ ಬ್ರಹ್ಮ ಹಣೆಯ ಮೇಲೆ ಬರೀತಾರೆ. ಈಗ 11 ದಿವಸ ಆಯ್ತು ಬರದಾಗಿ, ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೀನಿ, ಅವನ ಹಣೆಯಲ್ಲೂ ಬರದಂತದ್ದೇ ಅಂತ. ಇದು ಎನ್ನ ಶಿಶುವಲ್ಲ, ನಿನ್ನ ಶಿಶುವಿನೋಪಾದಿ ಅಂತ ನೀನು ಭಾವಿಸಬಾರದು ಯಾಕೆ? ಅದಕ್ಕೆ ಆದ್ದರಿಂದ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ, ಈ ಮಗುವಿನ ರಕ್ಷಣೆ ಲಾಲನೆ ಪಾಲನೆ ಪೋಷಣೆಗಳನ್ನು ಮಾಡಿ ನೀನೇ ಮಹಾತಾಯಿಂದ ಅನ್ನಿಸಿಕೋ. ಅಷ್ಟೇ ಚಾರುಮತಿ, ಈ ಮಗು ನೀನು ತೊಡೆಯ ಮೇಲೆ ಇಡ್ತೇನೆ, ನೀನು ಕಾಪಾಡು, ನೀನು ತಾಯಿ ಅಂತ ಅನಿಸಿಕೋ. ನೋಡು, ನೀ
ದುಃಖ ಎಲ್ಲ ನನಗೆ ಬರುವುದೇ ಇಲ್ಲ, ಜನ್ಮದಲ್ಲೇ ಬರುತ್ತೆ. ನೀನು ಅಳ್ಲಿಕ್ಕೆ ಇದ್ದ, ನಾನು ಅಳಿಸ್ಲಿಕ್ಕೆ ಇದ್ದ. ಯಾಕೆ ಗೊತ್ತಾ? ಮಗು ನಿನ್ನ ಗರ್ಭದಲ್ಲಿರುವಾಗಲೇ ಈ ಮಗು ಗರ್ಭವನ್ನು ಹುಸಿಕೆ ಹಾಕಬೇಕು ಅಂತ ಪ್ರತಿಜ್ಞೆ ಮಾಡಿದ ನಾನು ಈಗ 11 ದಿವಸ ಆದ ಮೇಲೆ ನನ್ನ ತೊಡೆಯ ಮೇಲೆ ಈ ಮಗುವನ್ನು ಕೊಟ್ಟು ನೀನು ಲಾಲಿಸು ಪಾಲಿಸು ಅಂತ ಹೇಳ್ತೀಯ. ನಿನ್ನ ಮಗು ಅಂತ ತಿಳಿ ಬಿಸಾಕಿ ಹೋಗು, ಯಾರ ಮಗು ಅದು? ಏನು ನಾನು ಏನು ಸಾಕು ತಾಯಿ ಅಂತ ನಾನು ಊರು ತುಂಬ ಇಲ್ಲ ಮಕ್ಕಳು ಸಾಕುವಳು ಅಂತ ಮಾಡಿದ್ಯೋ? ನನ್ನ ಹೊಟ್ಟೆಯಲ್ಲೇ ಮಕ್ಕಳು ಹುಡಬೇಕು ಅಂತ ಹುಟ್ಟಬೇಕು ಅಂತ ಆಸೆ ಇದ್ದವು, ಹುಟ್ಟಲಿಲ್ಲಲ್ವೋ, ಬಂಜೆತನವೇ ಎನಗೆ ಸಾಕು ಅಂತ ತಿಳ್ಕೊಂಡವಳು ನಾನು. ಅಷ್ಟಿಲ್ಲದಿದ್ರೆ ಇಷ್ಟ ಆಗುತ್ತೇನೋ ನಾನು? ಏನು ನಿನ್ನ ಮಗುವನ್ನು ನಾನು ಸಾಕು, ನಿನಗೆ ಬೇಕಾದ್ರೆ ಇಟ್ಟು, ಬೇಡದಿದ್ರೆ ಹಾದಿ ಮೇಲೆ ಬೀಸ. ಏನಾದ್ರು ಶಿವ ಶಿವ ಕೊಡುವೇಶ ಬಿಡಿ ಬಿಡಿ ತಡೆಯಲಿ ನಿಮ್ಮ ಸತ್ಯವು ಏನು ವ್ಯವಹಾರ ಇಲ್ಲಿ ನಡೀತಾ ಇದೆ? ಏನಾಯ್ತು? ನಿನ್ನ ಹೆಂಡತಿ ಬಂದು ಮಾತನಾಡುವ ರೀತಿಯನ್ನೆಲ್ಲ ಗಮನಿಸಿದ್ರೆ ಬಹಳ ಅಧಿಕ ಪ್ರಸಂಗ. ಏನೇನೋ ಮಾತುಗಳನ್ನ ಆಡ್ತಾಳೆ, ನನ್ನಲ್ಲಿ ಏನೇನೋ ಪ್ರಶ್ನೆ ಕೇಳ್ತಾಳೆ, ನನ್ನ ಮಗಳ ಹತ್ರ ಕೇಳ್ತಾಳೆ. ಏನೋ ನಿನ್ನ ಹೆಂಡತಿ ಪತಿವ್ರತೆ ಅಂತ ಊರಲ್ಲೆಲ್ಲ ಜನ ಹೇಳ್ತಾರೆ. ಹೌದೇನಾ? ಅದು ಪತಿವ್ರತೆಯಾಗಿದ್ರೆ ಪತಿಯ ಇಷ್ಟವನ್ನು ತಿಳಿದು ಅದರ ಪ್ರಕಾರ ವರ್ತಿಸುವುದನ್ನು ಬಿಟ್ಟು ಇಂಥ ವ್ಯವಹಾರಕ್ಕೆ ತೊಡಿತಾಳ? ನಿಮ್ಮದೆಲ್ಲ ಏನು ಅಂತ ಗೊತ್ತಾಯ್ತಂತೆ. ಯಾರಿಗೂ ಕೊಡುವ ಮನಸ್ಸಿಲ್ಲ, ಬಾಯಿಂದ ಆಡಿಬಿಟ್ಟಿದ್ದಿ ಮಾತನ್ನ, ಮನಃಪೂರ್ತಿಯಾಗಿ ಕೊಡಲಿಕ್ಕೆ ಸಿದ್ಧ ಇಲ್ಲ ನೀನು. ಇದಕ್ಕೆ ಒಂದೇ ಒಂದು ಪರಿಹಾರ ನಿಶ್ಚಿತವಾಗಿ ಹೇಳು. ನೀನು ಆಡಿನ ಮಾತಿನಂತೆ ನಡೆಯುತ್ತೀಯೋ ಇಲ್ಲವೋ ನನ್ನ ಕಮೆಂಟ್ ಅಂತ ನವಮಾಸಗಳು ಗರ್ಭದಲ್ಲಿ ಹೊತ್ತು ಹೆತ್ತವಳು ಅವಳು. ಆ ನೋವು, ಆ ಸಂಕಟ, ಆ ಸಂದರ್ಭ, ಮಗುವಿನ ಅಳುವನ್ನು ಕೇಳಿದಾಗ ನಗಾಡಿದಂತಹ ಅವಳು, ಆ ನಗುವಿಗಾಗಿ ಸಹಿಸಿದ ವೇದನೆಯ ತೀವ್ರತೆ ಎಷ್ಟು ಅಂತ ಅರಿಯದ ಅಜ್ಞರೇನು ತಾವಲ್ಲ, ಅಲ್ಪ ಸ್ವಲ್ಪ ಅರಿತವನೇ ನಾನು. ಹೌದು, ಆದ್ದರಿಂದಲೇ ಆಡಿಬಿಟ್ಟಿದ್ದಾಳೆ, ಸಮರ್ಥನೆ ಇಲ್ಲ. ಅವಳ ಆಕ್ರಂದನೆಯಿಂದಲಾಗಲಿ, ಅವರ ಆಕ್ರೋಶದಿಂದಲಾಗಲಿ, ಅವಳ ವೇದನೆಯಿಂದಲಾಗಲಿ, ಸತ್ಯ ಭ್ರಷ್ಟರಾಗುವುದಕ್ಕಾಗಿ ಪ್ರಚೋದನೆಯನ್ನು ಕೊಡ್ತಾ ಸತ್ಯ ಸಾಧಿಸುವುದಿಲ್ಲ ಅಂತ ಒತ್ತಾಯಿಸ್ತಾ ಆಡಿದ್ದಲ್ಲವಲ್ಲ. ಯೋಚಿಸಿ, ಪ್ರಾರ್ಥನೆ ಇದು, ಯೋಚಿಸಿ ಅಂತ ನಿರ್ದೇಶನ ಅಲ್ಲ. ನಾನು ಹುಡುಗಿ ತಪ್ಪುತ್ತೇನೆ ಅಂತ ಒಂದು ಮಾತಲ್ಲಾದ್ರೂ ಅವಳು ಹೇಳಿದ್ಲು.
ಆಡಿದ ನನ್ನನ್ನು ಮೀರ್ತೇಳೆ ಅಂತ ತನ್ನ ಒಂದು ಚರ್ಯೆಯಿಂದ ಅವಳು ಸೂಚಿಸಿದ್ಲು. ಆದ್ರೆ ನುಡಿಯೇನು ನಡೆಯೇನು ಅಂತ ಇನ್ನೂ ಗೊತ್ತಿಲ್ಲದ ಹಸುಕೂಸನ್ನು ಹೆತ್ತ ಮಗುವನ್ನು ಆ ಒಡಲಿಗೆ ಇಕ್ಕುತ್ತೇನೆ ಅಂತ ಆಡಿತ್ತು, ಆ ಮಡಿಲಿಗೆ ಇಕ್ಕುತ್ತೇನೆ ಅಂತ ಆಡಿತ್ತು. ತಾಯ್ತನ ಹಾಗಾದ್ರೂ ವಿಜೃಂಭಿಸಿರಿ. ಸಮಸ್ತ ಪ್ರಜಾ ಹೇಳಿದ್ದೇನು, ಕಂದ ಸಹಿತ ಗೊತ್ತಾಯ್ತು ಅಡವಿಗೆ ಹೋಗ್ಬೇಕು ಅಂತ ಅಲ್ವಾ ಗೊತ್ತಾಯ್ತು. ಮತ್ತೆ ಆ ಹುಡುಗನ ಇಲ್ಲಿ ಹೇಗೆ ಬಿಟ್ಟಾಳೆ? ಆ ಮಾತನ್ನು ಹಿಂದೆ ತೆಗೆದುಕೊಳ್ಳುವುದಿಲ್ಲ ಅಂತ ತಾವು ಆಡಿ ಆಯ್ತು. ಆದರೆ ಕ್ಷಮೆಯಿಂದ ಶೋಭಿಸುವ ರಾಜತ್ವ ಯಾವುದುಂಟು ಅದನ್ನು ನಿರೀಕ್ಷಿಸಿ ಸಾಮ್ರಾಜ್ಞಿಯಾಗಿ ಈ ರಾಜ್ಯವನ್ನು ಆಳುವುದಕ್ಕಿರುವವಳಲ್ವೇ ಅವಳು ಸುಮತಿ. ಅಪಾರ ಜನಸ್ತೋಮವನ್ನು ಪ್ರಜೆಗಳೋಪಾದಿಯಲ್ಲಿ ಪರಿಪಾಲಿಸುವುದಕ್ಕಿದ್ದಂತಹ ಸಾಮ್ರಾಜ್ಞಿಯಾಗುವವಳವಳು. ಹೆರದ ಇಷ್ಟು ಮಂದಿ ಮಕ್ಕಳಾಗುತ್ತಾರಂತೆ, ಅವಳಿಗೆ ತಾಯಿಯಾಗಿ ತಂದೆಯಂತೆ ಪೋಷಿಸ್ತೇನೆ ಅಂತ ಅವಳು ದೀಕ್ಷಾಬದ್ಧಳಾಗಿ ದಂಡ ಹಿಡಿಯುತ್ತಾಳಂತೆ. ಹೆರದ ಒಂದು ಮಗು ಹೆಚ್ಚಾದೀತು, ಈ ನಿರೀಕ್ಷೆ ಹೆತ್ತ ಕರುಳಿಗೆ ಬಂದದ್ದು. ಹೆರದೇ ಇದ್ರು ಅಷ್ಟು ಮಂದಿ ಮಕ್ಕಳಾಗುತ್ತಾರಂತೆ, ಇದೊಂದು ಮಗು. ಆದರೆ ಇಲ್ಲ, ನಿರ್ದಿಷ್ಟವಾಗಿ ಇಷ್ಟೇ ಬಂದಿ ನನ್ನ ಪ್ರಜೆಗಳು, ಇದನ್ನು ಬೇಕಾದರೆ ಬದುಕಿನ ಮಾರ್ಗದಲ್ಲೇ ಸೇ. ಹೌದು ಸಾಕು ಸ್ವಾಮಿ, ನಿರೀಕ್ಷೆ ಬಿಟ್ರೆ ಆಗ್ರಹ ಅವಳು ಅರ್ಥ ಆಯ್ತು. ನಿರೀಕ್ಷೆ ಬಿಟ್ರೆ ಅವಳು ಒಂದು ವೇಳೆ ಒಪ್ಪಿಕೊಂಡಿದ್ದರೆ ನನ್ನ ಮಾತು ಸುಳ್ಳಾಗ್ತಿತ್ತು. ಯಾರ ಮಾತು ಸುಳ್ಳಾಗಬೇಡ, ಯಾಕೆ ಅಂದ್ರೆ ನನ್ನ ನಾಲಗೆಯಲ್ಲಿ ಮಾತ್ರ ಸುಳ್ಳು ಬರಬಾರದು ಅಂತ ಅಲ್ಲ ಇರುವುದು, ಸುಳ್ಳು ಸನಿಹದಲ್ಲೂ ಸುಳಿಯಬಾರದು ಅಂತ ಉಂಟು. ಆದ್ದರಿಂದಲೇ ಎಲ್ಲರೂ ಸತ್ಯವಾಗಿ ಸತ್ಯ ಸಂಕಲ್ಪರಾಗಲಿ. ಸತ್ಯ ತಾನಾಗಿ ನಮ್ಮನ್ನು ವರಿಸುವುದಕ್ಕೆ ಸನ್ನದ್ಧವಾಗಿದೆ ಅಂತಾದರೆ ಸತ್ಯವನ್ನೇ ವರಿಸುವ ದೀಕ್ಷೆಯನ್ನು ತೊಟ್ಟಂತಹ ನಾವ್ಯಾಕೆ ಹಿಂದುಳಿಯಬೇಕು? ಒಪ್ಪಿಸ್ತೇನೆ, ಕ್ಷಣಕಾಲದ ಅವಧಿ ಕೊಟ್ಟರೆ ಅಂತಾದ್ರೆ ಅವಳನ್ನಾದ್ರೂ ಒಪ್ಪಿಸಿ ಹೊರಟು ನಿಂತ ಅವಳನ್ನು ಹೊರಡಿಸ್ತೇನೆ ಸ್ವಾಮಿ. ನೋಡು, ಬಹಳ ಸಮಯ ಇಲ್ಲ ನನಗೆ, ನಾನು ತಪಸ್ಸು ಮಾಡ್ಲಿಕ್ಕೆ ಹೋಗ್ಬೇಕು. ಅರ್ಥ ಆಯ್ತು, ಭಂಗ ತರುವುದಿಲ್ಲ. ತಮ್ಮ ತಪಸ್ಸಿಗೆ ಅವಳನ್ನು ಕಳುಹಿಕೊಟ್ಟ ನಾನೇ ಅನುವು ಮಾಡಿಕೊಡ್ತೇನೆ ಸೇವಕನಾಗಿ ಬಂದು ಅಲ್ಪಾವಧಿ. ಚಾರುಮತಿ ಸ್ವಾಮಿ ಹೀಗೆ ಬಾರಿ ಹರಿಯು ಕೋಟಿ ಈ ಕುಮಾರ ಸಲುಗೆಯಿಂದ ಹೆತ್ತ ಬಳಿಕ ನಿನ್ನನ್ನು ಹಾಗೆಯೇ ಕರೆಯುವ ಅಂತ ಕಾಣ್ತದೆ. ಬಾರಮ್ಮ ಹೋಗಮ್ಮ ಅಂತ ಆ ತಾಯ್ತನವನ್ನು ಅನುಭವಿಸ್ತಾ ಇರುವವಳು ನೀನು, ಆನಂದಿಸ್ತಾ ಇರುವವಳು. ಈ ಸ್ಥಿತಿಗೆ ನಮ್ಮನ್ನು ತಂದಂತಹ ಇನ್ನೇತರ ತಾಯ್ತನ ಸ್ವಾಮಿ, ಯಾಕೆ ಈ ಸ್ಥಿತಿಗೆ ತಾಯ್ತನೇನು ತೊಡಕು ಮಾಡಿದ್ರು? ನಮ್ಮ ಬದುಕು, ಬದುಕಾರಂಭಿಸಿದ ಮಗುವಿನಲ್ಲಿ ನಾವು ದೋಷವನ್ನು ಹುಡುಕುವುದಕ್ಕಿಲ್ವಲ್ಲ.
ಸುಳ್ಳಿರುವ ಪ್ರಪಂಚದಲ್ಲಿ ಸತ್ಯವನ್ನು ಸಾಧಿಸುವಂತ ಆ ಸತ್ಯ ಸ್ವರೂಪನು ಆಡಿತು. ಅಂದ್ರೆ ದ್ವಂದ್ವಗಳು ಆಯ್ಕೆಗಳು ಇಲ್ಲದರಲ್ಲಿ ಮತ್ತೆ ನಮಗೆ ಕರ್ತೃತ್ವವಿಲ್ಲ. ಇರುವುದೊಂದೇ ಅಂತ ಆದ್ರೆ ಆಯ್ಕೆ ಇಲ್ಲ, ಅದನ್ನು ಹಿಡ್ಕೊಳ್ಳುವುದು. ಸುಳ್ಳು ಉಂಟು, ಆದ್ದರಿಂದ ಸತ್ಯವನ್ನು ಸಾಧಿಸು. ಒಳಿತು ಉಂಟು, ಕೆಡುಕು ಉಂಟು, ಆದ್ದರಿಂದ ಒಳಿತನ್ನೇ ಆರಿಸು. ಇದು ತಾನೇ ಆದೇಶ, ಇದು ತಾನೇ ಎಚ್ಚರ. ಸತ್ಯವ್ರತನಾಗುವಂದ್ರೆ ಸುಳ್ಳಿನ ತೆಕ್ಕೆಗೆ ಬೀಳುವ ಅವಕಾಶಗಳು ಬದುಕಿನಲ್ಲಿ ವಿಪುಲವಾಗುಂಟು. ಎಚ್ಚರ, ತಪ್ಪು ಬೇಡ ಅಂತ. ಹಾಗೆ ಸತ್ಯ ಸುಳ್ಳಿನಂತೆಯೇ ಒಳಿತು ಕೆಡುಕುಗಳು ಕೂಡ ಎಲ್ಲರ ಅನ್ವರ್ಥನಾಮನಾಗಿರುವುದಿಲ್ಲವೆ ನಿನ್ನ ಹಾಗೆ. ಚಾರುಮತಿ ಅಂತ ನಿನಗೆ ಹೆಸರು. ಆಗಾಮಿಯಾಗಿ ನಮಗೆ ಒಳಿತನ್ನೇ ತರಬಹುದಾದದನ್ನು ಆಯ್ಕೆ ಮಾಡಿ ಆಡುವಂತಹ ಮತಿ ನಿನ್ನದು. ಮತಿ ರಾಗಾಮಿ ಗೋಚರ. ಭವಿಷ್ಯದಲ್ಲಿ ಒಳಿತು ಯಾವುದರಿಂದ? ಹೆರುವ ಮೊದಲೇ, ಹೆರುವುದಕ್ಕೆ ಗರ್ಭವನ್ನು ಸ್ವೀಕರಿಸುವ ಮೊದಲೇ ತಂಗಿಗೆ ಕೊಟ್ಟು ಬಿಡಿ ಅಂತ ಆಡಿದ ಆ ಚಾರುಮತಿಯಿಂದ. ಆದರೆ ನಾನು ಅರ್ಥೈಸಿಕೊಳ್ಳದೆ ಹೋದೆ. ನಿನಗೆ ಭವಿಷ್ಯದಲ್ಲಿ ಒಳ್ಳೆಯದೇ ಆಗಬೇಕು ಎಂಬ ನಿರೀಕ್ಷೆ ಇದ್ದು ನೀನು ಅನ್ವರ್ಥವಾಗಿ ಚಾರುಮತಿಯಾಗಿದ್ದಿ. ಆದರೆ ಅವಳನ್ನು ಸುಮತಿ ಆಗಬೇಕು ಅಂತ ಯಾಕೆ ನಿರೀಕ್ಷಿಸ್ತಿ? ಎಲ್ಲರೂ ನಿನ್ನ ಹಾಗಿರುವುದಿಲ್ಲ. ಬಿಡು ಬಿಡು, ನಿರೀಕ್ಷಿಸಬಹುದು ಜೀವನಾದರೂ ಸಿದ್ಧಿಸದೆ ಹೋದರೆ ನಿರಾಶೆ ಹೊಂದುವುದಕ್ಕಿಲ್ಲ. ಆಗಲಿ, ನನಗಿರುವುದು ಒಂದು ಸಮಾಧಾನ. ನಿನ್ನನ್ನು ವರಿಸುವಾಗ, ವರಣ ಮಾಡುವಾಗ ಧರ್ಮಾರ್ಥ ಸಂಪತ್ತು, ಇದಕ್ಕಾಗಿ ನಿನ್ನನ್ನು ವರಿಸ್ತಾ ಇದ್ದೇನೆ ಬದುಕಲ್ಲಿ ಅಂತ ಆಡಿದೆ. ಅಷ್ಟು ವಿಷಯಗಳಲ್ಲಿ ಅತಿಚರಿಸುವುದಿಲ್ಲ, ಅತಿಕ್ರಮಿಸುವುದಿಲ್ಲ ಅಂತ ನೀ ದೃಢತೆಯನ್ನು ಒದಗಿಸಿದ. ಬೇಕಾದನ್ನು ಕೊಡ್ತೇನೆ ಅಂತ ಆಡಿದೆ ನಾನು. ಹೊರಡುವುದಕ್ಕೆ ನಾ ಹೇಳದೆ ಸನ್ನದ್ಧಳಾಗಿ ಬಿಟ್ಟಿಯಲ್ಲ. ನಾ ಹೋಗ್ತೇನೆ, ಮಗುವನ್ನಾದ್ರೂ ಬದುಕಿಸಿ, ಆ ಮಡಿಲಿಗೆ ಇಕ್ಕುತ್ತೇನೆ ಪಾಲಿಸು ಅಂತ ಕೇಳುವಾಗ ಹೊರಟು ನಿಂತಿಯಲ್ಲ. ಅದು ಆಡಿದ್ದನ್ನು ಅನುಸರಿಸುವ ಸಂಕಲ್ಪದ ಶುದ್ಧಿ ಉಂಟು ನೋಡು. ನನ್ನನ್ನು ಅದು ನಾ ಹೇಳದೆ ಅದು ಬಂದದ್ದರಿಂದ ಒಂದು ನಿರ್ಣಯ ಮಾಡಿದೆ. ಬದುಕಲ್ಲಿ ನನಗಿದ್ದದ್ದು ಒಂದೇ ಮಗು ಅಂತಿದ್ದೆ. ಈ ಕ್ಷಣದಿಂದ ನನ್ನ ಭಾವದಲ್ಲಿ ಅನುಸಂಧಾನ ಮಾಡಿಕೊಳ್ತೇನೆ. ಬದುಕಲ್ಲಿ ನಮಗೆ ಜೊತೆ ಜೊತೆಯಾಗಿ ಹುಟ್ಟಿದ್ದು ಅವಳಿ ಶಿಶುಗಳು. ಒಂದಕ್ಕೆ ಚಿತ್ರಾಂಗ ಅಂತ ಹೆಸರು, ಇನ್ನೊಂದಕ್ಕೆ ಸತ್ಯವ್ರತ ಅಂತ ಹೆಸರು. ಮಕ್ಕಳನ್ನು ಮಾತಾಪಿತೃಗಳಲ್ಲೇ ಪಾಲಿಸಬೇಕಾಯ್ತು. ಚಿತ್ರಾಂಗ ನಿನ್ನ ಮಡಿಲಲ್ಲಿರಲಿ, ಸತ್ಯವ್ರತ ನನ್ನ ಮನದಲ್ಲಿರಲಿ. ಹರಿಪ್ರಸಾದವಾಗಿ ಸಿಕ್ಕಿದ್ದು ಬದುಕಲ್ಲಿ. ಹರಿ ಹರತಿ ಎಂದು, ಹರಿ ಯಾಕೆ ಅಂತ ಕೇಳಿದ್ರೆ ಅಪಹರಿಸ್ತಾನೆ ಅಂತ ತಿಳಿಯುವುದಕ್ಕಾಗಿ ಕೇಳಿದ್ರು. ಯಾವುದನ್ನು ಅಪಹರಿಸ್ತಾನೆ? ಉತ್ತರ ಜ್ಞಾನಿಗಳಿಂದ ಹೊಮ್ಮಿತು, ಹರಿರ್ ಹರತಿ ಪಾಪ. ಬದುಕಿನ ಈ ಸರ್ವ ಸೌಭಾಗ್ಯ ನಮ್ಮ ಸಾಂಗತ್ಯವು ಈಗ ಹರಿ ಚಿತ್ತದಂತೆ ಅಪಹೃತವಾಗ್ತಾ ಉಂಟು ಅಂತಾದರೆ ಭಾವದಿಂದ ನಾವು ತಿಳಿಯಬೇಕಾದ್ದೇನು ಗೊತ್ತೋ? ಬದುಕಲ್ಲಿ ನಾವು ವಿದೂರರಾಗುವ ಅವಧಿಯಲ್ಲಿ ಜೊತೆಗಿದ್ದರೆ ನಮಗೆ ಕೆಡುಕು, ನಾವು ದೂರವಾಗಿದ್ದರೆ ನಮಗೆ ಒಳಿತು ಅಂತ. ಸ್ವಾಮಿ ಹೌದು ಹೌದೇ. ಬದುಕು ಒದಗಿದಂತೆ ನಾವು ತತ್ವವನ್ನು ಅರ್ಥೈಸಿಕೊಳ್ಳುವುದಲ್ಲ, ತತ್ವಾರ್ಥವನ್ನು ಗ್ರಹಿಸಿ ಬದುಕನ್ನು ಅದಕ್ಕೆ ಹೊಂದಿಸಬೇಕು. ನಾವೆಲ್ಲ ಏನು ಮಾಡ್ತೇವೆ ಗೊತ್ತೋ? ನಮಗೆ ಕೆಡುಕಾದಾಗ ದೇವರಿಗೆ ಯಾಕೆ ದಯೆ ಇಲ್ಲ, ದೇವರು ಯಾಕೆ ಒಳ್ಳೇದು ಮಾಡುವುದಿಲ್ಲ? ಇದು ತಪ್ಪು. ಬದುಕು ಕಲಿಸಿದ ಪಾಠ ನಾ ಹೇಳ್ತಾ ಇರುವುದು, ನಾವು ಉಪದೇಶ ಮಾಡ್ತಾ ಇರುವುದಲ್ಲ. ಒಳಿತಿನ ಸ್ವರೂಪವನ್ನೇ ದೇವರು ಅಂತ ನಾವು ಒಪ್ಪಿದ್ದಾರೆ, ದೇವರು ಒಳ್ಳೆಯದನ್ನು ಮಾತ್ರ ಮಾಡ್ತಾನೆ ಅಂತ ಒಪ್ಪಿದ್ದಾದ್ರೆ ಆದದ್ದೆಲ್ಲ ಒಳ್ಳೆಯದು ಅಂತ ಒಪ್ಪಬೇಕು. ತತ್ವಕ್ಕೆ ಬದುಕನ್ನು ಹೊಂದಿಸಿ, ಬದುಕನ್ನು ತತ್ವಮಯವಾಗಿಸಿ ತತ್ವವೇ ನಾವಾಗುವ ಬಗೆಯದು. ಅಲ್ಲಿಯ ತನಕ ನಡೆಯುತ್ತೇವೋ ಗೊತ್ತಿಲ್ಲ, ನಡಿಗೆಯಲ್ಲಿ ನಾವು ಕಾಲು ಸೋಲಬಾರದು. ಆದ್ದರಿಂದ ತತ್ವಕ್ಕೆ ಬದುಕನ್ನು ಹೊಂದಿಸುವುದೇ ಹೌದಾದರೆ
ಈಗ ನಾವು ಬೇರ್ಪಡದೆ ಇದ್ದರೆ ನಮಗೆ ಕೆಡುಕಾಗುತ್ತದೆ. ಸ್ವಾಮಿ ಹರಿರ್ ಹರತಿ ಪಾಪಾನಿ ಅಂತ ನಾವು ನಂಬಿದ್ದ ಹೌದಾದರೆ ಬದುಕಿನ ಸೌಭಾಗ್ಯವನ್ನು ಸಂಪದವನ್ನು ಸಾಂಗತ್ಯವನ್ನು ಹರಿ ಕಿತ್ತುಕೊಳ್ತಾ ಇದ್ದಾನೆ. ಹೋಗ್ಲಿ, ಅವನನ್ನು ನಾವು ಬಿಡುವುದಿಲ್ಲ ಅಂತಾದರೆ ಯಾವುದು ಹೋದರೆ ನಮಗೇನೆ? ಸ್ವಾಮಿ, ಮಕ್ಕಳನ್ನು ಆನಂದ ವರ್ಧಕರು ಎಂದು ಕರೆಯುತ್ತಾರೆ. ಜೀವನದ ಆನಂದವನ್ನು ಮಕ್ಕಳ ಜನನ ವರ್ಧಿಸುತ್ತದೆ. ಆದರೆ ಒಂದು ವಿಪರ್ಯಾಸಕ್ಕೆ ಇವತ್ತು ನಾವು ದಂಪತಿಗಳು ಸಾಕ್ಷಿಯಾಗಿದ್ದೇವೆ. ಆನಂದ ವರ್ಧಿಸುವುದಲ್ಲ, ಇದ್ದ ಆನಂದವೂ ಹೊರಟು ಹೋಗ್ತಾ ಇದೆ. ಮಕ್ಕಳು ಹುಟ್ಟಿದ ಮೇಲೆ ಗಂಡ ಹಿಂಡಿರ ಬೆಸುಗೆ ಇನ್ನಷ್ಟು ದೃಢವಾಗುತ್ತದೆ. ಆದರೆ ವಿಪರ್ಯಾಸ ಅಂತ ಹೇಳಿದರೆ ಈ ಮಗು ಹುಟ್ಟಿದ ಕಾರಣಕ್ಕಾಗಿ ನಾವಿಬ್ಬರೂ ಪರಸ್ಪರ ದೂರವಾಗ್ತಾ ಇದ್ದೇವೆ. ಧರ್ಮಕ್ಕಾಗಿ ಒಂದಾದವರು ಇವತ್ತು ಸತ್ಯಕ್ಕಾಗಿ ನಾವಿಬ್ಬರೂ ಬೇರ್ಪಡ್ತಾ ಇದ್ದೇವೆ ಅಂತಾದರೆ ಎಲ್ಲಿಯ ತನಕ ಈ ಪರೀಕ್ಷೆ ಅಂತ ಗೊತ್ತಿಲ್ಲ. ನೀವು ಅವರ ಅಡಿಯಾಳಾಗಿ ಹೋಗುವುದು ಆ ಕಡೆಗೆ, ನಾನು ಕಾನನವನ್ನು ಸೇರುವುದು ಈ ಕಡೆಯಿಂದ. ಎರಡು ವಿಭಿನ್ನವಾದಂತಹ ಮಾರ್ಗಗಳಲ್ಲಿ ಪ್ರಯಾಣಿಸುವ ಸಲುವಾಗಿ ಜೀವನ ಮಾರ್ಗದಲ್ಲಿ ಜೀವನ ಪಥದಲ್ಲಿ ಒಂದಾದವರು ನಾವು ಬೇರ್ಪಡ್ತಾ ಇದ್ದೇವೆ ಅಂತಾದ್ರೆ ಸ್ವಾಮಿ ಇದು ನಮ್ಮ ಬದುಕಿನ ಕೊನೆ ಕ್ಷಣ ಅಂತ ತಿಳಿಯಬೇಕೆ? ನಾನು ಹಾಗೆ ತಿಳಿಯಬೇಕಾದದ್ದಲ್ಲ. ಬದುಕಿದ ಇನ್ನೊಂದು ಅವಸ್ಥಾ ಅಂತಾರ, ಹುಟ್ಟಿದ ಮನೆಯಲ್ಲಿ ಬೆಳೀತಾ ಇರುವಾಗ ಅವಸ್ಥಾಂತರ ಹೊಂದಿ ಚಿತ್ರಕೇತುವಿನ ಸತಿ ಆಗುತ್ತೇನೆ ಅಂತ ಕಲ್ಪನೆ ಇರಲಿಲ್ವಲ್ಲ. ಚಿತ್ರಕೇತುವಿನ ಕೈ ಹಿಡಿಯುವ ಕಾಲದಲ್ಲಿ ತಾಯಿಯಾಗುತ್ತೇನೆ ಅಂತ ಕಲ್ಪನೆ ಇತ್ತು, ಬಹುಕಾಲ ಅದು ಸಾಕ್ಷಾತ್ಕಾರವಾಗಲಿಲ್ವಲ್ಲ. ಬದುಕಿನ ಒಂದು ಅನೂಹ್ಯವಾದಂತಹ ತಿರುವು ನಿಮ್ಮನ್ನು ನನ್ನೊಂದಿಗೆ ಸೇರಿಸಿತ್ತು. ಆ ತಿರುವಲ್ಲಿ ಮುನ್ನಡೆದು ನಾವು ಹೊಂದಬೇಕು ಅಂತ ಊಹಿಸಿದ್ದು ನಮ್ಮ ಕೈ ಸೇರದೆ ಉಳಿಯಿತು, ಒಪ್ಪಿದೆವು ನಾವು. ಬದುಕನ್ನು ಬಿಟ್ಟೆವು, ಬದುಕಿನಲ್ಲಿದ್ದ ನಿಷ್ಠೆಯನ್ನು ಬಿಟ್ಟೆವು. ಈಗ ಮಗು ಬಂದ ಕಾಲದಲ್ಲಿ ಮಗುವು ತಾಯಿಯು ದೂರವಾಗುತ್ತದೆ ಎಂಬುದರಿಂದ ನಾನು ಬದುಕನ್ನು, ಬದುಕಿನ ನಿಷ್ಠೆಯನ್ನು, ಬದುಕಲ್ಲಿರಬೇಕಾದ ನಿಷ್ಠೆಯನ್ನು ಬಿಡುವುದಕ್ಕಿಲ್ಲ. ನೀನು ಬಿಡಕೂಡದು. ಯಾಕೆ ಅಂದರೆ ಬದುಕಲ್ಲಿ ನನ್ನನ್ನು ನಿನ್ನನ್ನು ಜೊತೆಯಾಗಿಸಿದ್ದು ಸತ್ಯ ಸ್ವರೂಪ ಅಂತ ಒಪ್ಪುವುದಾದರೆ ಅದನ್ನು ನಾವು ನಂಬಿ ನಡೆದರೆ ನಾವು ದೂರ ಇದ್ರೂ ಒಂದಾಗಿದ್ದಂತೆ. ನಮ್ಮನ್ನು ಒಂದಾಗಿಸಿದ ಸೂತ್ರದ ಒಂದು ತುದಿಯಲ್ಲಿ ನೀನಿದ್ದಿ, ಒಂದು ತುದಿಯಲ್ಲಿ ನಾನಿದ್ದೇನೆ, ಮಧ್ಯದಲ್ಲಿ ಸತ್ಯದ ಸೂತ್ರ ಉಂಟು. ಆ ಸೂತ್ರ ಭಗವಂತನ ಸ್ವರೂಪದಲ್ಲಿ ಉಂಟು. ದೇವರಿದ್ದಾನೆ, ಹರಿ ಕೊಟ್ಟದ್ದನ್ನು ಹರಿ ಕಾಯ್ತಾನೆ. ಆ ಮಗವನ್ನೊಮ್ಮೆ ಕೈಗೆ ಕೊಡು. ಶಿಶು ಮುಂದಿರಿಸುತ್ತ ಮುಂದಿರಿಸುತ್ತ ಪ್ರತಿ ಪದ ಬಿಸಜಗೊಳಿಸಿ ಭಕ್ತಿಯಿಂದಲಿ ಕೊನೆಯ ನಮಸ್ಕಾರ ಸ್ವಾಮಿ. ಪ್ರತಿ ಪದ ಬಿಸಜಗೊಳಿಸಿ ಭಕ್ತಿಯಿಂದಲಿ ನಾನಿನ್ನು ಹೊರಡ್ತೇನೆ. ಜಸವ ಗಳಿಸೈ ಸತ್ಯವಳಿಯ ಸತ್ಯವಳಿಯದೆ ಕುಸುಮ ನೇತ್ರ ಸತ್ಯ ಬಿಡದೆ ಕುಸುಮ ನೇತ್ರ ಸ್ವಾಮಿ ಈ ಭಾಗ್ಯ ನನಗಿನ್ನು ಜೀವನದಲ್ಲಿ ಲಭಿಸ್ತದೋ ಇಲ್ಲವೋ ಎನ್ನುವಂತಹ ಶಂಕೆಯಿಂದಲೇ ಕೊನೆಯ ಬಾರಿಗೆ ನಿಮ್ಮ ಪಾದಕಮಲಗಳ ಮೇಲೆ ನನ್ನ ತಲೆ ನಿಟ್ಟು ನಮಸ್ಕರಿಸಿದ್ದೇನೆ. ಬದುಕಿನಲ್ಲಿ ಬರಬೇಕಾದದ್ದಲ್ಲ, ಇದ್ದದ್ದು ಭಾಗ್ಯ ಅಂತ ಇಂದಿನಿಂದ ತಿಳಿಯಬೇಕು ಸ್ವಾಮಿ. ಹೊರಡುವಾಗ ನನ್ನ ಒಂದು ಭರವಸೆಯ ಮಾತನ್ನು ನಿಮ್ಮಲ್ಲಿ ಕೊಟ್ಟು ಹೋಗುತ್ತೇನೆ. ಹೇಳಮ್ಮ. ಸ್ವಾಮಿ, ಈ ಪ್ರಪಂಚದಲ್ಲಿ ಐಹಿಕವಾದಂತಹ ಎಲ್ಲ ಐಶ್ವರ್ಯಗಳೂ ಕೂಡ ಚಂಚಲವಾದವು. ಕೀರ್ತಿ ಎನ್ನುವುದು ಮಾತ್ರ ಪತಿವ್ರತೆಯಂತೆ ಒಬ್ಬನನ್ನೇ ಹೊಂದಿಕೊಂಡಿರ್ತದಂತೆ. ನಿಮ್ಮಲ್ಲಿರುವ ಐಶ್ವರ್ಯ ನೀವು ದಾನ ಕೊಟ್ಟಾಗ ಇನ್ನೊಬ್ಬರ ಪಾಲಾಗ್ತದೆ, ಅಲ್ಲಿಂದ ಮತ್ಯಾರದೋ ಕೈ ಸೇರಬಹುದು. ಕೀರ್ತಿ ಮಾತ್ರ ಪತಿವ್ರತೆ ಅಂತ ಪ್ರಾಜ್ಞರು ಹೇಳ್ತಾರೆ. ಆದ್ದರಿಂದ ಇದೊಂದು ಪರೀಕ್ಷೆಯ ಕಾಲ ನಮಗೆ ಬದುಕಿನಲ್ಲಿ ಅಂತ ನಾವು ತಿಳಿಯೋಣ. ಸತ್ಯಕ್ಕಾಗಿ ಧರ್ಮಕ್ಕಾಗಿ ಎಂತೆಂಥ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ನಾವಿಬ್ಬರು ಸಿದ್ಧರಾಗೋಣ.
ಸ್ವಾಮಿ, ತಮಗೆ ಗೊತ್ತಿಲ್ಲದೆ ಇರುವುದೇನಲ್ಲ, ಹೆಚ್ಚು ಪೆಟ್ಟುಗಳನ್ನು ತಿಂದಂತಹ ಶಿಲೆ ಒಳ್ಳೆಯ ವಿಗ್ರಹ ಆಗ್ತದಂತೆ. ಆದ್ದರಿಂದ ಎಂತಹ ಕಷ್ಟಗಳೇ ಬರಲಿ, ಸತ್ಯವನ್ನು ಬಿಡಬೇಡಿ. ನಿಮ್ಮ ಈ ಸತ್ಯ ವ್ರತಕ್ಕಾಗಿ ನನ್ನನ್ನು ನಾನು ತ್ಯಾಗ ಮಾಡಿಕೊಳ್ಳುತ್ತೇನೆ, ನಾವೆಲ್ಲರೂ ತ್ಯಾಗ ಮಾಡುತ್ತೇವೆ. ದೊಡ್ಡವರು ನೀವು, ನಿಮ್ಮ ಸತ್ಯ ಉಳಿದರೆ, ನಿಮ್ಮ ಧರ್ಮ ಉಳಿದರೆ ನಾವೆಲ್ಲರೂ ಉಳಿದ ಹಾಗೆ. ಆದ್ದರಿಂದ ಆ ಜಸವನ್ನು ಬಿಡಿಬೇಡಿ, ಸತ್ಯವನ್ನು ಬಿಡಬೇಡಿ. ಈ ಮಗುವನ್ನು ಕಟ್ಟಿಕೊಂಡು ನಾನು ಬರ್ತೇನೆ ಸ್ವಾಮಿ, ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ, ಹೋಗಿ ಸಾರು ಮಾತೇ. ವಿಪ್ರರಿಗೆಲ್ಲ ಬೇಕಾದಂತೆ ಬೇಕಾದನ್ನು ಕೊಡ್ತೇನೆ ಅಂತ ತೊಡಗಿತ್ತು ಆ ಮಗುವಿಗಾಗಿ. ಹೋಗು ನಮ್ಮಮ್ಮ ಅಂತ ಬಿಟ್ಟೆ, ಹುಟ್ಟಿದ ಚಿತ್ರಾಂಗನನ್ನು ಪರಮ ವಿಪ್ರ ನೆನೆಸಿದ, ಆದಿ ವಿಪ್ರ ನೆನೆಸಿದ ಹರಿಗೆ ನಮ್ಮಮ್ಮ ಅಂತ ಬಿಟ್ಟೆ. ಹರಿಗೆ ಅರ್ಪಿತವಾಗಲಿ, ಹರಿಯೇ ರಕ್ಷಿಸಲಿ ಸ್ವಾಮಿ. ಮಗಳೇ, ಅಪ್ಪಯ್ಯ ಅಧಿಕಾರ ಅಂತೂ ಸಿಕ್ತು, ಇದು ಪೂರ ಸಿಕ್ಕಿದಾಗ ಅಲ್ವಾ? ಅವಳು ಹೋದ್ಲ ಅಲ್ವಾ? ಅವಳು ಹೋದಲ್ಲಿಗಲ್ಲ, ಇವರನ್ನು ಕರ್ಕೊಂಡು ಹೋದಲ್ಲಿಗೆ ನನಗೆ ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ, ಅದು ಬೇಕು. ಮತ್ತೆ ನಿನ್ನ ಕೈಯಲ್ಲಿ ಸಿಕ್ಕಿದ ಅಧಿಕಾರವನ್ನ ಹೇಗ ಬೇಕಾದ್ರೂ ಉಪಯೋಗಿಸ. ಅಪ್ಪಯ್ಯ ಹೇಳಬೇಕಾ? ಮಹಿಳೆಯ ಕೈಯಲ್ಲಿ ಒಡೆತನವನ್ನು ಬಿಟ್ಟಲ್ಲಿಗೆ ನಾ ಸೇವಕನಾದರೆ ನೀವು ಸೇವಿಯರಾದ್ರೆ ಮುಂದೆ ಅಪ್ಪಣೆ ಮಾಡಬೇಕು. ಅದಕ್ಕೆ ನಾನು ಕೇಳಿದ್ದೆ, ಅಧಿಕಾರವನ್ನು ವಹಿಸಿಕೊಟ್ಟದ್ದಾಯ್ತು, ಹೆಂಡತಿ ಮತ್ತು ಮಕ್ಕಳನ್ನು ಅಡವಿಗೆ ಕಳಿಸಿದ್ದಾಯ್ತು, ಎರಡು ಮುಗಿಯಿತು, ಈಗ ಮೂರನೇದೊಂದು ಉಳಿದಂತೆ ಅಪ್ಪಣೆ ಆಗಬೇಕು. ನನ್ನ ಜೊತೆಯಲ್ಲಿ ಬರಬೇಕು ಅಂತ ಆದ್ರೆ ಈ ಪೆಟ್ಟಿಗೆ ಇದೆಯಲ್ಲ, ದೇವ ಅರ್ಚನೆಯ ಪೆಟ್ಟಿಗೆ, ಆರಾಧ್ಯ ಮೂರ್ತಿಗಳು, ಆರಾಧ್ಯ ಮೂರ್ತಿಗಳು ರಾಶಿ ರಾಶಿ ಇದ್ದಾವೆ, ಉಪಾಸ್ಯ ಉಪಾಧಿಗಳು. ಹೌದು, ನಾವು ಕೇವಲ ಒಂದು ದೇವತೆಯನ್ನು ಮಾತ್ರ ಪೂಜಿಸುವವರಲ್ಲ, ಹಲವಾರು ದೇವರನ್ನ ಸೇರಿಸಿ ಪೂಜೆ ಮಾಡ್ತಾರೆ, ಹಾಗಾಗಿ ಪೆಟ್ಟಿಗೆ ಸ್ವಲ್ಪ ವಜ್ಜೆ ಆಗಿಲ್ಲ. ಅದು ಪರಂಪರೆಯಿಂದ ಆರಾಧಿಸಲ್ಪಡ್ತಾ ಇರುವ ದೇವ ಮೂರ್ತಿ ಆಗುತ್ತಾನೆ. ಹೌದು, ಮತ್ತು ಉಳಿದವರು ಕೆಲವು ಜನ ತಮ್ಮ ಮನೆಯಲ್ಲಿ ಪೂಜೆ ಮಾಡ್ಲಿಕ್ಕೆ ಆಗದೆ ಇದ್ದದನ್ನು ತಂದು ನಾನು ಕೊಡ್ತಾರೆ. ಹೌದು, ಅನೇಕ ಮನೆಗಳಲ್ಲಿ ಪೂಜೆ ಮಾಡ್ಲಿಕ್ಕೆ ಜನ ಇರುವುದಿಲ್ಲ. ಹೌದು, ಅಂತಹ ಸಮಯದಲ್ಲಿ ಎಲ್ಲಿ ಆಂಗಿರಸರಲ್ಲಿ ಹೋಗಿ ಕೊಟ್ಟರೆ ಪೂಜೆ ಸರಿಯಾಗಿ ಆಗ್ತದೆ. ತಾವು ಸರಿ ಇದ್ದೇವೆ ಅಂತ ಆತ್ಮವಿಶ್ವಾಸ ಇದ್ದವರು ತಾವೇ ಪೂಜೆ ಮಾಡ್ತಾರೆ. ಹೌದು, ನಾವು ಸರಿ ಇರುವುದಿಲ್ಲ ಅಂತ ಆತಂಕ ಇದ್ದವರು ಸರಿಗೆ ಅದನ್ನು ಒಪ್ಪಿಸಿ ಬಿಡ್ತಾರೆ. ಹೌದು, ಅದೇ ಕ್ರಮವೇ. ಹೌದು, ನಾವು ಅಂಥವ್ರನ್ನ ನಿರಾಶೆ ಪಡಿಸುವುದಿಲ್ಲ, ಹಾಗಾಗಿ ಪೆಟ್ಟಿಗೆ ವರ್ಷದಿಂದ ವರ್ಷಕ್ಕೆ ವಜ್ಜ ಹೆಚ್ಚಾಗಬಹುದು. ನಾವು ಹೋಗಲೆಲ್ಲ ಇದೇ ಅವ್ರಿಗೆ, ನಾವು ಹಗುರವಾಗಿ ಬದುಕುವಂತಾಗುವುದು ನೀವು ಅಷ್ಟು ಭಾರವಾದದನ್ನು ಆರಾಧಿಸುವುದರಿಂದ. ಹೌದಾ, ಅದನ್ನು ಯಾಕೆ ಸ್ವಾಮಿ ನನಗೆ ತೋರಿಸ್ತಾ ಇದ್ದೀರಿ ಅಂದ್ರೆ, ಈಗ ಆ ಪೆಟ್ಟಿಗೆ ಇಲ್ಲಿವರೆಗೆ ಬೇರೆಯವರೆಲ್ಲ ತಗೊಂಡು ಬರ್ತಿದ್ರು, ನನ್ನ ಹತ್ರ ಆಗುದಿಲ್ಲ, ನಮ್ಮ ದೇವರೇ ಅದು. ಆದ್ರೆ ಆ ಪೆಟ್ಟಿಗೆ ಎತ್ತಲಿಕ್ಕೆ ನನಗೆ ವಯಸ್ಸಾಗಿದೆ. ಹೌದು, ನೆಲದಿಂದ ಹೇಗೆ ಎತ್ತಿದ್ರೆ ಕಸ ಬಂದು ಬಲಿಷ್ಠನಾದಂತಹ ಒಬ್ಬ ವ್ಯಕ್ತಿ ಬೇಕು, ಅದು ಹೆಚ್ಚು ವೈದ್ಯ ಇಲ್ಲ, ಒಂದು ಮೂರು ಮಣ ಇದೆ, ಅದೆಲ್ಲ ನೀನು ಹೊತ್ತುಕೊಂಡು ನನ್ನ ಜೊತೆಯಲ್ಲಿ ನಡೆದು ಬರಲಿ. ಪಕ್ಕನೆ ನೀವು ಇದ್ದದ್ದೆಲ್ಲವನ್ನು ಸೆಳೆಯುವುದಕ್ಕೆ ಬಂದ ಕಟುಕ ಪ್ರವೃತ್ತಿಯವರು ಅಂತ ಸಾಮಾನ್ಯರಿಗೆ ಕಂಡಿರಬಹುದು, ಆದರೆ ಸ್ವಾಮಿ ನಿಮ್ಮ ಔದಾರ್ಯಕ್ಕೆ ನಾ ಶರಣು. ಯಾಕೆ ಬರ್ಲಿಲ್ಲ? ಪರಂಪರೆಯಿಂದ ಆಂಗಿರಸ ಪರಂಪರೆ ಆರಾಧಿಸಿಕೊಂಡು ಬಂದ ಸರ್ವ ದೇವತೆಗಳನ್ನು
ಸತ್ಯನಿಷ್ಠೆಯನ್ನು ಇಷ್ಟು ಅಲ್ಪ ಪ್ರಮಾಣದಲ್ಲಿ ಹೊಂದಿದ ನಾನು ತಲೆ ಮೇಲೆ ಇಷ್ಟು ಮಾಡಿದ್ರಿಂದ ತಲೆ ಮೇಲೆ ಹೊತ್ತುಕೊಳ್ಳುವಾಗಾಯ್ತು. ಇದು ಬದುಕಿನ ಪ್ರಾಪ್ತಿ ಅಂತ ತಿಳಿಯುತ್ತೇನೆ. ಇದು ಭಾರ ಅಲ್ಲ ಸ್ವಾಮಿ, ಇದು ಭಾರ ಅಲ್ಲ. ಆಗುದಿಲ್ಲ, ಎಲ್ಲ ದೇವತೆಗಳು ನಿನ್ನ ತಲೆ ಮೇಲಿದ್ದಾರೆ, ಅವ್ರ ಕಾಲೆಲ್ಲ ನಿನ್ನ ತಲೆ ಮೇಲೆ ಉಂಟು. ನಿಮ್ಮ ಅನುಗ್ರಹದಿಂದ ಅನುಸರಿಸಿ ಬಂದರೆ ಈಗ ಹೊರುವ ಯೋಗ ಬಂದಿದೆ, ಒಳಗೆ ಅರ್ಚಿಸುವಾಗ ಕಾಣುವ ಯೋಗವು ಬಂದಿತ್ತು, ನಿರೀಕ್ಷೆ ಹೊಂದುವ ಯೋಗವು ಬಂದಿತ್ತು. ನನಗೂ ನಿನ್ನಂತ ಶಿಷ್ಯನೇ ಬೇಕಾಗಿತ್ತು. ನಮ್ಮ ಶಿಷ್ಯರು ಯಾರು ಈ ಇಡೀ ಪೆಟ್ಟಿಗೆ ಹೊರಲಿಕ್ಕೆ ತಯಾರಿಲ್ಲ. ಶ್ರೇಯಾಂಸಿ ಬಹುವಿಘ್ನಾನಿ ಅಲ್ವಾ? ಹೌದು, ಶ್ರೇಯಕಾರಕ ಮಾರ್ಗದಲ್ಲಿ ಬಂದ ವಿಘ್ನಗಳು ಭಾರ ಅಂತ ತಾವು ಹೇಳಿ, ಅದು ಅರ್ಥ ಆಗ್ತದೆ ನನಗೆ. ನನಗೆ ಎಚ್ಚರ, ಇನ್ನು ಈ ನಡಿಗೆಯಲ್ಲಿ ಇನ್ನು ತೊಡಕುಂಟು ಅಂತ ಎಚ್ಚರ ಅಲ್ವ? ಇದನ್ನು ಹೊತ್ತು ಬರುವ ತೊಡಕಲ್ವ? ನೀವಿರುವ ಜೊತೆಗೆ ನಿಮ್ಮ ಕರಾವಲಂಬನ ತಲೆ ಮೇಲೆ ದೇವಮೂರ್ತಿಗಳು ಸಾಗಲಿ ಸ್ವಾಮಿ, ಈ ಮೆರವಣಿಗೆ ಸಾಗಲಿ ಬದುಕಲಿ. ದೇವರ ಮೂರ್ತಿ ಹೊತ್ತರೆಲ್ಲ ಆಯಾಸ ಅಂತದ ಆಗಲಿ, ಮುಂದೆ ಹೋಗಿ, ಮುಂದೆ ಹೋಗಿ. ತಾವು ಹಿಂಬಾಲಿಸ್ತೇನೆ ನಾನು, ಮುಂದುವರಿಬೇಕು ಸ್ವಾಮಿ. ಸ್ವಾಮಿ ಸ್ವಾಮಿ ಮುಂದುವರಿತಾ ಮುಂದುವರಿತಾ ಕಾಡುದಾರಿಯಲ್ಲಿ ಬಹಳಷ್ಟು ದೂರ ಸಾಗಿದೆವು, ಬಹಳಷ್ಟು ದೂರ ಸಾಗಿದೆವು. ಬೇರೇನೂ ಅಲ್ಲ, ನನಗೊಂದು ಆತಂಕ. ಏನು? ಬೆಳಗ್ಗಿನಿಂದ ವ್ರತ ಉಪವಾಸ ನಿಷ್ಠೆ ದಾನ ದಕ್ಷಿಣೆ ಅಂತ ನಿರ್ಜಲನಾಗಿದ್ದೇನೆ. ನಿಮ್ಮಲ್ಲಿಲ್ಲದ ಮತ್ತಾರಲ್ಲಿ ಕೇಳಿಕೊಳ್ಳುವುದು? ಇದು ತನಕ ನಾನು ನಿಂತರ ಏನು ಅಂತ ಬೇಕಾದದನ್ನು ಒದಗಿಸುವುದಕ್ಕೆ ಸನ್ನದ್ಧರಾದವರಿದ್ರು, ಯಾರ ಅಪೇಕ್ಷೆ ಇಲ್ಲ. ಈಗ ನಿಮ್ಮಲ್ಲೇ ಕೇಳ್ತಾ ಇದ್ದೇನೆ ಸ್ವಾಮಿ, ದೇಹ ಯಾಕೋ ಒಳಗಿನಿಂದ ಅಲ್ಲಾಡ್ತಾ ಉಂಟು, ಎಲ್ಲೋ ಕಂಪನ ಬಂದ ಅನುಭವ, ಹಸಿವು ತ್ರಿಷಗಳಿಂದ ತೀರ ಸಂತ್ರಸ್ತನಾಗಿದ್ದೇನೆ. ನೀವು ಏರಿಸಿದ ಈ ಭಾರ ನೀವು ಬಯಸಿದಂತೆ ಇಳಿಬೇಕು, ನೀವು ಬಯಸಿದಲ್ಲಿ ಇಳಿಬೇಕು ಅಂತ ಆದರೆ ಇದು ಶರೀರ ಅಲ್ವೋ ಸ್ವಾಮಿ, ಮನದಲ್ಲಿ ಸ್ಥೈರ್ಯ ಉಂಟು, ದೇಹದಲ್ಲೂ ಅದನ್ನು ಹೊಂದುವುದಕ್ಕೆ, ಏನಾದರೂ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಏನಾದರೂ ಸ್ವಲ್ಪ ಮತ್ತಿದ್ರೆ ಶರೀರದಲ್ಲಿ ಕಂಪನ ಬರ್ತಾ ಉಂಟು, ಅಭ್ಯಾಸ ಇಲ್ಲದಲ್ವೋ. ದುಶಕುನಗಳನ್ನು ಕಂಡ ಬಳಿಕ ಸರಿಯಾಗಿ ಉಳ್ಳಿಲ್ಲ, ನಿವಾರಣೆ ಆಗಬೇಕಲ್ಲ. ನಾನೇ ಹೇಳೋದು, ಎಷ್ಟು ದಿವಸ ಆಯ್ತು ಲೆಕ್ಕ ಉಂಟಾ? ಲೆಕ್ಕ ಮಾಡಿಲ್ಲ, ಮಾಡ್ಲಿಕ್ಕೆ ಹೋಗಿಲ್ಲ. ಆರೇಳು ದಿವಸ ಆಗಿರ್ಬೋದಾ? ಮೂರನೇ ದಿನದಿಂದ ಈ 11ನೇ ದಿನದ ತನಕ ಸರಿಯಾಗಿ ಉಳ್ಳಿಲ್ಲ. 8 ದಿವಸ
ಸರಿಯಾಗಿ ಉಣ್ಣಲಿಲ್ಲ, ಊಟ ಮಾಡಿದ್ಯಾವ್ದಲ್ಲ. ಅಲ್ಪ ಸ್ವಲ್ಪ ಕಾಲಾನುಕಾಲಕ್ಕೆ ಬೇಡ ಅಂದ್ರೆ ಇಕ್ಕುತ್ತಾರೆ, ಇನ್ನು ಬೇಕಾಗುತ್ತದೆ. ತಯಾರದಷ್ಟು ತಿಂದಿ. ನಾವು ತಿಂಗಳಗಟ್ಟಲೆ ವರ್ಷಗಟ್ಟಲೆ ನೂರು ವರ್ಷಗಟ್ಟಲೆ ಹೊಟ್ಟಿಗೆ ಏನೇನು ತೋಳದೆ ತಪಸ್ ಮಾಡ್ತಾರೆ ಗೊತ್ತುಂಟ ನನಗೆ. ಇಲ್ಲಿಯ ತನಕ ನಮ್ಮಿಬ್ಬರ ಮಾರ್ಗ ಬೇರೆ, ನಿಮ್ಮ ಮಾರ್ಗದಲ್ಲಿ ನಾ ಬರುವುದಕ್ಕೆ ತೊಡಗಿ ಒಂದು ದಿನವೂ ಆಗಲಿಲ್ಲ ಅಲ್ಲ ಸ್ವಾಮಿ. ಅದಕ್ಕೆ ಅದರಿಂದ ಅಭ್ಯಾಸ ಇಲ್ಲದ್ರಿಂದ ಕೇಳಿದೆ. ದುಃಖ ಹೆಚ್ಚಾಯ್ತು. ಹ್ಮ್, ಗೊತ್ತಾಯ್ತು. ನನಗೆ ಎಷ್ಟು ವಯಸ್ಸು, ನಿನಗೆ ಎಷ್ಟು ವಯಸ್ಸು, ನಾನೇನು ತಿಂದಿದ್ದೇನ? ತಮಗೆ ಬಂದ ವೃದ್ಧಿಗೂ ಅಷ್ಟೇ ಅಂತ. ನಾನು ತಿನ್ಲಿಕ್ಕಿತ್ತ? ನನಗಿರುವ ವೃದ್ಧಿಗೂ ನಿಮ್ಮಲ್ಲಿದ್ದ ವೃದ್ಧಿಗೂ ಅಷ್ಟೇ ಅಂತಾರೆ ಇಲ್ವೋ ಸ್ವಾಮಿ? ಅಲ್ವಾ, ಅದಕ್ಕೆ ಅದಕ್ಕೆ ಹೇಳ, ಇದು ಕಾಡಿನ ದಾರಿ. ಇಲ್ಲಿ ದಾರಿಯಲ್ಲಿ ತಿನ್ಲಿಕ್ಕೆ ಬೇಕು ಅಂದ್ರೆ ಎಲ್ಲಿಂದ ತಂದ್ಕೊಡ್ಲಿ ನಾನು? ಅಲ್ಲ, ನಿಮ್ಗೆ ಕಷ್ಟ ಆಗುತ್ತದೆ ಅಂತ ಅಂದ್ರೆ ಬೇಡ, ನೀವೇನಾದ್ರೂ ಕರುಣಿಸ್ತೀರಿ ಎಂಬ ವಿಶ್ವಾಸದಲ್ಲಿ ಕೇಳಿದೆ. ಇಲ್ಲಿ ಕೆಲವು ಮರ ಉಂಟು, ಒಲ್ ನೋಡು, ಕಾಸರಕನ ಗಿಡ ಉಂಟು. ಓ, ಈ ಮರ ಹತ್ತೀಯ, ಆ ಹಣ್ಣು ಕೊಯ್ದು ತಿಂತೀಯ, ತಿಂದ್ರೆ ಮತ್ತೆ ನಾಳೆ ಇರುವುದಿಲ್ಲ. ಇಂಥ ಒಂದು ಪ್ರದೇಶದಲ್ಲಿ ನಡೆದು ಬರ್ತಿರ್ತಂತಹ ನಾವು ಈಗ ಆಹಾರದ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಅವಕಾಶ ಉಂಟಾ? ಆ ಪರಿಸರ ಮರೆತು ಕೇಳಿದೆ ಅಲ್ವೇ, ಪರಿಸರ ಮರೆತು ಕೇಳಿಬಿಟ್ಟೆ, ಮನ್ನಿಸಬೇಕು, ಮನ್ನಿಸಬೇಕು. ಎಲ್ಲಿ ಯಾವ ಸ್ಥಳದಲ್ಲಿ ಏನನ್ನು ಕೇಳಬೇಕು? ಪೇಟೆಯಲ್ಲಾದ್ರೆ ಆಯ್ತು, ಪೇಟೆಯಲ್ಲಿ ಆಗಿದ್ದಿದ್ರೆ ನೋಡಪ್ಪ, ಒಂದು ದಿವಸ ಬೇಕಾದ್ರೆ ಕೆಲಸ ಮಾಡ್ಕೊ, ಅವ್ರು ಏನಾದ್ರು ಹೊಟ್ಟೆಗೆ ಹಾಕಿದ್ರು ತಿನ್ಕೊಂಡ್ ಬಾ ಹೇಳ್ತಿದ್ದ. ಆದ್ರೆ ಇಲ್ಲಿ ಅದು ಸಾಧ್ಯತೆ ಇಲ್ಲ. ಒಂದು ನಿರ್ಧಾರ ಆಯ್ತು. ಏನು ಸ್ವಾಮಿ? ನಿಮ್ಮಂಥವ್ರನ್ನ ಕೇಳಿದ್ರು ಪೂರೈಸುದಿಲ್ಲ. ತಾವು ನಿರ್ಧರಿಸಿದ್ರೆ ನಾನು ಅಲ್ಲ ಸಲ್ಲ ಅನ್ನೋದಕ್ಕಿಲ್ಲ, ಈ ಜೀವಕ್ಕಿಷ್ಟೇ ಪ್ರಾಪ್ತಿ ಅಂತ ಹೇಳಬೇಕಷ್ಟೇ. ಮತ್ತೆ ಏನು ಮಾಡುವುದು ಯೋಚನೆ ಸ್ವಾಮಿ? ನಮ್ಮಂಥವರ ಜೊತೆಯಲ್ಲಿ ಅಡವಿಯಲ್ಲಿ ಕಾಲ ಕಳೆಯಬೇಕು ಅಂತ ಆದ್ರೆ ಅದಕ್ಕೆ ಅರ್ಹನಾದ ವ್ಯಕ್ತಿಯೇ ನೀನಲ್ಲ. ನಿನ್ನಿಂದ ಅದು ಸಾಧ್ಯ ಇಲ್ಲ ಅಂತ ನಿರ್ಣಯ ಆಯ್ತು. ತಾವು ಮಾಡಿದ್ದು ನನ್ನ ಬದುಕಿನ ನಿರ್ಣಯ, ನಾನೇನು ಹೇಳುವುದಕ್ಕಿಲ್ಲ. ಹೌದು, ನಾನೇ ಆಲೋಚನೆ ಮಾಡ್ತಾ ಇರೋದು. ಈಗ ಇಂಥವ್ರನ್ನ ಇಟ್ಕೊಂಡು ನಾನೇನು ಮಾಡಲಿ? ಏನು ಮಾಡಲಿ ಅಂತ ನೀವೇ ಹೇಳಬೇಕೀಗ. ಎಂತ ಇದು ಸುಮ್ಮನೆ ಇವ್ರು ಹೊಟ್ಟೆಗೆ ಹಾಕಿ ಮಾತ್ರ, ಇವನಿಗೆ ಹೊಟ್ಟೆಗೆ ನಾನು ತಿನ್ಕೊಳ್ಳೋಕ, ಇವನ್ ಸಾಕ್ಲಿಕ್ಕ ನಾನಿದ್ದು ಆಗ್ಲಿಕ್ಕಿಲ್ಲ. ನೋಡಪ್ಪ, ಈಗ ನಾವು ಹೊರಟ ದಾರಿ ಏನಿದೆ, ಈ ದಾರಿ ನೇಪಾಳಕ್ಕೆ ಹೋಗ್ತಾರೆ. ನೇಪಾಳದಲ್ಲಿ ಒಬ್ಬ ರಾಜ ಇದ್ದಾನೆ, ನಿಧಿಪತಿ ಅಂತ. ಓಹೋ, ಹೆಸರಿತಕ್ಕ ಹಾಗೆ ಸಾಕಷ್ಟು ಉಂಟು ಅವನಲ್ಲಿ ಸಂಪತ್ತು. ಗೊತ್ತು ಸ್ವಾಮಿ. ಗೊತ್ತಾ? ಅವನಿಗೆ ನಾನು ಮಾರಾಟ ಮಾಡ್ತೇನೆ ಸ್ವಾಮಿ. ಅವ್ ಕೊಟ್ಟಷ್ಟು ತಗೊಂಡು ನಾನು ಮನೆ ಹೋಗಿ ಕಪ್ಪ ಮೈವನ ಮನ ಸೇವೆಗನುವ ಮಾಡುವಿರೇ ಮಾವಯ್ಯ, ನನಗೆ ಕಪ್ಪವ ಈವನವನ ಸೇವೆಗನುವ ಮಾಡುವೆಯ ಮಾವಯ್ಯ. ಏನಲು ಕೇಳದೆ ಮುನಿಪತಿಯು ಎಲ್ಲವನ್ನು ನನ್ನಿಂದ ಕಳಚಿಕೊಂಡ ಬಳಿಕ ಈಗ ಭೂತಕಾಲದ ಬಗ್ಗೆ ಆಡಿದ್ರೆ ಅಪರಾಧ ಆಗ್ಲಿಕ್ಕಿಲ್ಲ ತಾನೆ? ತಮಗೆ ನೆನಪಿಸುವುದಕ್ಕಾಗಿ ಆಡ್ತೇನೆ. ಯಾರಲ್ಲಿ ಬೇಕಾದಷ್ಟು ಉಂಟು ಅಂತ ತಾವು ಆಡಿದ್ರು, ಅವ ಬಂಡಿಯಲ್ಲಿ ಹೇರಿಕೊಂಡು ಕಪ್ಪ ಅಂತ ಕೊಡುವುದಕ್ಕೆ ಬಂದದ್ದನ್ನು ನನಗೆ ಒಪ್ಪಿಸುವುದಕ್ಕೆ ನಿನ್ನೆಯ ತನಕ ದಿನಗಟ್ಟಲೆ ಕಾಯ್ತಾ ಇದ್ದ ಮಾವ. ಸಾಮ್ರಾಟನ ನೆಲೆಯಲ್ಲಿ ಸಾಮಂತನಾಗಿ ಬಂದ ಅವನು ಕಾಯುವುದು ಅನಿವಾರ್ಯವಾಗಿತ್ತು ವ್ಯವಸ್ಥೆಯ ದೃಷ್ಟಿಯಿಂದ. ಮಾವ, ನೀವು ಒಪ್ಪಿಸುವುದು ಏನಾಗಿ? ಅವನಿಗೆ ನಾನು ಮಾರಾಟ ಮಾಡ್ತೇನೆ. ಕಷ್ಟ, ಅವನು ಎಷ್ಟು ಕೊಡ್ತಾನೆ ಅಷ್ಟು ತಗೊಂಡು ಹೋಗ್ತಾನೆ. ಕಷ್ಟ ಆದೀತು ಮಾವ. ಯಾರಿಗೆ? ಅವನಿಗೆ. ಅವನಿಗೆ ಕಷ್ಟ ಆದಿತ್ತು ಅಂತ? ಯಾರನ್ನು ಸ್ವಾಮಿಯಾಗಿಸಿ ನನ್ನನ್ನು ಸೇವಕನಾಗ ಬಯಸಿದ್ದೀರೋ ಮಾವನಾದ ನಿಮಗೆ ಅಳಿಯನಿಂದ ಮಾಡಿಸುವುದು, ಅಳಿಯನಿಗೆ ಹೇಳುವುದು,
ಅದೆಲ್ಲ ಸ್ಥಾನ ಗೌರವದಿಂದ ವಯೋವೃದ್ಧಿಯಿಂದ ಸಹಜವಾಗಿ ಸಿದ್ಧಿಸ್ತದೆ. ನಾನು ಭೂಭಂಗ ಮಾಡಿದರೆ ಆಜ್ಞೆ ಅಂತ ಶಿರದಲ್ಲಿ ಹೊತ್ತು ನಡೆಸ್ತಾ ಇದ್ದ ಅವನಿಗೆ ಎತ್ತರದಲ್ಲಿ ಕುಳಿತು ಕೆಳಗಿದ್ದ ನನಗೆ ಶಾಸನ ಮಾಡುವುದಕ್ಕೆ ಕಷ್ಟ ಆದೀತು. ನನಗಾಗಿ ಅವನನ್ನು ಯಾಕೆ ಸಂಕಟಕ್ಕಾಗುತ್ತೀರಿ ಮಾವ? ಬೇಡ, ಬೇರೇನಾದ್ರೂ ಯೋಚಿಸಬಾರ್ದು. ನೀನು ಹೇಳಿದ್ದು ಹೌದು ಮಾರೆ, ಅವನಿಗೆ ಬಹಳ ಕಷ್ಟ ಆಯ್ತು. ನಿನ್ನ ಯಾರಿಗೆ ಮಾರಾಟ ಮಾಡಿದ್ರೆ ಅಡ್ಡಿಲ್ಲ? ಇಲ್ಲ, ತಾವೇ ನಿರ್ಣಯಿಸಬೇಕು. ನಾನು ನಿಮಗೆ ಕಷ್ಟ ಆಗಬಾರದು ಅಂತ ಹೇಳಿದೆ ಅಷ್ಟೇ. ನನಗೆ ಕಷ್ಟ ತಪ್ಪಿಸ್ಲಿಕ್ಕೆ ನೀನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀಯ ಅನ್ನೋದು ನನಗೆ ಅರ್ಥ ಆಗಿದೆ. ಈಗ ನಿನ್ನನ್ನು ನಾನು ನಿಧಿಪತಿಗೆ ಮಾರಾಟ ಮಾಡದೇ ಇದ್ರೆ ಇನ್ಯಾರಿಗೆ ಮಾರಾಟ ಮಾಡಬಹುದು? ನಿನ್ನ ಖರೀದಿ ಮಾಡೋರು ಯಾರಿದ್ದಾರೆ? ಯಾಕೆ ಹೇಳಿದೆ ನನಗೆ ಗೊತ್ತಿಲ್ಲ ಮಾವ. ಅಲ್ಲ, ನಾನು ಯಾಕೆ ಹೇಳಿದೆ ಅಂದ್ರೆ, ಯಾಕೆ ಅಂದ್ರೆ ನನಗೊಂದು ಮೌಲ್ಯವನ್ನು ನಿರ್ಣಯಿಸಬೇಕಾಗ್ತದೆ. ಯಾರು? ನಿಧಿಯನ್ನು ಹೊಂದಿದ ನಿಧಿಪತಿ. ನಿಧಿಪತಿ ತನ್ನಲ್ಲಿರುವ ಸರ್ ನಿಧಿಪತಿ ಎಂತ ನಿರ್ಣಯ ಮಾಡುವುದು? ಅಂದು ಅಲ್ಲ, ನಾನು ಎಲ್ಲಿಯಾದ್ರೂ ಅದನ್ನು ಇಷ್ಟು ಅಂತ ಹೇಳ್ತೇನೆ, ಅಷ್ಟೊಂದು ಕೊಡಬೇಕು ಅಂದ್ರೆ ತನ್ನಲ್ಲಿರುವ ಸರ್ವ ಮೌಲ್ಯಗಳು ನನ್ನಿಂದಾಗಿ ಅಂತ ನಿನ್ನೆಯ ತನಕ ತಿಳಿದವನು ಇವತ್ತು ನಾನೇ ಸೇವಕನಾಗುವುದಕ್ಕೆ ಸನ್ನದ್ಧನಾಗಿ ಎದುರು ನಿಂತಾಗ ಒಂದು ಮೌಲ್ಯ ನಿರ್ಣಯ ಮಾಡುವ ಹೊಣೆಯನ್ನು ಅವನಿಗೆ ಹೊರಿಸಿದ್ರೆ ಅವನ ಕಿರೀಟಕ್ಕಿಂತ ಅವನಿಗೆ ಅದು ಭಾರ ಆದೀತು ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ. ಸರಿ, ಅಲ್ಲ, ತಾನು ನೆನಪಿಸಿದ್ದಷ್ಟೇ ಹೇಳಿದ್ದಲ್ಲ. ಅತ್ಯಂತ ಅಮೂಲ್ಯವಾದಂತಹ ಒಂದು ರತ್ನವೇ ಇರಬಹುದು, ಆದರೆ ಯಜಮಾನ ಮೂರು ಕಾಸಿಗೆ ಬಿಸಾಡಬಹುದು. ಯಜಮಾನಿಗೆ ಅಧಿಕಾರ ಉಂಟು. ನಾನು ಕೇಳಿದಷ್ಟು ಅವನು ಕೊಟ್ಟರು ಸಾಕು, ನಿನಗೆ ಎಷ್ಟು ಹಡಿತದ ಅದು ಪ್ರಶ್ನೆ ಅಲ್ಲ. ಗೊತ್ತಾಯ್ತಾ? ಇನ್ನು ನಾನು ಹೇಳಿದ್ನಲ್ಲ, ನೀನೊಬ್ಬ ಸಾರ್ವಭೌಮ ಆಗಿದ್ದವ. ಸಾರ್ವಭೌಮ ಆಗಿದ್ದ? ಹೌದು ಹೌದು ಹೌದು. ಈಗ ಅದೇ ನೆಲೆಯಲ್ಲ ಮಾತಾಡ್ತಾ ಇದ್ದದ್ದು. ಅವನಿಗೆ ಅದು ಗೊತ್ತಿಲ್ವಲ್ಲ ಅಂತ ಹೇಳಿದ್ದಷ್ಟೇ. ನಾ ಮಾನಸಿಕವಾಗಿ ಅದರಿಂದ ಕಳಚಿಕೊಂಡಿದ್ದೆ. ಹೌದಪ್ಪ, ನೀನು ಸಾರ್ವಭೌಮ ಆಗಿದ್ದವ. ಹೌದು. ಈಗ ಅಲ್ಲ ಅಲ್ಲ, ನಿನ್ನ ಇವನಿಗಲ್ಲದೆ ಇನ್ನೊಬ್ಬ ವ್ಯಕ್ತಿಗೆ ಮಾರಬೇಕು ಅಂತಾದ್ರೆ ಅವನು ಏನಾಗ್ತಾನೆ? ಅವನು ನಿನ್ನ ಸಾಮಂತ. ಯಾರಿಗೆ ಯಾರಿಗೆ ಕೋಳಿಗಳಿಗೆ ಮಾರಿದ್ರು ಅವರು ಸಾಮಂತರು. ಈ ಭೂಮಂಡಲದಲ್ಲಿದ್ದ ಯಾವುದೇ ರಾಜನ ಹತ್ರ ಹೋದ್ರು ಅವನು ನನ್ನ ಸಾಮಂತ ಅಂತ ಹೇಳ್ತೀನಿ. ನಾನು ನಿನ್ನ ಮಾರಾಟ ಮಾಡ್ಲಿಕ್ಕೆ ಇಡೀ ಭೂಮಂಡಲ ಸುತ್ತಬೇಕು. ಸಾಮ್ರಾಟನು ತಲೆ ತಗ್ಗಿಸಬಹುದಾದ ಯಾರಾದ್ರೂ ಬ್ರಾಹ್ಮಣರಿಗೆ? ಬ್ರಾಹ್ಮಣರಲ್ಲೇ ನಿಮಗೆ ಆಗುದಿಲ್ಲ ಅಂತಾದ್ರೆ ಬೇರೆ ಯಾರಿಗಾದ್ರೂ? ಬ್ರಾಹ್ಮಣರ ಎಲ್ಲ ನಾನು ಮಾರಾಟ ಮಾಡುದಿಲ್ಲ. ಬ್ರಾಹ್ಮಣರಿಗೆ ನಾನು ಖಂಡಿತ ಕೊಡೋದಿಲ್ಲ. ತಮಗೆ ಮೌಲ್ಯ ಆಗ್ತಲ್ಲ ಹೇಳಿದ್ರು. ನನಗೆ ಬೇಕಾದಷ್ಟು ಕೊಡ್ಲಿಕ್ಕೆ ಬ್ರಾಹ್ಮಣರ ಇರ್ಬೇಕಲ್ಲ ಸ್ವಾಮಿ. ಬ್ರಾಹ್ಮಣ ಅಂದ್ರೆ ಸಾಕಾಗುತ್ತಲ್ಲ. ನಾನು ನಿಮಗಿತ್ತ ಸೂಚನೆಯನ್ನು ಹಿಂಪಡೆಯುತ್ತೇನೆ. ಯಾಕೆ ಅಂದ್ರೆ ಸಂಸರ್ಗಜಾಹ ದೋಷ ಗುಣಾಹ ಭವಂತಿ. ಹುತ್ತು ರತ್ನ ವಜ್ರ ಖಚಿತ ಶಿರೋಭೂಷಣವನ್ನು ಕಿರೀಟವಾಗಿ ತಲೆಯಲ್ಲಿ ಧರಿಸಿದವನಿಗೆ ನಿನ್ನೆ ಹುಟ್ಟಿ ಇಂದು ಬೆಳೆದು ನಾಳೆ ಮಣ್ಣು ಸೇರುವ ಈ ದೇಹದ ಕುರಿತಾಗಿ ವಜ್ರೋಪಮವಾದದ್ದೆಂಬ ಭ್ರಮೆ ಬಂದಿದೆ. ಅದು ದೋಷ, ಅದು ತಲೆಯಲ್ಲಿಟ್ಟದ್ರಿಂದ ಬಂದ ದೋಷ, ಸಂಸರ್ಗಜನ್ಯವಾದ್ದು. ಕಳಚುತ್ತಾ ಇದ್ದೀರಿ, ಈಗ ಕಳಚುತ್ತಾ ಇದ್ದೀರಿ. ಈಗ ಆ ಕಿರೀಟ ಇಳಿದ ಮೇಲೆ ನಾ ನಿರ್ಣಯಿಸಿದ್ದಕ್ಕೆ ಮೌಲ್ಯ ಒಪ್ಪಿಸಿಕೊಂಡೆ, ನಿಮ್ಮ ನಿರ್ಣಯಕ್ಕೆ ಒಪ್ಪಿಸಿಕೊಂಡೆ. ಸಾರ್ವಭೌಮನನ್ನಾದ್ರೆ ಅವನ ಕ್ರಯಕ್ಕೆ ತಗೊಳ್ಬೇಕಿದ್ರೆ ಆಲೋಚನೆ ಮಾಡಬೇಕು. ಸರಿ ಸರಿ ಸರಿ. ಈಗ ನೀನೆಂತದ್ದು? ಅರ್ಥಾಯ್ತು ಸರಿ. ಮೂರು ಮಣದ ಪೆಟ್ಟಿಗೆ ಹೊರಲಿಕ್ಕೆ ಆಗುದಿಲ್ಲ. ತಮ್ಮ ಔದಾರ್ಯ ದೊಡ್ಡದು. ಬದುಕಿನ ನಶ್ವರತೆಯನ್ನು ಪಾಠವಾಗಿಸಿಕೊಂಡು ಈ ವಿಧದಲ್ಲಿ ಹೇಳಿದ ತಮ್ಮ ಔದಾರ್ಯ ದೊಡ್ಡದು. ಹೊತ್ತುಕೊಂಡು ನಡೆಯುತ್ತೇನೆ, ಅವ ಕೊಡುವಲ್ಲಿಯ ತನಕ ಹಸಿವನ್ನು ತಡೆಯುತ್ತೇನೆ. ಒಬ್ಬ ಪೆಟ್ಟಿಗೆಯನ್ನು ದೇವಾರ್ಚನೆಯ ಪೆಟ್ಟಿಗೆಯನ್ನು ಹೊರಲಿಕ್ಕಾಗದೆ ಇದ್ದವನಿಗೆ ಎಷ್ಟ ಹಾಡಿಯಲು? ಹೌದು, ಇಲ್ಲ ತಲೆ ಭಾರವಾಗಿತ್ತು. ಈಗ ಭಾರ ಇಳಿಸಿದ್ರೆ ಈಗ ನಡೀಲಿಕ್ಕೆ ಆಗ್ತದೆ ಮಾವ. ನಾನು ನೋಡುವ ತಲೆಯ ಭಾರ ಕಡಿಮೆ ಆದಾಗ ನಡೀಲಿಕ್ಕೆ ಆಗುತ್ತದೆ. ನಾ ಭಾವಿಸಿದ್ದು ಮೇಲಿನ ದೇವರ ಮೂರ್ತಿಯ ಭಾರ ಅಂತ ಅಲ್ಲ, ಅಹಂಭಾವದ ಭಾರ ಇದ್ದದ್ದು. ಇಳಿಯಿತು, ಹಗುರಾಯ್ತು, ಹಗುರಾಯ್ತು, ನಡೆದೆ ನಡೆದೆ. ಮುನ್ನಡೆಯಿರಿ. ಕೇಳಿರಿ ಹೊಸ ಬನ ನೆಂದೆನ್ನುತ್ತಾ
ಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ನಿಧಿಪ ನೇಪಾಳದ ಅಧಿಪತಿ ಶಿರಸ ನಮಸ್ಕಾರ ಮಾಡುತ್ತಾ ಇದ್ದೇನೆ. ಅರ್ಘ್ಯವನ್ನು ಪಾದ್ಯವನ್ನು ಯಥೋಚಿತವಾಗಿ ನೀಡುತ್ತಾ ಇದ್ದೇನೆ. ಕುಳಿತುಕೊಳ್ಳುವುದಕ್ಕೆ ನಿಮಗೆ ಅನುಕೂಲವಾದ ಯೋಗ್ಯವಾದ ಆಸನವನ್ನು ಈತಾ ಇದ್ದೇನೆ. ಸ್ವೀಕರಿಸಬೇಕು. ಕುಳಿತುಕೊಳ್ಳುತ್ತಾ ಇದ್ದೀರಿ. ನಿಮ್ಮನ್ನ ನಾನು ಭಾವದ ದೃಷ್ಟಿಯಲ್ಲಿ ಸ್ವಭಾವದ ದೃಷ್ಟಿಯಲ್ಲಿಯೂ ನೋಡಿದ್ದೇನೆ. ಸ್ವಭಾವದ ದೃಷ್ಟಿಯಲ್ಲಿಯೂ ನೋಡಿದ್ದೇನೆ. ಅದೇ ನನಗೆ ಆಶ್ಚರ್ಯ ಆಗುವುದು. ನೀವು ಕುಳಿತುಕೊಳ್ಳುತ್ತೀರಿ ಸ್ವಾಮಿ, ನಿಮ್ಮ ಜೊತೆಗೆ ಬಂದವನಿಗೆ ಕುಳಿತುಕೊಳ್ಳುವುದಕ್ಕೂ ಅಧಿಕಾರ ಇಲ್ಲ ಅಂತ ಹೇಳ್ತೀರಿ ಅಂತಾದ್ರೆ ಯಾರವನು? ಅವನನ್ನು ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಿ? ವಿನಯಿಸಬೇಕು ಅಂತ ಕೇಳಿಕೊಳ್ತೇನೆ. ಪರಿಚಯ ಇರುವ ಮುಖ, ಆ ಮುಖ ನಿನಗೆ ಪರಿಚಯ ಇದೆಯೋ ಇಲ್ವೋ ಅಂತ ಅಲ್ಲ ನಾನು ಕೇಳಿದ್ದು, ಮತ್ತೆ ಆಳು ಹೇಗೆ ಅಂತ. ನೀವು ಕೇಳುವ ಪರಿಚಯ ಹಾಗೆ ಕಟ್ಟುಮುಟ್ಟಾಗಿದ್ದಾನ? ನಿಮಗೆ ಬೇಕಾದದ್ದು ಹಾಗೆ ಪರಿಚಯ, ನನಗೆ ಮುಖ ಪರಿಚಯ ಇದ್ರೆ ಮತ್ತೆ ನೋಡುವ ಅಂತ ಆಯ್ತು. ನೀನು ಮುಖ ಜಾತ್ರೆ ಅಲ್ಲ, ಜಾತಕ ನೋಡುವುದಕ್ಕೆ ನಮ್ಮಲ್ಲಿ ಇದ್ದಾರೆ, ಪುರೋಹಿತರು ಇದ್ದಾರೆ. ಈಗ ಅದಕ್ಕೇನು ಅವಕಾಶ ಅಂತ ಅಲ್ಲ ತಂದದ್ದು, ಅವನನ್ನು ನೋಡುವುದು ಅಂತ ಹೇಳಿದ್ದು. ಈಗ ಹೇಗೆ ನೋಡಬೇಕು ಸ್ವಾಮಿ, ನೀವೇ ಹೇಳಿ. ಅವನ ಆಳ್ತನ ಹೇಗೆ ನೋಡು. ಅಲ್ಲ, ನೀಳವಾದ ತೋಳುಗಳು, ದಷ್ಟಪುಷ್ಟವಾದ ಮೈಕಟ್ಟು, ಒಬ್ಬ ಯೋಧನಾಗಿ ಕೆಲಸ ಮಾಡಬಲ್ಲ ಒಂದು ಸಾಮರ್ಥ್ಯ. ವ್ಯೂಢೋರಸ್ಕಃ ವೃಷಸ್ಕಂಧ ಎಲ್ಲ ಇದ್ದಾನೆ ಅಂತ ಹೇಳುವುದು ಸ್ವಾಮಿ, ತಪ್ಪು ಹೌದೇ ಹೌದು. ಸಭಾ ಮಧ್ಯದಲ್ಲಿ ನಾವಿದ್ದೇವೆ, ಬಂದಂತಹ ನಿಮಗೆ ಆಸನವನ್ನು ಇಟ್ಟಿದ್ದೇನೆ. ಸರಿಯಾಗಿ ಮಾತನಾಡಿದೆ ಅಂತ ಉಪೋದ್ಘಾತದಲ್ಲಿ ಹೇಳ್ತಾ ಇದ್ದೀರಿ, ಯಾವುದಕ್ಕೋ ಪೀಠಿಕೆಯಾಗಿ. ಮತ್ತೆ ಕೇಳಿದರೆ ಹೇಳ್ತೀರಿ ಆಳು ಹೇಗಿದೆ ನೋಡು. ಆಳುವವನಲ್ಲಿಯೇ ಬಂದು ಆಳು ಹೇಗೆ ಅಂತ ನೋಡು ಅಂತ ಹೇಳಿದ್ರೆ ಇನ್ ಹೇಗೆ ನೋಡ್ಬೇಕು ಸ್ವಾಮಿ? ನಾನು ಆಳು ಹೇಗೆ ಅಂತ ನೋಡ್ಬೇಕಿದ್ರೆ ಆಳು ಹೌದೋ ಅಲ್ವೋ
ನನಗೆ ಅದೇ ಸಂಶಯ ಆಗಿದೆ. ಅವನು ಎಂತ ಆಳು, ಅವನ ಆಳತನ ಹೇಗಿದೆ, ಯಾವ ಕೆಲಸಕ್ಕೆ ಆದೀತು, ನಾವು ನೋಡಬೇಕಂತ ಅದನ್ನಲ್ವಾ ಮೈಕಟ್ಟು ನೋಡು ಅಂತ ಹೇಳಿದ್ದೆ ಆ ಕಾರಣಕ್ಕೆ. ಈ ತೋಟದ ಕೆಲಸಕ್ಕೆ ಆದೀತ, ಗದ್ದೆ ಕೆಲಸಕ್ಕೆ ಆದೀತ, ಗೊಬ್ಬರ ಹೊಡ್ಲಿಕ್ಕೆ ಆದೀತ, ಈ ಇದನ್ನೆಲ್ಲ ವಿಚಾರ ಮಾಡ್ಲಿಕ್ಕಿಲ್ವಾ ನಾವು, ಅಂದ್ರೆ ಇವನ ಸಾಮರ್ಥ್ಯ ಎಷ್ಟಿರಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಿಕೊಂಡು ಅದ್ರ ಮೇಲಿಂದ ದರ ನಿಶ್ಚಯ ಮಾಡು. ಅಂದರೆ ಅಂದ್ರೆ ಇವನು ನಮ್ಮ ಆಶ್ರಮದ ನಿನ್ನೆಯಿಂದ ನನ್ನ ಆಳ ದಾಸ, ಸರಿ ದಾಸ, ನಿನ್ನೆಯಿಂದ ಇವನನ್ನು ಪಡೆದುಕೊಂಡಿದ್ದೇನೆ. ನನಗೆ ನಿಜವಾಗಿ ಹೇಳಬೇಕಾ, ಇವನ್ನ ಸಾಕುವಷ್ಟು ಪ್ರಾಣ ಇಲ್ಲ. ಇವನಿಗೆ ಬೇಕಾದಷ್ಟು ಊಟ ಕೊಟ್ಟು ಸಾಕಲಿಕ್ಕೆ ಆಗೋದಿಲ್ಲ. ನಮ್ದು ಆಶ್ರಮ ಅಲ್ವಾ ಸ್ವಾಮಿ, ನಾವು ಆಶ್ರಮದಲ್ಲಿ ಇರೋರು ಅಲ್ಲ, ಆಶ್ರಮದಲ್ಲಿ ಇದ್ದವರು ಹೌದು. ಈಗ ನಾವು ಒಂದು ಆಶ್ರಮದಲ್ಲೇ ಇದ್ದೇವೆ ಅಲ್ಲ ಅಂತ ಅಲ್ಲ, ಆದರೆ ನಿಮ್ಮ ಆಶ್ರಮ ಬೇರೆ, ನಿಮ್ಮ ಆಶ್ರಮ ಬೇರೆ. ನಿಮ್ಮ ಆಶ್ರಮದಲ್ಲಿ ಏನು ಬೇಕಾದ್ರೂ ತಿನ್ಬಹುದು, ನಮ್ಮ ಆಶ್ರಮದಲ್ಲಿ ಹಾಗೆ ಏನೇನಾದ್ರೂ ತಿನ್ಲಿಕ್ಕೆ ಶ್ರಮ ಆದ್ರೂ ಕೆಲವೊಮ್ಮೆ ತಿನ್ಲಿಕ್ಕಿಲ್ಲ. ಒಣ ಹಣ್ಣು ಅದು ಮರದ ಗೆಡ್ಡೆ ಗೆಣಸು ಕಂದಮೂಲ ಇತ್ಯಾದಿಗಳೆಲ್ಲ ಇರಬೇಕು ಅಲ್ಲಿ ತಗೊಂಡು ಹೋಗಿ. ಇವನು ಆಳ್ತನ ಹಾಳು ಮಾಡ್ಲಿಕ್ಕೆ ನನ್ನ ಮನಸ್ಸು, ಅದ್ರ ಬದಲು ಇವನಿಗೆ ಸರಿಯಾದ ಏನು ಇವನ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಪೂರೈಸುವಂತಹ ಸರಿಯಾದ ರೀತಿಯಲ್ಲಿ ಸಾಕಿ ತನ್ಮೂಲಕವಾಗಿ ಏನು ಪ್ರಯೋಜನ ಪಡ್ಕೋಬೇಕೋ ಅದನ್ನು ಪಡ್ಕೊಳ್ಳುವಂತ. ಅಂದರೆ ಕಂದಮೂಲಗಳನ್ನ ಕೊಟ್ಟು ಈ ಆಳನ್ನು ಕೆಡಿಸುವುದು ಬೇಡ, ನಿಮಗೆ ಪ್ರಯೋಜನವೂ ಇಲ್ಲ. ನಮಗೆ ಅಲ್ಲಿ ಪ್ರಯೋಜನವೂ ಇಲ್ಲ, ಇಲ್ಲಿ ಕೊಟ್ಟರೆ ಏನಾದ್ರೂ ಪ್ರಯೋಜನ ನಿಮಗಾದೀತು ಅಂತ ಭಾವನೆ. ನನಗಾಗೋದಾಯ್ತು, ನಿಮಗೂ ಆಗುತ್ತೋ ಮಹಾರಾಯ. ನೀನು ಗೊಬ್ಬರ ಹೊರಲಿಕ್ಕ, ನೀನು ಗೊಬ್ಬರ ಹೊರಲಿಕ್ಕೆ ಅಲ್ಲಲ್ಲ, ನೀವೇ ಕೇಳಿದ್ದ ಆಗ ಕೇಳಿದೆ ನಾನು. ರಾಜನೇ ನಿನಗೆ ನಿನ್ನ ಕೆಲಸಕ್ಕೆ ಬರಗಲ್ವಾ, ಬೇಕಾದಷ್ಟು ಕೆಲಸ ಇದೆ. ಆಳು ಕಾಳು ಎಷ್ಟಿದ್ರು ಬೇಕು ಇಲ್ಲ ಅಂತ ಅಲ್ಲ, ಆದ್ರೂ ಒಮ್ಮೆ ನೋಡ್ತೇನೆ. ಈಗ ನೀವು ಹೇಳಿದ್ರಿ, ಪರಿಚಯ ಮಾಡಿದ್ರಿ ಆಳು ಆಳು ಅಂತ, ಈಗ ನಾನು ನೋಡ್ಬೇಕು. ಮುಗಿಲಿಲ್ಲ, ಮುಗಿಲಿಲ್ಲ, ಹೆಸರು ಹೇಳಿಲ್ಲ, ಹೆಸರೇ ಹೇಳಿಲ್ಲ. ಇವ ಅವನ ನೋಡ್ದಾಗ ನೋಡು ಅಂತ ಹೇಳೋ ಹೊತ್ತಿಗೆ ಅವನ ಲಕ್ಷಣ ನೋಡ್ಕೋ ಅಂತ. ಇವನು ಬೇರೆ ಯಾರಲ್ಲ, ಚೂರುಸೇನ ದೇಶದ ರಾಜನಾಗಿರ್ತಕ್ಕಂಥ ಚಿತ್ರಕೇತ ಎಂಬ ಇವ ನನ್ನ ಆಳು. ನಾನು ಬಂದದ್ದು ಯಾತಕ್ಕೆ ಅದನ್ನು ಹೇಳ್ತೇನೆ. ಅಲ್ಲ ಇಟ್ಟ ಎಲ್ಲ ಮುಗಿಸಿಬಿಡಿ, ಮಧ್ಯದಲ್ಲಿ ಹೇಳ್ತೇನೆ. ಸರಿ, ನಾನು ಇವನನ್ನು ಮಾರ್ಲಿಕ್ಕೆ ಬಂದಿದ್ದೇನೆ. ಮಾರ್ಲಿಕ್ಕೆ ಬಂದೇನೆ ಅಂದ್ರೆ ಇವನಿಗೆ ಎಷ್ಟು ಹುಟ್ಟುತ್ತದೆ ಅದ್ ಲೆಕ್ಕಲ್ಲ, ನಾ ಎಷ್ಟು ಕೇಳ್ತೇನೆ ಅಷ್ಟು ಕೊಟ್ಟರು ಸಾಕು. ಓಹೋ, ಈಗ ಅದು ಹೆಚ್ಚು ಆಗ್ಬಹುದು ಕಡಿಮೆನೂ ಆಗ್ಬಹುದು, ಅದು ನಿನಗೆ ಬಿಟ್ಟದ್ದು. ಆದ್ರೆ ನಿನ್ನಲ್ಲಿ ಇಲ್ಲದೆ ಇದ್ದಷ್ಟು ಕೇಳೋದಿಲ್ಲ, ಯಾಕಂದ್ರೆ ಇದ್ದವರಲ್ಲಿ ಈ ರಾಜರುಗಳಲ್ಲೆಲ್ಲ ನೀನು ಶ್ರೀಮಂತ ಏನು ಹಾಗೆ ಹೇಳ್ತಾರೆ, ಹೆಸರು ಹಾಗೆ ಇಟ್ಟಿದ್ದಾರೆ, ನಿಜಿಪತಿ ಅಂತ ಇಟ್ಟಿದ್ದಾರೆ ಹಿರಿಯರು. ಮತ್ತೆ ನೇಪಾಳ ಅಲ್ವಾ, ನೇಪಾಳದಲ್ಲಿ ಹೌದೌದು, ಇಲ್ಲಿ ಏನು ಬೆಳೆಯುವುದಿಲ್ಲ. ಸಂಪತ್ತು ಸರಿ ಸಮೃದ್ಧವಾಗಿದೆ, ಬೇಕಾದಷ್ಟಿದೆ ಅನ್ನೋ ಹೊತ್ತಿಗೆ ನಿನ್ನಲ್ಲಿ ಎಷ್ಟಿದೆ ನನಗೆಷ್ಟು ಬೇಕೋ ಅಷ್ಟೇ ಕೇಳ್ತೇನೆ ನಾನು, ಅಷ್ಟನ್ನು ತಗೊಂಡು ನಾನು ಇಲ್ಲವನ್ನು ಬಿಟ್ಟು ಹೋಗ್ತೇನೆ ಸ್ವಾಮಿ. ಈಗ ಇದಕ್ಕೆ ಏನು ನಿನ್ ಹೇಳ, ಆಳು ಆಳು ಅಂತ ಹೇಳ್ತಾ ಇದ್ದೀರಿ, ಶೂರಸೇನಪುರ ಅಂತ ನೆನಪು ಮಾಡಿಕೊಡ್ತಾ ಇದ್ದೀರಿ. ಹೌದೌದು, ಹಾಗಾದ್ರೊಮ್ಮೆ ನನ್ನ ಮುಖಲ್ಲೂ ಬೇಡ ಹೇಳ್ಬಾರ್ದು ನೋಡಿ. ಅಲ್ಲಲ್ಲ ಸರಿನೇ, ಈಗ ನೀವು ಏನ್ ಹೇಳಿದ್ರು ನಾವು ಸತ್ಯ ಅಂತಾನೆ ಭಾವಿಸ್ತೇವೆ. ನೀವು ಸತ್ಯವಂತರು ಋಷಿಗಳಲ್ವೋ, ನಿಮ್ಮದೆಲ್ಲ ಏನು ಈಗ ಸುಳ್ಳು ಹೇಳಿದ್ರು ಸತ್ಯ ಆಗ್ತದೆ ಅಂತ ಉಂಟಂತೆ. ಆ ದೃಷ್ಟಿಯಲ್ಲಿ ಅದು ನಿಮ್ಮ ಕುರಿತಾಗಿರುವ ಗೌರವ, ಉಪಚಾರದ ಮಾತು. ಋಷಿಗಳು ಅಂತ ಹೇಳಂದ್ರೆ ಋಷಿಗಳ ಮಾತೆಲ್ಲ ಸತ್ಯವಾಗ್ತದೆ, ಸತ್ಯ ಆಗ್ತದೆ ಅಂತ. ಹೌದೇ, ಹಾಗಿದ್ದರಿಂದ ನಾವು ಬೇಕಾದ ಸುಳ್ಳು ಹೇಳ್ಬೋದು ಅಂತ ಅರ್ಥ ಅಲ್ಲ. ಅಲ್ಲ, ನಾನು ಹಾಗೆ ಹೇಳುವುದಿಲ್ಲ, ನೀವು ಆ ಗ್ರಹಿಸುವುದು ನೀನು ಹಾಗೆ ಹೇಳುವುದಿಲ್ಲ ಅಂದ್ರೆ ಈಗ ನಾನು ಹೇಳುವ ಅದೆಲ್ಲ ಮಾತು ಬೇಡ. ಇವನನ್ನ ಇವನಿಗೆ ಎಷ್ಟು ತಯ ಕೊಡ್ಲಿಕ್ಕೆ ತಯಾರಿದ್ದೀಯ ಹೇಳು. ಒಂದು ಕ್ಷಣ, ನನಗೆ ಏನು ಹೇಳಿದರು
ನಾನು ಪ್ರತಿ ದಿವಸ ಇಲ್ಲಿ ಒಟ್ಟೋದಾಗ ಕೊಟ್ಟಾಗಲಿಂದ ನೆನಪು ಮಾಡಿಕೊಳ್ಳುವುದೇ ಶೂರಸೇನ ಪ್ರಾತಸ್ಮರಣೀಯರು ನನಗೆ. ಆ ಕಾರಣಕ್ಕೆ ಒಮ್ಮೆ ನೋಡುತ್ತೇನೆ, ನೋಡಿ ಮತ್ತೆ ಆಡ್ತೇನೆ. ಆಳು ಆಳು ಅಂತ ಹೇಳಿದ್ರಲ್ಲ, ನಮಗೆ ಅರಸನಾಗಿರುವವರು ಅಲ್ಲೇ ಇದ್ದಾರೆ, ಹಾಗಾಗಿ ನೋಡ್ಬೇಕು ಅಂತ ಹೇಳಿದ್ರು. ಹೆಸರು ಹೇಳಿ ಏನ್ ಹೇಳಿದ್ದು? ಚಿತ್ರಕೇತು. ಚಿತ್ರಕೇತು ಸಮ್ರಾಟ ಮಹಾಯುಧ ಚಿತ್ರರಥನು, ಸಮ್ರಾಟ ಮಹಾಯುಧ ಚಿತ್ರರಥನು, ಸಾಮ್ರಾಜ್ಯ ಸತ್ಯವಾನ್ ಪಾಲಿ ಬಂಗಾರು ನೀಡುವೆ ಕಪ್ಪವಾನ. ಮೊದಲು ನಾನು ಅಂದುಕೊಂಡಿದ್ದು, ನೀನ್ ಆಳು ಆಳು ಆಳು, ಇವನು ಬಂದಂತಹವರು ನಾವು ಹೀಗೆ ಅರಸರು ಅಂತ, ಮತ್ತೆ ಆಳು ಹೋಗಿ ಅದಕ್ಕೆ ಹೊಸದಾಗಿ ಆಳ್ತನ ಅಂತ ಸೇರಿಸಿದಾಗಲೇ ನನಗೆ ಸಂಶಯ ಬಂತು ಸ್ವಾಮಿ. ಬಂದವನು ಯಾರು ಅಂತ ನಾನು ಯೋಚನೆ ಮಾಡುತ್ತಾ ಇದ್ದೆ. ಆನತ ಶಿರಸ್ಕನಾದಂತಹ ಆ ವ್ಯಕ್ತಿಯನ್ನ ನೋಡಿದಾಗಲೇ ಅರ್ಥ ಆಯಿತು, ರಾಜತ್ವದ ಕಡೆ ತಾನಾಗಿ ಮೇಳೈಸಿಕೊಂಡಿದೆ. ಸಾಮಾನ್ಯನಲ್ಲ ಸಮ್ರಾಟ ಇವನು ಎನ್ನುವುದು ಅರ್ಥ ಮಾಡಿಕೊಳ್ಳುತ್ತಾ ಇದ್ದೇನೆ. ಯಾರಿಗೆ ಸಮ್ರಾಟ? ನಮಗೆಲ್ಲರಿಗೂ ಸಮ್ರಾಟ. ಸೂರ್ಯ ವಂಶದ ರಾಜರುಗಳಿಗೆ ಕಪ್ಪವನ್ನ ಕೊಡುತ್ತಾ ಬಂದವರು ನಾವು. ಈಗ ವರ್ತಮಾನದಲ್ಲಿ ಆಳ್ವಿಕೆ ನಡೆಸಿಕೊಂಡು ಹೋಗುತ್ತಿರುವವನು ಚಿತ್ರಕೇತು ಭೂಪತಿ, ಚಿತ್ರಕೇತು ಮಹಾರಾಜ. ಕಪ್ಪವನ್ನು ಈತಾ ಇರುವಂತಹ ಅವನನ್ನೇ ನನಗೆ ಮಾರುತ್ತೇವೆ ಅಂತಂದ್ರೆ ಆ ಮಾತನ್ನು ಹೇಗೆ ಸ್ವೀಕರಿಸುವುದು ಸ್ವಾಮಿ? ಇದು ಸರ್ವಥಾ ಸಲ್ಲ. ಯಾಕೆ? ಸಾಮಾನ್ಯನು ಅಂತಲೇ ಗ್ರಹಿಸುವ ಹಾಗಿಲ್ಲವಲ್ಲ ಅವನ ಕುರಿತಾಗಿ. ಚಿತ್ರಕೇತು ಕೇವಲ ಮಹಾರಾಜನಾಗಷ್ಟೇ ತನ್ನ ಪರಿಧಿಯಲ್ಲಿ ಕಾಣಿಸಿಕೊಂಡವನಲ್ಲ. ವ್ರತಗಳಲ್ಲಿ ಬಹಳಷ್ಟಿದೆ ವ್ರತ ಕಥೆಗಳು ಅಂತ. ಆ ವ್ರತ ಕಥೆಗಳಿಗೆಲ್ಲದಕ್ಕೂ ಮೌಲ್ಯ ಬರುವುದು ಸತ್ಯದಿಂದ, ಧರ್ಮದಿಂದ. ಇವತ್ತಿಗೆ ಸತ್ಯ ಧರ್ಮಗಳೆಲ್ಲವೂ ತನ್ನ ಜೀವನದ ವ್ರತವನ್ನು ಆಗಿರಿಸಿಕೊಂಡಂತಹ ಅವನು ಮೂರ್ತಿಮತ್ತಾದಂತಹ ಸತ್ಯವಾಗಿ ನಮಗೆ ಕಾಣಿಸಿಕೊಳ್ಳುತ್ತಾ ಇದ್ದಾನೆ. ಸತ್ಯವೇ ಮೂರ್ತಿಮತ್ತಾಗಿದ್ದದ್ದನ್ನು ನೋಡಬೇಕು, ಸತ್ಯ ವ್ರತನಾದ ಚಿತ್ರಕೇತುವನ್ನು ನೋಡಬೇಕು ಅಂತ ನಾವೆಲ್ಲ ಅಂದುಕೊಳ್ಳುವುದು. ಪ್ರತಿ ದಿವಸ ನೆನಪು ಮಾಡಿಕೊಳ್ಳುತ್ತಾ ಇದ್ದೇವೆ, ಇವತ್ತಿಗೆ ಸಾಕ್ಷಾತ್ ಸತ್ಯವ್ರತ ನಮ್ಮ ಈ ನಾಡಿಗೆ ಬಂದಿದ್ದಾನೆ, ಜೊತೆಯಲ್ಲಿ ನೀವು ಬಂದಿದ್ದೀರಿ. ಹಾಗಾಗಿ ಕಪ್ಪವನ್ನ ನಾವು ಪ್ರತಿ ಸಲ ಹೇಗೆ ಕೊಡಬೇಕೋ ಕೊಡುತ್ತಾ ಇದ್ದೇವೆ, ಆದ್ರೆ ಇವತ್ತಿಗೆ ಅವನನ್ನೇ ಕರೆದುಕೊಂಡು ಅವನನ್ನೇ ಮಾರಾಟ ಮಾಡ್ತೇನೆ ಅಂದ್ರೆ ನನಗೆ ಈ ಪ್ರಸಂಗವೇ ಹೊಸತಾಗಿ ಬಿಡ್ತದೆ ಸ್ವಾಮಿ. ಸರ್ವಥಾ ಸಿದ್ಧ ಇಲ್ಲ, ಸರ್ವಥಾ ಸಾಧ್ಯ ಇಲ್ಲ ಅವನನ್ನ ಮಾರಾಟ ನಾನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಎಲ್ಲಿಯ ಬಡವಿ ಬಾಲಕ ಅಂಜುವುದಕ್ಕೆ ಕೊಂಡಿವನ ಕೊಡದರನು ಧನವೇನಿಗೆ ಶಾಪವ ಬಿಡಿ. ನಾವು ಸಾಮಂತರು ಅವನಿಗೆ, ಇವತ್ತು ಅವನನ್ನ ನೀವು ಮಾರಾಟ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ದೀರಿ. ಮಧ್ಯದ ಆ ಸಂವಹನವೋ ಆ ಸಂಧಾನವೋ ಅಥವಾ ನಿಮ್ಮ ನಡುವಿನ ವ್ಯವಹಾರ ನನಗೆ ಗೊತ್ತಿಲ್ಲ. ನಾವು ಪ್ರತಿ ವರ್ಷ ಕೊಡಬೇಕಾದ ಕಪ್ಪವನ್ನು ಯಥೋಚಿತವಾಗಿ ಕೊಟ್ಟಿದ್ದೇವೆ, ಹಾಗಂತ ಈಗ ಕಪ್ಪೆ ಸೂರ್ಯಗೊಳ್ಳಿಕ್ ಬಂದವನು ಅಲ್ಲ ಅಂತ ಅರ್ಥ ಆಯಿತು. ಆ ಕಾರಣ ಕೇಳುವುದು ನನಗಿರುವ ಸಂಕಷ್ಟ ಅಲ್ಲಯ್ಯ. ಕೊಡುವ ನಾನು, ನಾನು ಹೇಳಿದ್ದಕ್ಕೆ ನಾನು ನಿನ್ನನ್ನು ನಾನು ಇವನನ್ನು ಕೊಡ್ತೇನೆ ಅಂತ ಹೇಳಿದ್ರೆ ಅವನು ಏನಾದ್ರು ಆಕ್ಷೇಪ ಆಯ್ತಿದ್ದ? ಇಲ್ಲ, ಅವನು ತಲೆ ತಗ್ಗಿಸಿಕೊಂಡೆ ನಿಂತಿದ್ದ. ಅಂದ್ರೆ ಅವನು ನನ್ನ ಸ್ವಾಮಿತ್ವವನ್ನು ಒಪ್ಪಿಕೊಂಡಿದ್ದಾನೆ ಅಂತ ಅರ್ಥ ಅಲ್ವಾ? ಈಗ ಹೇಳ, ಈಗ ನಿನಗೆ ನೀನು ಯಾರು ಸಾಮಂತ? ಈಗ ನಾನು ಮೊದಲಾಗಿ ಸತ್ಯವ್ರತನ ಸಾಮಂತ. ಅವ ಹಳೆ ರಾಜ. ಹೌದು, ಈಗ ಅರ್ಥ ಆಯ್ತು. ಅವನು ನಿನ್ನ ಚಕ್ರವರ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಅವನು ಸಾಮ್ರಾಟ ಪದವಿ ಅನ್ನೋದು ಹೋಗಿದೆ. ಈಗ ಅವನೊಬ್ಬ ಸಾಮಾನ್ಯ, ಆ ಸಾಮಾನ್ಯನನ್ನು ಮಾರಾಟ ಮಾಡ್ಲಿಕ್ಕೆ ನಾನು ಬಂದಿದ್ದೆ. ನಾನು ಹೇಳಿದ್ದಕ್ಕೆ ಇಲ್ಲ, ಇವರ ಆಳಲ್ಲ, ಇವರ ಸೇವಕರಲ್ಲ ಅನ್ನುವ ಮಾತು ಅವನ ಬಾಯಿಂದ ಬಂದ್ರೆ ನೀನು ಎಷ್ಟು ಕೊಡ್ತೀಯ ಅದ್ರದ್ದು ಎರಡು ಪಟ್ಟಣ ಅಂತ ಕೊಟ್ಟೆ. ಸರಿ, ನಾನು ಈ ಒಂದು ಇದರ ಸಂದರ್ಭದಲ್ಲಿ ಇವನಿಗೆ ಇವನ ಬಗ್ಗೆ ಕೇಳ್ತಾ ಇರೋದು 500 ವರಹ ಮಾತ್ರ. ಐದ್ನೂರು ವರಹ ಕೊಟ್ರೆ ಸಾಕು, ನಿನಗಿಷ್ಟು ಒಳ್ಳೆ ಆಳು ಸಿಗ್ತಾನೆ. ಒಂದು ವೇಳೆ ಅವನು ಇಲ್ಲ, ಆಕ್ಷೇಪ ಹೆಚ್ಚಿದ ಅಂತ ನಾನು ನಿನ್ಗೆ 1000 ವರಹ ಕೊಟ್ಟೆ. ಅಷ್ಟು ನಂಬಿಕೆ ಇದೆ? ಸುಮ್ಮನೆ ಅಲ್ಲ, ನಾನು ಸರಿ ಸುಮ್ಮನೆ ಸರಿ
ಅವನೇ ಸತ್ಯವ್ರತ ಅಂತ. ಅಲ್ಲಿ ಸತ್ಯವ್ರತ ಸತ್ಯವ್ರತ ಅಂತೆಲ್ಲ ಹೇಳ್ತೀವಿ. ಹೌದು, ಅಂತ ಸತ್ಯವ್ರತನನ್ನು ಇಟ್ಕೊಳ್ಬೇಕು ಅಂತಂದ್ರೆ ಜನ ಸಾಲ ಹೆಚ್ಚು ನಿಲ್ತಾರೆ. ಹೌದು, ಇವನು ಇರಲಿ ಇರಲಿ ಅಂತ. ಹೌದು, ಅದು ಬಿಟ್ಟು ನೀನು ನಾ ಸತ್ಯವ್ರತವೇ ಬೇಡ ಅಂತ ಹೇಳ್ತೀಯಲ್ಲ, ನಿನ್ ಪುಣ್ಯಾತ್ಮ ನಿನಗೆ ಬುದ್ಧಿ ಉಂಟಾ. ಅಲ್ಲ, ಸತ್ಯವ್ರತ ಬೇಡ ಅಂತ ಅಲ್ಲ, ಮಾರಾಟಕ್ಕೆ ಬೇಡ ಅಂತ ಹೇಳಿದ್ವಿ. 500ಕ್ಕೆ ನೀವು ಮೌಲ್ಯ ಕಟ್ಟುತ್ತೀರಿ ಸ್ವಾಮಿ ಅವನಿಗೆ. ಸತ್ಯದ ಮೌಲ್ಯ ಅದೇ ಅಂತ ಬರೋದಿಲ್ವೋ? ಆಗಲ್ವೋ. ಹೇಗೆ ಮತ್ತೆ ಅವನು ವರಹ 500 ಅಂತ ಅಲ್ಲ. ನಿಮಗೆ ಬೇಕಾಗಿದ್ದು ಅಷ್ಟು, ನನಗೆ ಅಷ್ಟು ಸಾಕು. ಹಾಗಾದ್ರೆ ಅವನ ಬೆಲೆಯೋ ಅಷ್ಟೇ, ಅವನ ಬೆಲೆ ಅಷ್ಟು ಅಂತ ತೀರ್ಮಾನ ಆಗ್ತದ? ನೀವು ಅವನನ್ನ ಮಾರಾಟ ಮಾಡಿ, ನಿನಗೆ ಮಾರಾಟ ಮಾಡೋದೇ ಅಲ್ಲ, ನಿನಗೆ ಮಾರಾಟ ಮಾಡೋದಲ್ಲ. ಆದ್ರೆ ಏನು ಮಾಡೋದು, ಇವನನ್ನ ಖರೀದಿ ಮಾಡುವ ಯೋಗ್ಯತೆ ಇಟ್ಟವ್ರು ಮತ್ತೆ ಯಾರು ಇಲ್ಲ. ನೀವು ಹಾಗಲ್ಲ, ಆದ್ರೆ ನಿಧಿಪತಿ ಅಂತ ಹೆಸರು ಕೇಳೇ ಇದು ಬಂದ್ರು ಅಂತ ಅನಿಸ್ಬೋದು. ನಿಧಿಪತಿ ಹತ್ರ ಒಂದು 500 ಇಲ್ಲ ಅಂತ ನಿಧಿಪತಿ ಮಾಡಿ. ಇವತ್ತಿಗೆ ಕೆಲವು ಸಮಸ್ಯೆ ಉಂಟು, ಹಾಗಂತ ನಿಮ್ಮಲ್ಲಿ ತೋರಿಸಿಕೊಳ್ಳುವುದಲ್ಲ. ನಾನು ಕೇಳುವ 200 ವರಹವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಆದ್ರೆ ಅವನಿಗೆ ಆ ಹೆಸರೇ ವರಹದ ಪ್ರಶ್ನೆ ಅಲ್ಲ, ಮೌಲ್ಯದ ಪ್ರಶ್ನೆಯೂ ಅಲ್ಲ. ಈಗ ನೀವು ಅವನನ್ನ ಪಡೆದುಕೊಂಡಿದ್ದಿರಬಹುದು, ನಮ್ಮ ಭಾವನೆಯಲ್ಲಿ ನಮಗೀಗಲೂ ಅವನೇ ರಾಜ ಎನ್ನುವುದೇ ಇತ್ತು. ರಾಜತ್ವದ ಹಿನ್ನೆಲೆಯಲ್ಲಿ ಪಾರಂಪರಿಕವಾಗಿ ನಡೆದು ಬಂದಂತಹ ಯಾವ ವ್ಯವಸ್ಥೆ ವ್ಯವಹಾರ ಇದೆ ಅದನ್ನು ಮೀರುವುದಕ್ಕಾಗುವುದಿಲ್ಲ ಎನ್ನುವ ಕಾರಣದಿಂದ ಈಗಲೂ ನನ್ನ ಮಾತಿಗೆ ಬದ್ಧ. ಕೊಡುವುದಕ್ಕಾಗುವುದಿಲ್ಲ ಸ್ವಾಮಿ, ಕೊಡುವುದಕ್ಕಾಗುವುದಿಲ್ಲ. ಅವನನ್ನ ನಾನು ಪಡೆದುಕೊಳ್ಳುವುದಕ್ಕೂ ಆಗುವುದಿಲ್ಲ. 500 ವರಹ ಕೊಟ್ಟು ಅವನನ್ನ ಪಡೆದುಕೊಳ್ಳಿ ಅಂತ ಹೇಳಿದ್ರಲ್ಲ, ಸಾಧ್ಯ ಇಲ್ಲ ಅದು. ಇಲ್ಲವೇ ಇಲ್ಲ, ಸಾಧ್ಯ ಇಲ್ಲ. ಎಚ್ಚರಿಕೆಯ ಮಾತು, 500 ವರಹವನ್ನ ನೀನು ಕೊಟ್ಟು ಇವನನ್ನು ಒಂದು ವೇಳೆ ಖರೀದಿಸುವುದಿಲ್ಲ ಅಂತ ಆದ್ರೆ ನಿನ್ನ ಸರ್ವನಾಶ ಮಾಡ್ತೀನಿ ಸ್ವಾಮಿ. ಏನಂತ ತಿಳಿದಿದ್ದೆ ನನ್ನನ್ನು ಕೈ ಎತ್ತಬೇಡಿ. ನಮ್ಮ ಸಾಮ್ರಾಜ್ಯವನ್ನೇ ಸೂರೆಗೊಳ್ಳುವುದಕ್ಕೆ ಹಿಡಿ ಮುಷ್ಟಿ ಸಾಕು, ಅವರಿಗೆ ಸಂಕಲ್ಪವೇ ಸಾಕು ಅಂತ ಅಂದುಕೊಳ್ಳು. ಇದನ್ನ ಯೋಗ ಅಂತ ಹೇಳಬೇಕು, ದೌರ್ಭಾಗ್ಯ ಅಂತ ಬಗೆಯಬೇಕು, ಅರ್ಥ ಆಗುವುದಿಲ್ಲ. ನಾವು ಅವನ ಸಾಮಂತರು, ಈಗ ಅವನೇ ನಮ್ಮಲ್ಲಿ ಮಾರಾಟದ ಸರಕಾಗಿ ಬಂದ, ವಿಧಿಲೀಲೆ ಅಂತ ಭಾವಿಸುವುದು, ದೇವರು ಸತ್ಯವ್ರತನಿಗೆ ನೀಡಿದಂತಹ ಪರೀಕ್ಷೆ ಅಂತ ಅಂದುಕೊಳ್ಳುವುದು, ಇಲ್ಲ ಆ ಮೂಲಕ ನಿಧಿಪತಿಯೇ ಪರೀಕ್ಷೆಗೆ ಒಳಗಾಗುತ್ತಾ ಇದ್ದಾನು, ಅರ್ಥ ಆಗುವುದಿಲ್ಲವಲ್ಲ. ಆದರೆ ಈ ಕ್ಷಣದಲ್ಲಿ ಒಮ್ಮೆ ನಾವು ಸಮಾಧಾನದಿಂದ ಆಂಗಿರಸ ಮುನಿಗಳನ್ನ ಸಮಾಧಾನ ಪಡಿಸಿದೆವು ಅಂತ ಆದರೆ ಮುಂದೆ ಚಿತ್ರಕೇತುವಿಗೆ ಸಲ್ಲಬೇಕಾದ ಗೌರವವನ್ನಿತ್ತು, ಆ ಮೂಲಕ ಈ ಪ್ರಸಂಗಕ್ಕೊಂದು ಸುಂದರ ಉಪಸಂಹಾರವನ್ನು ಹೇಳಬಹುದು ಏನು. ಹಾಗಾಗಿ ಈ ಕ್ಷಣಕ್ಕೆ ಅವರನ್ನು ಸಮಾಧಾನ ಪಡಿಸ್ತೇನೆ ಸ್ವಾಮಿ. ಎತ್ತಿದ ಕೈಯನ್ನು ಇಳಿಸುವೆ, ಕಮಂಡಲುವಿನಲ್ಲಿರುವ ಜಲವನ್ನು ಹಿಡಿದುಕೊಂಡು ಸಿದ್ಧರಾಗಿದ್ದೇನೆ. ನಿಧಿಯೇ ಸಂಪೂರ್ಣವಾಗಿ ಆ ಜಲದಿಂದ ಅಪಹೃತವಾಗುತ್ತದೆ ಅಂತ ಆದರೆ ನಿಧಿಪತಿಗೂ ಅಸ್ತಿತ್ವ ಇಲ್ಲ, ಆ ನಿಧಿಗೂ ಮೌಲ್ಯ ಇಲ್ಲ ಅಂತ ಆಗುತ್ತದೆ. ಹಾಗಾಗಿ ಕಮಂಡಲುವಿನಲ್ಲಿ ಸಿದ್ಧವಾದ ಜಲ, ಅದನ್ನ ಮಂತ್ರಾಭಿಷೇಕ ಅಂತ ನನಗೆ ಪ್ರೋಕ್ಷಣ್ಯ ಮಾಡಿ. ನೀವು ಹೇಳಿದ ಹಾಗೆ ಅವನನ್ನ ನಾನು ಸ್ವೀಕರಿಸ್ತಾ ಇದ್ದೇನೆ ಸ್ವಾಮಿ, ಸ್ವೀಕರಿಸ್ತಾ ಇದ್ದೇನೆ. ನಾನು ಕಮಂಡಲ ಹಿಡಿದಿದ್ದಷ್ಟೆ, ನೀರಿನ್ನು ಬೀಳಲಿ. ನೀರು ಬಿದ್ದಿದ್ದೆ ಒಂದು ವೇಳೆ ನಾನು ನೀರನ್ನ ಹಾಕೊಂಡಿದ್ದು ನಿನ್ ತಲೆ ಮೇಲೆ ಹೋಗಿಬೇಕಾಗಿತ್ತು. ನನಗೆ ನೀರಿದೆಯೋ ಇಲ್ವೋ ಪ್ರಶ್ನೆ ಇಲ್ಲ, ತೊಂದರೆ ಈಗ ಹಿಡಿದ್ರೋ ಇಲ್ವೋ ಅದು ನೀರಿದೆ ಅಂತಲೇ ಭಾವನೆ. ಇಲ್ಲ ನೀವು ಸುಮ್ಮನೆ ಹಿಡಿತೀರೋ, ನೀವು ಸತ್ಯವ್ರತರಲ್ವೋ, ನೀವು ಅವನನ್ನೇ ಪಡೆದುಕೊಂಡವರು. ಶಾಪ ಕೊಡ್ತೇನೆ ಅಂತ ಹೇಳಿದ್ರೆ ಕೊಡೋದಲ್ಲ, ಅವಿಷ್ಟು ಹೇಳುದು ಸುಳ್ಳ ಹೇಳಿದ್ದು. ಹೌದೇ ಹೌದು, ಅದಕ್ಕೆ ಈಗ ಪ್ರಯೋಜನ ಆಯ್ತು, ಪರಿಣಾಮ ಬೀರಿತೋ ಇಲ್ವೋ? ನೀನ್ ನಾನು ಹೇಳಿದ ಹಾಗೆ ಮಾಡದೇ ಇದ್ರೆ ನನಗೆ ಶಾಪ ಕೊಡ್ತೇನೆ. ಈಗ ನೀನು ಸಿದ್ಧ ಅದೇ ಅಲ್ವಾ? ಸಿದ್ಧನಾಗಿದ್ದೇನೆ, ಸಂತೋಷ. 500 ವರಹ ನನಗೆ ಕೊಡು, ಮತ್ತೆ ಇವನ್ನ ಇಟ್ಕೋ, ಅವನ್ ಹೇಗೆ ಬೇಕಾದ್ರೂ ಉಪಯೋಗಿಸ್ಕೊ. ಆಯ್ತು ಆಯ್ತು. ಮಹಾಮುನಿಗಳೇ, ಆಗ್ಲಿ, ಅಲ್ಪಾವಧಿಯ ಸೇವೆಗೆ ನಿಧಿಪತಿತ್ವದ ದಾಸ್ಯ. ಆಗ್ಲಿ, ಹೇಗೆ ಮಾಡ್ತೇನೆ, ನಿನ್ ಏನೇನ್ ಮಾಡ್ತೇನೆ ನೋಡ್ತೇನೆ. ಅಲ್ಲ, ನನಗೆ ಶ್ರೇಯಸ್ಸಿನ ಮಾರ್ಗ ಅಬಾಧಿತವಾಗಿ ಮುಂದೆ ಕಾಣ್ತಾ ಉಂಟು. ಅನುಗ್ರಹ ಇರಲಿ, ಅನುಗ್ರಹ ಇರಲಿ ಪ್ರಭು. ನೀನೇ
ನೀವೇ ಪ್ರಭು ಅಂತ ನನ್ನನ್ನ ಬಗೆದರೆ ಸಲ್ಲದು ಸಲ್ಲದು ಸಲ್ಲದು. ಹೇಗೆ ಸ್ವೀಕರಿಸುವುದಕ್ಕೆ ಸಾಧ್ಯ ಸ್ವಾಮಿ? ಹೇಗೆ ಸ್ವೀಕರಿಸುವುದಕ್ಕೆ ಸಾಧ್ಯ? ಭೂತದಿಂದ ವರ್ತಮಾನ ಸಿದ್ಧವಾಗುತ್ತದೆ, ವರ್ತಮಾನ ಭವಿಷ್ಯಕ್ಕೆ ಅಭಿಮುಖಿಯಾಗಿ ಭೂತದಿಂದ ಸಿದ್ಧವಾದ ವರ್ತಮಾನದ ಸ್ವರೂಪದಲ್ಲಿ ನನ್ನ ದಾಸ್ಯ ಉಂಟು, ಸನ್ನಿಧಾನದ ಪ್ರಭುತ್ವ ಉಂಟು. ಆದ್ದರಿಂದಲೇ ಒಪ್ಪಿಸಿಕೊಂಡು ವಿನೀತನಾಗಿ ಕೈ ಮುಗಿದು ನಿಂತಿದ್ದೇನೆ. ಒಪ್ಪಿಸಿಕೊಳ್ಳಬೇಕು ಸಮ್ರಾಟ. ಛಾ, ಅದು ಭೂತಕ್ಕೆ ಸೇರಿದ ಮಾತು. ಭೂತವಾದರೂ ಸಿದ್ಧವಾಗುವುದು ಇನ್ನೊಂದು ಅಂತ್ಯದಿಂದ ತಾನೆ. ಅದರ ಅಂತ್ಯವಾಗದೆ ಈ ಭೂತ ಸಿದ್ಧ ಆಗುವುದಕ್ಕಿಲ್ಲವಲ್ಲ. ಈ ಭೂತ ವರ್ತಮಾನದ ಬೆನ್ನುಡಿ, ಭವಿಷ್ಯದ ಕನ್ನಡಿ. ಮಧ್ಯದಲ್ಲಿ ಸತ್ಯವ್ರತ ಕಂಗೊಳಿಸ್ತಾ ಇದ್ದಾನೆ. ನನ್ನನ್ನು ಸತ್ಯವ್ರತಿಯಾಗಿಯೇ ಉಳಿಸಬೇಕು ಎಂಬ ಕಾರುಣ್ಯ ನೇಪಾಳದ ಪ್ರಭುತ್ವವನ್ನು ಹೊಂದಿದ ನಿಧಿಪತಿತ್ವಕ್ಕೆ ಉಂಟು ಅಂತಾದರೆ ಕೇಳಿದ್ದು ಸತ್ಯ, ನೋಡಿದ್ದು ಸತ್ಯ, ನಾ ಕೈ ಮುಗಿದು ನಿವೇದಿಸಿಕೊಂಡದ್ದು, ನಾ ಮಾಡಿದ್ದು ಸತ್ಯ. ಇದೆಲ್ಲವೂ ಸತ್ಯವೂ ಆಗಿ ಉಳಿಯುವಂತೆ, ನಾನು ಆಡುವಂತೆ, ಇದನ್ನು ಸತ್ಯವೆಂದೇ ನಾ ಸಾಧಿಸುವಂತೆ ನೀ ಅನುಗ್ರಹಿಸಬೇಕು ಸಮ್ರಾಟ. ಹೌದೇ ಹೌದು, ಒಪ್ಪಿಕೊಳ್ಳುತ್ತೇನೆ. ನೀನು ಕೈ ಮುಗಿದದ್ದು ಸತ್ಯ, ನಾನು ಒಪ್ಪಿಕೊಂಡಿದ್ದು ಸತ್ಯ. ಇನ್ನೊಂದು ಭಯ ಇತ್ತೋ ಇಲ್ವೋ? ಶಾಪದ ಭಯ ಇತ್ತೋ ಇಲ್ವೋ? ಸರಿ, ಋಷಿ ಮುನಿಗಳ ಶಾಪದ ಭಯಕ್ಕೆ ಕ್ಷತ್ರಿಯತ್ವ ಎನ್ನುವುದು ಕುಗ್ಗಿಸಿಕೊಳ್ಳದೆ ಹೋದರೆ, ತನ್ನ ತನವನ್ನು ಕುಗ್ಗಿಸಿಕೊಳ್ಳದೆ ಹೋದರೆ ಬ್ರಾಹ್ಮಣ್ಯದ ಮುಂದೆ ಇಡೀ ಬೂದಿಯಾಗಿ ಹೋಗುತ್ತೆ. ಶಾಸ್ತ್ರಜ್ಞಾನ ಇರುವಂತಹ ಪ್ರಭುವಿಗೆ ನಾ ಹೇಳಬೇಕಾದಿಲ್ಲ. ಆ ಕಾರಣಕ್ಕೆ ಭೀತಿಯಿಂದಲೇ, ಸತ್ಯದ ಭೀತಿಯಿಂದಲೇ ವಾಯು ಪ್ರವಹಿಸುವುದು, ಸತ್ಯದ ಭೀತಿಯಿಂದಲೇ ಅಗ್ನಿ ಉರಿಯುವುದು, ಸೂರ್ಯ ಹುಟ್ಟುವುದು ಅದೇ ಕಾರಣಕ್ಕೆ ಅಂತ. ಸೂರ್ಯಚಂದ್ರಾದಿಗಳ ಅಸ್ತಿತ್ವ, ಈ ಜಗದ ಅಸ್ತಿತ್ವ ಸತ್ಯದ ಭೀತಿಯಿಂದಲೇ ಅಂತಾದರೆ ನನ್ನ ಸೇವಕತ್ವವು, ನಿನ್ನ ಸ್ವಾಮ್ಯವು ಸತ್ಯದ ಭೀತಿಯಿಂದಲೇ ಇರಲಿ. ಸತ್ಯಕ್ಕೆ ಮಾತ್ರ ಭೀತಿ ಹೊಂದಿದಂತಹ ಒಬ್ಬ ಸಮ್ರಾಟನಿಗೆ ನಾವು ಸಾಮಂತರು ಎನ್ನುವಂತಹ ಹೆಮ್ಮೆ ಸ್ವಾಮಿ ಈಗಲೂ ನಮಗಿದೆ. ನಿನ್ನನ್ನು ನನ್ನನ್ನು ಆಳುವ ಸಾಮ್ರಾಟನಾಗಿ ಸತ್ಯವೇ ಇರಲಿ. ಪ್ರಾತಿಭಾಸಿಕವಾದಂತಹ ಸತ್ಯವದಲ್ಲಿ ನೀನು ಊಳಿಗದವನು, ನಾನು ರಾಜ. ಅಪ್ಪಣೆಯಾಗಬೇಕು, ಆಚರಣೆ ನನ್ನಲ್ಲಿರ್ತದೆ. ಪಾರಮಾರ್ಥಿಕವಾದ ಸತ್ಯದಲ್ಲಿ ನಾವೆಲ್ಲರೂ ಗಮ್ಯಸ್ಥಾನದಲ್ಲಿರುವ ಆ ಸತ್ಯದ ಮೂರ್ತಿಯನ್ನಲ್ಲವೇ ನಾವೆಲ್ಲರೂ ಆರಾಧನೆ ಮಾಡುವುದು. ಅದನ್ನು ಒಪ್ಪಿದವರನ್ನು ಸ್ವಾಮಿ ಇಂತ ಒಪ್ಪುವುದಕ್ಕೆ ನನಗೆ ಹಿಂಜರಿಕೆ ಇಲ್ಲ. ನಿನ್ನದಾದ ಭಾವದ ಔದಾರ್ಯದ ಔದಾರ್ಯ ಅಂತ ಅಂದುಕೊಳ್ಳುತ್ತೇನೆ. ಪ್ರಾಯಶಃ ಸತ್ಯದ ಮಹಿಮೆ ಇರಬಹುದು. ಸತ್ಯ ಧರ್ಮಗಳು ಮಿಥುನ ಅಂತ ಎರಡು ಒಟ್ಟಿಗೆ ಇರುತ್ತದೆ ಅಂತೆ. ಇಲ್ಲಿಯವರೆಗೆ ಬಂದದ್ದು ನಿಧಿಪನ ಧರ್ಮದ ಕಾರಣ ಅಂತ ಅಂದುಕೊಳ್ಳುತ್ತೇನೆ. ಆದರೆ ಸತ್ಯವ್ರತನಾದಂತಹ ಚಿತ್ರಕೇತುವಿಗೆ ಇದು ಪುಣ್ಯದ ಕಾರಣವೋ ಪುಣ್ಯದ ಕಾರ್ಯವೋ ಅಂತ ಕೇಳಿದರೆ ಅವನ ಸತ್ಯ ಪರೀಕ್ಷೆಯ ಕಾಲ. ಸ್ವಾಮಿ, ಪರೀಕ್ಷೆಯಲ್ಲಿ ಈಗ ನಿನ್ನ ಜೊತೆ ನಾನು ಸೇರಿಕೊಂಡೆ ಎನ್ನುವ ಭಾವ ಬರುತ್ತದೆ. ಆಗಲಿ, ನಾ ತಲೆ ಎತ್ತಿ ನೋಡುವಾಗ ನೀ ಕಾಣ್ತಾ ಇದ್ದರೆ ಮುನಿ ತೋರಿಕೊಟ್ಟದ್ದನ್ನು ಆಜ್ಞೆ ಅಂತ ತಿಳಿದೆ. ಮುಂದಿನ ಜೀವನದ ನಿರೀಕ್ಷೆ ಏನಿದೆ, ಅಲ್ಲಿ ಬರುವಂತಹ ಪರೀಕ್ಷೆ ಏನು, ಯಾವುದು ಅರ್ಥ ಆಗುತ್ತಾ ಇಲ್ಲ. ಹಾಗೆಂತ ಒಂದು ಪ್ರಾರ್ಥನೆ ಉಂಟು. ಏನು? ಸೇವಕನಾಗಿ ಸ್ವೀಕರಿಸಿದ ಬಳಿಕ ನನ್ನ ಸೇವನೆಯನ್ನು ನೀ ಸ್ವೀಕರಿಸಲಿಲ್ಲ ಅಂತಾದರೆ, ಹೌದು, ಎಲ್ಲೋ ಅವರಿಗೆ ಆಡಿದ ಮಾತಿನಂತೆ ನೀ ನಡೆಯಲಿಲ್ಲ ಅಂತಲೂ ಆಗುತ್ತದೆ. ಅವರಿಗೊಡ್ಡಿದ ಭರವಸೆಯಂತೆ ನಾನಡಿಯಲಿಲ್ಲ ಅಂತಲೂ ಆಗುತ್ತೆ. ಆದ್ದರಿಂದ ನನಗೆ ಆಜ್ಞೆಯನ್ನು ಮಾಡುವ ಕರ್ತೃತ್ವವನ್ನು ವಹಿಸಿಕೊಳ್ಳಬೇಕು. ಶಾಂತಂ ಪಾಪಂ, ಸಂಸ್ಕಾರದ ಪರಮಾವಧಿ ಇದು. ಸೂರ್ಯ ಸ್ವಸ್ತಿ ಪಂಥಾಮನು ಚರೇಮ ಸೂರ್ಯ ಚಂದ್ರಮಸಾದಿವ. ಸನ್ಮಾರ್ಗಗಾಮಿಗಳಾಗಬೇಕು ಹೇಗೆ ಅಂತಂದ್ರೆ ಸೂರ್ಯಚಂದ್ರರಂತೆ ಅಂತ ಒಂದು ಮಾತಿದೆ. ಋಷಿಗಳೇ ಆಡುವ ಮಾತು, ಅದೇ ಸೂರ್ಯವಂಶದಲ್ಲಿ ಹುಟ್ಟಿದವನು ನೀನು. ಈಗ ನಿನ್ನ ಸ್ಥಾನವನ್ನ ನೀನು ಕುಗ್ಗಿಸಿಕೊಂಡು ನನ್ನ ಸ್ಥಾನವನ್ನ ಹಿರಿದು ಅಂತ ಹೇಳ್ತಾ ಇದ್ದಿ, ಋಷಿಗಳಿಗೆ ಕೊಟ್ಟ ಮಾತಿನಂತೆ. ಸತ್ಯ ಸ್ವಾಮಿ, ಮುಂದಿನ ಸಂದರ್ಭಗಳು ಹೇಗೆ ಬರುತ್ತದೆ ಗೊತ್ತಿಲ್ಲ. ಆಳ್ವಿಕೆಯಲ್ಲಿ ಯಾವುದೇ ಲೋಪದೋಷಗಳಿದ್ದರೂ ನೀವೇ ಸೂಚಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಒಂದು ಮಾತನ್ನು ಸೂಚಿಸಿ ಹೋಗಿದ್ದಾರೆ, ಇಲ್ಲಿಗೆ ಮುಗಿಲಿಲ್ಲ, ನಾನಿಲ್ಲದೆ ಇರಬಹುದು, ನನ್ನ ಪರಿಣಾಮ ಇದೆ ಅಂತ.
ನೋಡುವ ಹೇಗಾಗುತ್ತದೆ ಅಂತ ಇಬ್ಬರು ಸೇರಿಕೊಂಡು ಮುಂದುವರಿಸಿಕೊಂಡು ಹೋಗೋಣ. ಅನುಸರಿಸ್ತಾ ಇರುತ್ತೆ ಚಾರು ಮತಿ ತಗೊಂಡು ಶಿಶುವನು ದಾರಿ ಬಿಟ್ಟಿದಳನು ಚಾರುಮತಿ ತಾಕೊಂಡು ಶಿಶುವನು ದಾರಿ ಬಿಡಿದಳಲುತ್ತ ಘೋರ ಗರ ಕಾಲನ ಕೈದ ಪಥದೊಳಗೆ ಅಳಲುತ್ತ ಘೋರ ಗರ ಕಾಲನ ಕೈದ ಪಥದೊಳಗೆ ಯಾದಕ್ಕೆ ಸಣ್ಣಿದೆಲು ಚರುವನು ಯಾದಕ್ಕೆ ಧರಿಸಿದೆ ಗರ್ಭವ ಯಾದಕ್ಕೆ ಸಣ್ಣಿದೆಲು ಚರುವನು ಯಾದಕ್ಕೆ ಧರಿಸಿದೆ ಗರ್ಭವ ಯಾತಕ್ಕೆ ಸಂಕಲ್ಪದೊಂದಿಗೆ ಶೂರಸೇನ ನಗರವನ್ನು ಬಿಟ್ಟು ಕಾನನವನ್ನು ಪ್ರವೇಶಿಸಿದರು. 11 ದಿನಗಳ ಹಸುಗೂಸನ್ನು ಎತ್ತಿಕೊಂಡು ಮುಂದೆ ಹೆಜ್ಜೆ ಇಡ್ತಾ ಇದ್ದೇನೆ, ದಾರಿ ಯಾವುದು ಅಂತ ಕಾಣುವುದಿಲ್ಲ. ಏನು ಹುಚ್ಚು ಮನಸ್ಸಿರಬಹುದು, ದಾರಿ ಯಾವುದು ಅಂತ ಕಾಣಲಿಕ್ಕೆ ಇದೇನು ನಗರಿಯೋ? ಇದು ಕಾಡಲ್ಲವೇ, ಕಾಡಿನಲ್ಲಿ ಮತ್ತೆ ದಾರಿ ಅಂತ ಇರ್ತದೆಯೋ? ಕೇವಲ ಕಾಡಿನಲ್ಲಿ ನಡೆಯುವ ದಾರಿಯಲ್ಲ, ನನ್ನ ಜೀವನದ ದಾರಿ ಯಾವುದು ಅಂತ ನನಗೀಗ ಕಾಣ್ತಾ ಇಲ್ಲ. ಕಳೆದ ಕೆಲವು ದಿನಗಳನ್ನು ನೆನಪಿಸಿಕೊಂಡ್ರೆ, ಎಲ್ಲಿದ್ದಂತಹ ನಾನು ಎಲ್ಲಿಗೆ ಬಂದು ನಿಂತಿದ್ದೇನೆ ಅಂತ ಯೋಚನೆ ಮಾಡಿದರೆ ಏನನ್ನು ಆಡಲಿ ಏನನ್ನು ಬಿಡಲಿ. ಮಹಾರಾಜನ ಹಿರಿಯ ಪತ್ನಿಯಾಗಿ ಸಾಮ್ರಾಜ್ಞಿಯಾಗಿ ಬೆರೀತಾ ಇದ್ದವು, ಬಹಳ ದಿನಗಳಿಂದ ಕೊರಗಿತ್ತು. ಒಬ್ಬ ವಂಶೋದ್ಧಾರಕನನ್ನು ನಾನು ಈ ಕುಲಕ್ಕೆ ಕೊಡಲಿಲ್ಲವಲ್ಲ, ಆ ಕೊರತೆಯೂ ತುಂಬಿಕೊಂಡ ಕಾಲದಲ್ಲಿ ಹೀಗೊಂದು ಬರ ಸಿಡಿಲು ಬಂದು ಬಡಿದು ಬಿಟ್ಟಿತ್ತಲ್ಲ ನಮ್ಮನ್ನ. ಈ ವಿಧಿಯ ಕ್ರೂರವಾದಂತಹ ನಿಲುಮೆಗೆ ನಾವು ಏನನ್ನು ಪ್ರತಿಕ್ರಿಯಿಸೋಣ? ಆಕಾಶದ ಎತ್ತರದಲ್ಲಿ ಹಾರುವಂತಹ ಪಕ್ಷಿ ಒಬ್ಬ ಸಾಮಾನ್ಯನಾದಂತಹ ಬೇಟೆಗಾರನ ಕೈಗೆ ಸಿಕ್ಕಿಬಿಡ್ತು. ನೀರಿನ ತಳದಲ್ಲಿ ವಾಸ ಮಾಡತಕ್ಕಂಥ ಮೀನು ಒಬ್ಬ ಮೀಂಗುಲಿಗನ ಕೈಗೆ ಸಿಗ್ತದಂತೆ. ಈ ವಿಧಿಯ ಹಸ್ತದಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೆ ತಾನೇ ಸಾಧ್ಯ? ಯಾರಿಂದಲೂ ಸಾಧ್ಯವಿಲ್ಲ. ಹೊರಡುವಾಗ ಒಂದಷ್ಟು ಧೈರ್ಯ ಇತ್ತು ಮನಸ್ಸಿನಲ್ಲಿ. ಸತ್ಯ ಸತ್ಯ ಸತ್ಯ, ಸತ್ಯಕ್ಕಾಗಿ ನಾವು ತ್ಯಾಗ ಮಾಡಬೇಕು, ಸಮರ್ಪಣೆ ಮಾಡಿಕೊಳ್ಳಬೇಕು ಅಂತ. ಆದರೆ ಈ ಮಾರ್ಗ ಎಷ್ಟು ಕಠಿಣ ಎನ್ನುವುದು ನಾಲ್ಕು ಹೆಜ್ಜೆ ಇಡುವಾಗ ನನಗೆ ಈಗ ಅನುಭವಕ್ಕೆ ಬರ್ತಾ ಇದೆ. ಈ ಆದರ್ಶ ಎನ್ನುವುದೇ ಹಾಗಲ್ವೇ, ಆದರ್ಶ ನೋಡ್ಲಿಕ್ಕೆ ಬಹಳ ಚಂದ, ಆದರೆ ಆಚರಿಸಲಿಕ್ಕೆ ಅಷ್ಟೇ ಕಷ್ಟ. ಏನು ಮಾಡಲಿ, ನನ್ನ ಪ್ರಾರಬ್ಧವನ್ನ ನಾನು ಅನುಭವಿಸಲೇಬೇಕು. ಪ್ರಾಜ್ಞ ವಚನಗಳನ್ನು ಕೇಳಿದ್ದೇವೆ, ಕಾಲಕ್ಕೆ ಸರಿಯಾಗಿ ಮರ ಹೂವನ್ನು ಬಿಡುತ್ತದೆ, ಹಣ್ಣನ್ನು ತಳೆಯುತ್ತದೆ ಅಂತಾದರೆ ಅದೇ ರೀತಿಯಲ್ಲಿ ಕಾಲ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯು ಅವನದ್ದಾದಂತಹ ಕರ್ಮ ಫಲವನ್ನು ಅನುಭವಿಸಲೇಬೇಕು ಅನುಭವಿಸಲೇಬೇಕು ಅನುಭವಿಸಲೇಬೇಕು. ನನ್ನ ಯೋಚನೆ ಅದಕ್ಕಲ್ಲ, ನನ್ನ ಪ್ರಾರಬ್ಧವನ್ನೇನೋ ನಾನು ಅನುಭವಿಸಲೇಬೇಕು ಸರಿ, ಆದರೆ ಈ ಶಿಶು ಯಾವ ಪ್ರಾರಬ್ಧವನ್ನು ಮಾಡಿದೆ ಅಂತ ನನ್ನ ಯೋಚನೆ.
ಶಿವನೇ, ಈ ಭಾಗ್ಯಕ್ಕೆ ನನಗೆ ಈ ಕಾಲದಲ್ಲಿ ಮಕ್ಕಳು ಬೇಕಿತ್ತೆ, ಅಥವಾ ನಾನೊಂದು ಮಗುವನ್ನು ಹೆತ್ತು ಅದರಿಂದ ನಮ್ಮ ಸಂಸಾರವೇ ಛಿದ್ರ ಛಿದ್ರವಾಗಿ ಮಹಾರಾಜನ ಬದುಕೇ ತಲೆ ಕೆಳಗಾಗ್ತದೆ ಅಂತ ಆದರೆ ಈ ಸಂಭ್ರಮಕ್ಕೆ ನನಗೆ ಯಾಕೆ ಬೇಕಿತ್ತು ಈ ಮಗು ಅಂತ? ಯಾವುದನ್ನು ತಾನೇ ನಾನು ನಿಯಂತ್ರಿಸಿದೆ, ನಾನು ನಿರ್ದೇಶಿಸಿದೆ? ನನ್ನದ್ದಾದಂತಹ ಆಯ್ಕೆ ಯಾವುದೂ ಇರಲಿಲ್ಲ, ಯಾವುದೂ ಇರಲಿಲ್ಲ. ಮಕ್ಕಳಿಲ್ಲ ಎನ್ನುವಂತ ಕೊರಗು ನನಗಿತ್ತೇ ವಿನಃ ಸ್ವಾಮಿ ಮಕ್ಕಳಿಲ್ಲ, ಯಾವುದಾದರೂ ಒಂದು ಯಾಗವನ್ನು ಮಾಡಿಯಾದರೂ ಅದರಿಂದ ನಾವು ಮಕ್ಕಳನ್ನು ಪಡೆಯೋಣ ಎನ್ನುವ ಯೋಚನೆಯನ್ನೇನು ನಾನು ಮಹಾರಾಜರಿಗೆ ಹೇಳಿದ್ದಲ್ಲವಲ್ಲ, ಅದನ್ನು ಹೇಳಿದ್ದಾದರೂ ಆ ಸುಮತಿ ವಸಿಷ್ಠರಂತವರು ಅದನ್ನು ಅನುಮೋದಿಸಿದರು. ಯಜ್ಞದ ಫಲವಾಗಿ ಪಾಯಸ ಪ್ರದಾನ ಮಾಡಬೇಕಾದಂತಹ ಹೊತ್ತಿನಲ್ಲಿ ನಾರದರು ಬಂದು ಇವಳೇ ಆ ಪಾಯಸವನ್ನು ಭುಂಜಿಸಬೇಕು ಅಂತ ಹೇಳಿ ಯಾತಕ್ಕಾಗಿ ನಾನು ಮಕ್ಕಳು ಬೇಕು ಅಂತ ಬಯಸಿದೆ, ಯಾತಕ್ಕಾಗಿ ನಾನು ನನ್ನ ಪ್ರಾರಬ್ಧದಿಂದ ಆ ಪಾಯಸವನ್ನು ಭುಂಜಿಸಿದೆ. ಯೋಚನೆ ಮಾಡಿದರೆ ನನ್ನಷ್ಟು ಹತಭಾಗ್ಯಗಳು ಈ ಪ್ರಪಂಚದಲ್ಲಿ ಮತ್ತೆ ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ಹೆಣ್ಣಿನ ಜನ್ಮ ಈ ಪ್ರಪಂಚದಲ್ಲಿ ಇರುವುದೇ ಕಷ್ಟ ನಷ್ಟಗಳನ್ನು ಅನುಭವಿಸೋದಕ್ಕೆ ಅಂತ ಹೇಳುತ್ತಾರೆ. ಅದೆಷ್ಟೋ ಕಥೆಗಳನ್ನು ನಾವು ಕೇಳಿದ್ದೇವೆ. ಕೇಳಿ ಕೇಳಿ ನಮಗೆ ಸಾಮಾನ್ಯ ಸಂಗತಿಯಾಗಿರ್ತಕ್ಕಂಥ ವಾಕ್ಯ ಅದು, ಹೆಣ್ಣು ಜನ್ಮವೇ ಸುಡಲಿನ್ನು ಅಂತ. ಕಷ್ಟದಲ್ಲಿರುವಂತಹ ಅದೆಷ್ಟೋ ಮಂದಿ ಹೆಣ್ಣುಮಕ್ಕಳು ಹೇಳಿದ್ದಾರೆ. ಅವರು ಆಡುವಾಗ ಅವರು ಆಡಿದರು ಅಂತ ಕೇಳುವಾಗ ನಮಗೆ ಅನುಭವಕ್ಕೆ ಬರೋದಿಲ್ಲ. ಸ್ವಯಂ ನಾವು ಕಷ್ಟವನ್ನು ಅನುಭವಿಸುವಾಗ ಗೊತ್ತಾಗ್ತದೆ ಹೆಣ್ಣು ಜನ್ಮವೇ ಸುಡಲಿನ್ನು ಅಂತ. ಶಿವನೇ, ನನ್ನ ಭಾಗ್ಯವಂತೂ ಹೀಗಾಯಿತು. ಈ ಹಸುಗೂಸು ನಮ್ಮ ಮಹಾರಾಜರ 2000 ಹೆಂಡಂದಿರಲ್ಲಿ ನನ್ನ ಒಡಲನ್ನು ಬಿಟ್ಟು ಯಾರ ಒಡಲಲ್ಲಾದರೂ ಹುಟ್ಟಿದ್ರೆ ಬಹುಶಃ ಇಂಥ ಪ್ರಾರಬ್ಧವನ್ನು ಅದು ಅನುಭವಿಸಬೇಕಾಗಿ ಬರುತ್ತಿಲ್ಲ, ಸುಖವಾಗಿ ಎಲ್ಲೋ ಬೆಳೆಯಬಹುದಾಗಿತ್ತು. ನನ್ನ ಭಾಗ್ಯವೂ ಈ ಮಗುವಿನ ಭಾಗ್ಯವೂ ಹೊಂದಿಕೊಂಡು ನಾವಿಬ್ಬರು ಈ ಹೊತ್ತು ಅರಣ್ಯದಲ್ಲಿ ರೋದಿಸುವಂತಾಗಿದೆಯಲ್ಲ, ಅದು ಹೊಟ್ಟೆಗಿಲ್ಲದೆ ಆರೈಕೆ ಇಲ್ಲದೆ ಅಳುತ್ತದೆ. ನಾನು ಬದುಕಿನಲ್ಲಿ ನನಗೆ ಬಂದಿರತಕ್ಕಂತಹ ಬವಣೆಗಾಗಿ ಅಳುತ್ತೇನೆ. ಕಾಡಿನಲ್ಲಿ ಯಾರು ಅತ್ತರೂ ಅಷ್ಟೇ ಅಲ್ವೇ, ಅರಣ್ಯ ರೋದನ ನ್ಯಾಯ ಅಂತಲೇ ಅದಕ್ಕೆ ಹೆಸರು. ಕಾಡಿನಲ್ಲಿ ಅತ್ತರೆ ಕೇಳುವವರು ಯಾರು? ಶಿವನೇ ಹೀಗಾಗಿ ಹೋಯ್ತಲ್ಲ, ಮುಂದೇನು ಕಥೆ, ಮುಂದೇನು ಕಥೆ? ದೇವ ಶರ್ಮನು ಏನದು ಆರ್ತ ಧ್ವನಿಯ ಕೇಳುತ್ತ ದೇವ ಶರ್ಮನು ಕರಗುತ ಮನದೊಳಗೆ ಕೇಳಿದ್ದು ಆಕ್ರಂದ ನಾವು ಗೋಳಿಟ್ಟಳುವ ಧ್ವನಿಯನ್ನು ಕೇಳ್ತಾ ಇದ್ದೇನೆ. ಲೋಕ ಸಮಸ್ತ ಸುಖಿಲೋಭವಂತು, ಲೋಕದ ಎಲ್ಲರೂ ಸುಖವಾಗಿ ಬದುಕಬೇಕು ಎಂಬ ಧ್ಯೇಯವನ್ನು ಇಟ್ಟುಕೊಂಡೇ ಆಶ್ರಮವನ್ನು ಕಟ್ಟಿಕೊಂಡು ಅನೇಕ ಮಕ್ಕಳನ್ನು ಕೂಡಿಕೊಂಡು ಅವರಿಗೆಲ್ಲ ಬದುಕಿನ ಮಾರ್ಗ ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದವನು. ಆ ಬದುಕಿನ ಮಾರ್ಗವನ್ನು ತಿಳಿಸಿಕೊಡುವ ಕಾಯಕದಲ್ಲಿ ಯಜ್ಞ ಯಜನಾದಿಗಳನ್ನ ಕೈಗೊಂಡ ಸಂದರ್ಭದಲ್ಲಿ ಯಜ್ಞಕ್ಕೆ ಬೇಕು ಅಂತ ಕುಶ ಸಮಿತ್ತುಗಳನ್ನು ಅರಸುವುದಕ್ಕಾಗಿ ಶಿಷ್ಯ ಗಣನವನ್ನು ಕೂಡಿಕೊಂಡು ಈ ಕಾನೂನಕ್ಕೆ ಬಂದ್ರೆ ಕೇಳಿಸಿದ್ದು ಅಕ್ರಂದನ ಏನಾಗಿ ಹೋಯಿತು? ಕೇವಲ ನಮ್ಮ ಬದುಕನ್ನು ಸಾರ್ಥಕಗೊಳಿಸುವುದಲ್ಲ, ಲೋಕದ ಬದುಕನ್ನು ಸಾರ್ಥಕಗೊಳಿಸಬೇಕು ಅಂತ ನಮ್ಮನ್ನು ನಾವು ತೆಗೆದುಕೊಳ್ಳುವುದಕ್ಕೆ ಹೊರಟವರು. ನಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುವುದಾದರೆ ಹಿಮಾಲಯಕ್ಕೆ ಸೇರಿ ನಮ್ಮನ್ನು ನಾವು ದಂಡಿಸಿಕೊಳ್ಳಬಹುದಿತ್ತು. ಇಲ್ಲ, ಎಲ್ಲರೂ ಒಳ್ಳೆಯವರಾಗಿ ಬದುಕಬೇಕು, ಲೋಕದಲ್ಲಿ ಬಂದದ್ದೆಲ್ಲ ಒಳಿತು ಅಂತ ಬದುಕಬೇಕು ಅಂತ ಅನಿಸಬೇಕು ಎಲ್ಲರಿಗೂ, ಹಾಗೆ ಶಿಷ್ಯರನ್ನು ತಯಾರು ಮಾಡ್ತಾ ಇರುವಾಗ ಕಾನನ ಮಧ್ಯದಲ್ಲಿ ಆಕ್ರಂದ ಆ ಕೂಗನ್ನೇ ಅರಸು ಬಂದು ನೋಡಿದ್ರೆ ಅಭಯೊಬ್ಬಳು ಸಣ್ಣ ಶಿಶುಭೂಸನ್ನ ಇಟ್ಟುಕೊಂಡು ಅಳುತ್ತಾ ಇದ್ದಾಳೆ ಕಾಡಿನಲ್ಲಿ. ಯಾರಿರಬಹುದು? ಮತ್ತೆ ಅವಳನ್ನೇ ಕೇಳೋಣ. ಯಾರು ಯಾರು ನಿನ್ನಿರವೇನು, ಯಾರು ನಿನ್ನಿರವ ಮನದ ಸಂಶಯ ಮನದಿ ಸಂಶಯಗೊಳ್ಳದೆ ಅರು ನಾದನು ಜಮಾಯಕನಲ್ಲ ನಾದನು ಜಮಾಯಕನಲ್ಲ ದ್ವಿಜನಯನನು ನೀಯಾರು ನೀಯಾರು ಯಾರು. ಈ ನಿನ್ನ ಸ್ಥಿತಿಯನ್ನ ನೋಡಿದ್ರೆ ನಾನಲ್ಲ ಯಾರೂ ಕೇಳಲೇಬೇಕಾದ ಪ್ರಶ್ನೆ, ಯಾರು ನೀನು ತಾಯಿ? ಸಣ್ಣ ಮಗು ನಿನ್ನ ಜೊತೆಗಿರುವುದರಿಂದ ಆ ಮಗುವಿಗೆ ಲೋಕದ ಬೆಳಕನ್ನು ತೋರಿಸಿದವಳು ನೀನು, ನೀನು ತಾಯಿ ಅಂತ ಗುರುತಿಸಲ್ಪಡ್ತಾ ಇದ್ದೀಯ.
ನನಗೂ ನೀನು ತಾಯಿಯೇ. ಯಾಕೆ ಲೋಕದ ಎಲ್ಲ ಹೆಂಗಸರನ್ನು ತಾಯಿಯಾಗಿ ಕಂಡವನು ನಾನು, ಎಲ್ಲರಿಗೂ ಉಳಿತಾಗಬೇಕು ಅಂತ ಬಯಸುವ ನಾನು. ನನ್ನ ಉದ್ದೇಶವೇ ವಿಪರೀತವಾಗಿ ಹೋಗ್ತದೆ ಎನ್ನುವ ರೀತಿಯಲ್ಲಿ ಈ ಕಾಡಿನ ಮಧ್ಯದಲ್ಲಿ ಅಳುತ್ತಾ ಇದ್ದೀಯ ಅನಾಥರ ಹಾಗೆ. ಯಾರು ಅನಾಥರಲ್ಲ ಈ ಲೋಕದಲ್ಲಿ, ಯಾರಾದ್ರೂ ನಾಥರನ್ನ ಸೃಷ್ಟಿಸಿಯೇ ಇರ್ತಾನೆ ಆ ದೇವರು. ತಾಯಿ, ನಿನ್ನ ಈ ಕಷ್ಟ ಪರಂಪರೆಗಳಿಗೆ ಕಾರಣ ಏನು? ನೀನು ಯಾರು? ಈ ಕಾನನಕ್ಕೆ ಬರುವುದಕ್ಕೆ ಏನು ಕಾರಣ? ಹಾ ಹಾ, ಹಿಂಜರಿಕೆ ಆಗಬಹುದು, ನೀನು ಯಾರು ಅಂತ ತಿಳಿಸುವುದಕ್ಕೆ ಯಾಕೆ? ಕಾಡಿನಲ್ಲಿ ಋಷಿಮುನಿಗಳು ಹೇಗೋ ಹಾಗೇ ರಾಕ್ಷಸರ ಆವಾಸ ಸ್ಥಾನವೂ ಹೌದಿದು. ಧನುಜರ ಮಾಯೆ ಅಂತ ಎಣಿಸಬೇಡ ನೀನು. ನಾನು ದ್ವಿಜನಾಗಿ ಬ್ರಾಹ್ಮಣನಾಗಿ ಅನೇಕ ಶಿಷ್ಯಂದರಿಗೆ ಪಾಠವನ್ನು ಹೇಳಿಕೊಳ್ಳುವ ಆಚಾರ್ಯನಾಗಿದ್ದವನು. ಹಾಗಾಗಿ ನನ್ನಲ್ಲಿ ಹೆದರುವಂತಹ ಪ್ರಮೇಯ ಯಾವುದೂ ಇಲ್ಲ. ಇದು ಯಾರು ನೀನು ಅಂತ ಹೇಳು. ನಿನ್ನ ಸ್ಥಿತಿಗೆ ಕಾರಣ ಏನು ಅಂತ ತಿಳಿದ್ರೆ ನನ್ನಿಂದ ಆದ ಸಹಾಯವನ್ನು ಮಾಡುವುದಕ್ಕೆ ನಾನು ಬದ್ಧನಿದ್ದೇನೆ. ಯಾರ ಮನೆ ಧರಣಿ ಸೂರನೆ ಲಾಲಿ ಸಣ್ಣ ಪರಿಯ ಬೇರೆ ವಂಚಿತಳಾದವಳು ನಾನು. ಆದ್ದರಿಂದಲೇ ಅದರಲ್ಲಿಯೂ ನಾನಿರುವ ಸ್ಥಿತಿಯಲ್ಲಿ ನನ್ನ ಇರವನ್ನ ಹೇಳುವುದು ಸರಿಯಲ್ಲ ಅಂತ ಸುಮ್ಮನೆ ಇದ್ದೆ. ಆಗ ನೀವು ಮತ್ತೆ ಮತ್ತೆ ಒತ್ತಾಯಿಸ್ತಾ ಇದ್ದೀರಿ ಸ್ವಾಮಿ. ನನ್ನ ಸ್ಥಿತಿಯನ್ನು ನೋಡಿದರೆ ಅರ್ಥವಾಗ್ತದೆ ಈ ವ್ಯಥೆಯ ಹಿಂದೆ ಏನು ಕಥೆ ಇರಬಹುದು. ನನಗೆ ಗೊತ್ತಿದೆ ಪ್ರಪಂಚಕ್ಕೆ ಸುಂದರವಾದ ಕಥೆ ಪ್ರಿಯವಾಗ್ತದೆ, ಶೃಂಗಾರದ ಕಥೆಗಳು ಇಷ್ಟವಾಗ್ತವೆ. ಆದ್ರೆ ಕರುಣಾಜನಕವಾದಂತಹ ಕಥೆಗಳು ಬೇಕಾಗುವುದಿಲ್ಲ ಸರ್. ಯಾಕೆಂದ್ರೆ ಆ ಕಥೆಗಳು ಹೇಳುವವರಿಗೆ ಬೇಕಾಗೋದಿಲ್ಲ. ಯಾವುದು ನಮಗೆ ಹಿಡಿಸೋದಿಲ್ಲೋ ಅದನ್ನು ಇನ್ನೊಬ್ಬರಿಗೆ ಹೇಗೆ ತಾನೆ ನಾವು ಹಿಡಿಸಬಲ್ಲ ಹೇಳಿ. ಆದರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಡದೇ ಇದ್ರೆ ಅದು ತಪ್ಪು ಹೌದು. ಮಾತ್ರವಲ್ಲ, ಈ ಸ್ಥಿತಿಯಲ್ಲಿರುವಂತ ನನಗೆ ಆಪತ್ ಬಾಂಧವ ರೂಪದಲ್ಲಿ ಕಾಣಿಸಿಕೊಂಡಾಗ ಏನೋ ನಿಮ್ಮನ್ನು ಒಂದಿಷ್ಟು ಅವಲಂಬಿಸದೆ ನಾನು ಮತ್ತೆ ಮುಂದೆ ಹೆಜ್ಜೆಯನ್ನು ಇಡ್ಲಿಕ್ಕೂ ಸಾಧ್ಯ. ತಾಯಿ, ನೀನು ಅನೇಕ ದಿವಸ ಈ ಪ್ರಪಂಚವನ್ನ ಕಂಡವಳಿರಬೇಕು. ಯಾಕಂದ್ರೆ ಈ ಕಾಡಿನಲ್ಲಿ ನಾನು ನಿನ್ನನ್ನು ಕಂಡದ್ದಿದ್ದೆ. ಆಡುವ ಮಾತಿನಲ್ಲಿ ಸಂಸ್ಕಾರವನ್ನು ತುಂಬಿ ಮಾತಾಡ್ತಾ ಇದ್ದೀನಿ. ಧರಣೀಸುರರು ಅಂತ ಪ್ರಾರಂಭ ಮಾಡ್ತಾ ಇದ್ದೀಯ. ನನ್ನನ್ನು ಹಾಗೆ ಕರೆಯುವಲ್ಲಿಯೇ ನನ್ನಲ್ಲಿರುವಂತಹ ಅಥವಾ ಧರಣೀಸುರರಲ್ಲಿ ಇರಬೇಕಾದಂತಹ ಗುಣವನ್ನು ನೀನು ಗುರುತಿಸಿದ್ದೀಯ ಅಂತ ಸ್ವಾಮಿ. ಈ ಲೋಕದ ಒಳಿತಿಗೆ ಕಾರಣರಾದವರು ದೇವತೆಗಳು. ಆ ದೇವತೆಗಳೆಲ್ಲರೂ ಮಂತ್ರಾಧೀನವಾಗಿ ನಡೆಯುವವರು. ಆ ಮಂತ್ರಗಳೆಲ್ಲವೂ ಬ್ರಾಹ್ಮಣರಾಧೀನ. ಹಾಗಾಗಿಯೇ ಆ ದೇವತೆಗಳು ಬ್ರಾಹ್ಮಣರಾಧೀನ ಆಗ್ತಾರೆ ಎಂಬ ಕಾರಣದಿಂದ ಈ ಬ್ರಾಹ್ಮಣರನ್ನ ನಡೆದಾಡುವ ದೇವತೆಗಳು ಅಂತ ಕರೆದರು.
ಸ್ವಾಮಿ ನೀನು ನನ್ನನ್ನ ಗುರುತಿಸಿದ್ದು ಹಾಗೆ ಹೌದು ಅಂತ ಆದ್ರೆ ನಿನ್ನ ಕಥೆಯನ್ನು ಹೇಳುವುದಕ್ಕೆ ನೀನು ಸಂಕೋಚ ಪಡಬೇಕಾದೇನಿಲ್ಲ. ಯಾಕೆಂದ್ರೆ ಬದುಕು ಎನ್ನುವುದು ನಾವು ಎಣಿಸಿದ ಹಾಗೆ ನಡೆಯತಕ್ಕಂಥಲ್ಲ. ಎಣಿಸಬಹುದು ನಾವು, ಆದ್ರೆ ಅದು ರಿಚ್ಚಿ ಅಂತ ನಡೆಯುತ್ತದೆ. ಬಂದದ್ದನ್ನ ನಾವು ಸ್ವೀಕರಿಸಿ ಎದುರಿಸಿದ್ರೆ ಮಾತ್ರ ಬದುಕಿನಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ನಿನಗೆ ಬಂದದ್ದು ದೊಡ್ಡ ಕಷ್ಟ ಅಂತ ಯಾಕೆ ತಿಳಿತೀಯ? ಅದು ಕಷ್ಟ ಅಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಗಲ್ಲವೇ ನಾನು ಬಂದದ್ದು? ಅಲ್ಲದಂದ್ರೆ ಯಾವುದೋ ಕ್ರೂರ ಮೃಗಗಳು ಬರಬಹುದಿತ್ತಲ್ಲ ಇಲ್ಲಿಗೆ. ನಾನು ಬಂದು ನೀನು ಯಾರು ಏನು ನಿನ್ನ ಕಷ್ಟ ಅಂತ ಕೇಳ್ತೇನೆ ಅಂತ ಆದ್ರೆ ನಿನ್ನ ಕಷ್ಟಕ್ಕೊಂದು ಪರಿಹಾರ ಇದೆ ಅಂತಲ್ವೇ ಹೇಳು. ಯಾರು ನೀನು? ಕಷ್ಟ ಸ್ವಾಮಿ, ನಾಡಿನಿಂದ ಕಾಡಿಗೆ ಬಂದವಳು. ತೊಂದರೆ ಇಲ್ಲ, ನಾಡಿನಿಂದ ಹೊರಡುವಾಗಲೇ ಗೊತ್ತಾಗಿತ್ತು ನನಗೆ ಎಲ್ಲವೂ ಬ್ರಾಹ್ಮಣರ ಅಧೀನ ಅಂತ. ಅಲ್ಲಿ ಎಲ್ಲವೂ ಬ್ರಾಹ್ಮಣರ ಅಧೀನ ಆದ್ಮೇಲೆ ನಾನು ನಾಡಿನಿಂದ ಕಾಡಿಗೆ ಬಂದಿದ್ದು. ಅರ್ಥ ಆಗ್ಲಿಲ್ಲ ನನಗೆ ಆರಂಭದಲ್ಲಿ, ಮೊದಲೇ ನಮಗೆ ಅರ್ಥ ಆಗ್ಲಿಲ್ಲ ಸ್ವಾಮಿ. ಹೊರಡುವಾಗ ನಮ್ಮವರು ಒಂದು ಅಭಯವನ್ನು ಕೊಟ್ಟು ಹೇಳಿದ್ರು, ಹರಿ ಇದ್ದಾನೆ ರಕ್ಷಿಸ್ತಾನೆ ಅಂತ. ಒಂದು ಮಾತನ್ನು ನಾನು ಕೇಳಿದ್ದೇನೆ, ಒಂದೊಂದು ಸ್ಥಳದಲ್ಲಿದ್ದಾಗ ಹರಿಯ ಒಂದೊಂದು ಹೆಸರನ್ನು ಹೇಳಿದಲ್ಲಿ ಅಭಯ ಸಿಗ್ತದೆ ಅಂತ. ಈ ಕಾಡಿನಲ್ಲಿದ್ದಾಗ ನರಹರಿ ನರಹರಿ ಅಂತ ಹೇಳಬೇಕಂತೆ, ಆಗ ಹರಿ ಅಭಯ ಪ್ರದಾನವನ್ನು ಮಾಡ್ತಾನಂತೆ. ಆದ್ದರಿಂದಲೇ ಹರಿ ರಕ್ಷಿಸ್ತಾನೆ ಅಂತ ಹೇಳಿದೆ. ನೀವು ಹೇಳಿದ್ರಲ್ಲ ಕ್ರೂರ ಮೃಗಗಳೇ ಬರಬಹುದಿತ್ತು ಅಂತ, ಕ್ರೂರ ಮೃಗವೂ ಹರಿಯೇ. ಆದರೆ ಆ ಹರಿ ಬರದೆ ನರಹರಿಯೇ ನಿಮ್ಮ ರೂಪದಲ್ಲಿ ನನಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಬಂದಿದ್ದಾನೆ ಅಂತ ನಾನು ತಿಳಿತೇನೆ. ಯಾಕೆಂದ್ರೆ ದೇವರು ಎಲ್ಲ ಸಂದರ್ಭದಲ್ಲಿಯೂ ಚತುರ್ಭುಜಧಾರಿಯಾಗಿ ಆ ಸ್ವರೂಪದಲ್ಲೇ ಕಾಣಿಸಿಕೊಳ್ಳೋದಿಲ್ಲ, ಕೆಲವು ಬಾರಿ ಮನುಷ್ಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ನನ್ನ ಪಾಲಿಗೆ ನೀವೇ ಈಗ ಆಪತ್ ಬಾಂಧವರು ರಕ್ಷಕರು ದೇವರು ಅಂತ ತಿಳ್ಕೊಂಡು ನನ್ನ ಕಥೆಯನ್ನು ಹೇಳುತ್ತೆ. ಈಗ ಆವಾಗಿನಿಂದ ನಾನು ಕೇಳ್ತಾ ಇದ್ದದ್ದು ನೀನು ಯಾರು, ನಿನ್ನ ಕಷ್ಟ ಏನು ಅಂತ. ಅದೊಂದೊಂದು ಬಿಟ್ಟು ಬಾಕಿ ಅಷ್ಟು ಹೇಳಿದ್ರೆ ನೀನು ಅದನ್ನು ಹೇಳಲಿಲ್ಲ ನೀನು. ಸ್ವಾಮಿ ಯಾಕೆ ಹೇಳ್ತೇನೆ ಕೇಳು, ಸ್ವಾಮಿ ಯಾಕೆ ಹೇಳ್ತೇನೆ ಕೇಳು, ಇದನ್ನು ಯಾಕೆ ಹೇಳ್ತೇನೆ ಕೇಳು. ಈ ಪ್ರಪಂಚದಲ್ಲಿ ಅವಕಾಶಗಳು ಅಂತ ಸಿಗುವುದುಂಟಲ್ಲ, ಅದು ಎಲ್ಲ ಕಾಲದಲ್ಲಿ ಎಲ್ಲರಿಗೆ ಸಿಗುವುದಿಲ್ಲ. ಸಿಕ್ಕ ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಬೇಕಾದ ಧರ್ಮ ಕರ್ತವ್ಯ ಹೌದು. ಈಗ ನಿನ್ನನ್ನ ಪುರಸ್ಕರಿಸಬೇಕು, ನೀನು ಯಾರು ಎಂಬುದನ್ನು ಕೇಳಿ ನಿನ್ನ ಕಷ್ಟಕ್ಕೆ ಆಸರೆ ಆಗಬೇಕು ಎಂಬ ಭಾವ ನನ್ನ ಮನದಲ್ಲಿ ಇರುವಾಗಲೇ ನೀನು ನಿನ್ನ ಕಷ್ಟವನ್ನು ಹೇಳಿಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಭಾವ ಚಂಚಲ ನೋಡು, ಅದು ಕಳೆದು ಹೋಗುವ ಮೊದಲು ಹೇಳು ಕಷ್ಟವನ್ನ ಅಂತ. ಸ್ವಾಮಿ ನಾನಿರುವ ನೆಲೆಯಲ್ಲಿ ಚಂಚಲವಾದ ಸಿಗುವುದೇ ಬೇಡ ಅಂತ ಭಾವಿಸ್ತಾ ಇದ್ದೇನೆ. ನಾಳೆ ಸರಿದು ಹೋಗ್ತದೆ ಅಂತಾದ್ರೆ ಅದು ಇವತ್ತು ನಮಗೆ ಸಿಗುವುದೇ ಬೇಡ ಅಂತ. ಯಾಕೆ ಗೊತ್ತೇ, ಯಾಕೆ ಗೊತ್ತೇ, ಕತೆ ಯಾಕೆ ಹೇಳಿಲ್ಲ ಕೇಳಿದ್ರೆ? ಬಡತನದಲ್ಲಿದ್ದಾಗ ಶ್ರೀಮಂತಿಕೆಯ ದಿನಗಳನ್ನು ನೆನಪಿಸಿಕೊಳ್ಳುವಷ್ಟು ಕಷ್ಟ ಮತ್ತೆ ಜೀವನದಲ್ಲಿ ಯಾವುದೂ ಇಲ್ಲ. ಈಗ ನಾನು ಈ ಸ್ಥಿತಿಯಲ್ಲಿರುವಾಗ ಎಲ್ಲಿಂದ ಆರಂಭಿಸಬೇಕು ಅಂತ ಕೇಳಿದ್ರೆ, ಶೂರಸೇನ ಪಟ್ಟಣದ ಸತ್ಯವ್ರತ ಮಹಾರಾಜನ ಧರ್ಮಪತ್ನಿಯಾಗಿದ್ದವಳು ನಾನು. ಅತ್ಯಂತ ಶ್ರೀಮಂತಿಕೆಯಿಂದ ವೈಭವದಿಂದ ಮೆರೀತಾ ಇದ್ದವಳು ನಾನು. ನನ್ನ ಶಿಷ್ಯ ಕಡೆ ಬಹಳ ಹೊತ್ತು ಕಾಯ್ಲಿಕ್ಕಿಲ್ಲ, ಅವ್ರನ್ನ ಕರ್ಕೊಂಡು ಆಶ್ರಮಕ್ಕೆ ಹೋಗ್ಬೇಕು, ಕೆಲಸ ಉಂಟು ನನಗೆ. ಸ್ವಾಮಿ ನಮ್ಮವರು ತಾವಾಡಿದ ವಾಕ್ಯದ ಸತ್ಯ ಪ್ರತಿಜ್ಞೆಗಾಗಿ ನಾನು ಕಾಡಿಗೆ ಬರಬೇಕಾಯ್ತು. ಯಾರು ನಿಮ್ಮವರು? ಹೌದಾ, ಸುಲಭದಲ್ಲಿ ಮುಗಿಸೋಣ ಅಂತ ಹೇಳ್ತೀರಿ, ಮುಗಿಸಲಿಕ್ಕೆ ಬಿಡೋದಿಲ್ಲ. ಸರಳವಾಗಿ ಹೇಳಿಕ್ ಬರ್ತದೆ, ಯಾರು ನನ್ನವರು, ಏನು ಕಷ್ಟ ಇಷ್ಟೇ ಹೇಳಲಿಕ್ಕೆ ಎಷ್ಟು ತೊಂದರೆ ನಿನಗೆ? ನನ್ನವರು ಯಾರು ಅಂತ ಹೇಳಿದೆ, ಚಿತ್ರಕೇತ ಮಹಾರಾಜ ನನ್ನವರು. ಚಿತ್ರಕೇತ ಮಹಾರಾಜ ನಿನ್ನವರು? ಸೂರ್ಯವಂಶದ ಶೂರಸೇನಾ ಪಟ್ಟಣವನ್ನು ಆಡುತ್ತಾರೆ ಅವರು. ತಾವಾಡಿದಂತ ಸತ್ಯವಾಕ್ಯದ ನಿಲುಮೆಗಾಗಿ ನಾನು ಕಾಡಿಗೆ ಸರಿ. ಆದ್ರೆ ಒಳ್ಳೇದಾಯ್ತಲ್ಲ, ನಿನ್ನ ಗಂಡನಾದಂತಹ ಚಿತ್ರಕೇತ ಸತ್ಯವಾಕ್ಯದ ಒಂದು ಪಾಲಿಸುವುದಕ್ಕಾಗಿ ನನಗೆ ಕಾಡಿಗೆ ಕಳಿಸಿದ, ಒಳ್ಳೇದಾಯ್ತು. ಯಾಕೆ ನಾವು ಸತ್ಯವಾಕ್ಯವನ್ನು ಪಾಲಿಸ್ಲಿಕ್ಕೆ ಕಾಡಿನಲ್ಲಿದ್ದವು, ಅಲ್ಲಿಗೆ ಬಂದ ಹಾಗಾಯ್ತಲ್ಲ ನೀನು. ಈಗ ನನ್ನವರು ಯಾರೂ ಇಲ್ಲದೆ ನಿರ್ಗತಿಗಳಾಗಿ ನಾನು ಕಾಡಿನಲ್ಲಿ ಅಲೆಯುತ್ತಾ ಇದ್ದೇನೆ. ನಾವಿದ್ದೇವಲ್ಲ, ಮುಂದೇನು ನೆಲೆ ಅಂತ ನಾವಿದ್ದೇವಲ್ಲ. ನೀವು ದೂರವಿಲ್ಲ ಶ್ರಮವು ಬಾಬಾ ಪೂರಿ ಸಂತೋಷದೊಳು ರಕ್ಷ.
ಕೈಯಂತೆ ನಿನ್ನ ಕಂಡಾಗ ತಾಯಿ ಅಂತ ಕರೆದಿದ್ದೆ, ಆದ್ರೆ ಈಗ ಹಾಗೆ ಕರೆಯುವುದಿಲ್ಲ, ಮಗಳೇ ಅಂತ ಕರೀತಾ ಇದ್ದೇನೆ. ಯಾಕೆ ಗೊತ್ತಾ? ಯಾರು ನಿನ್ನನ್ನು ರಕ್ಷಿಸಬೇಕಾಗಿತ್ತು ಅವರಿಂದ ನೀನು ತ್ಯಜಿಸಲ್ಪಟ್ಟಿದ್ದೀಯ, ಅದು ಸತ್ಯವ್ರತ ಪಾಲನೆಗಾಗಿಯೇ ಇರಲಿ, ಆದರೂ ನೀನು ಎಲ್ಲರಿಂದಲೂ ಬಿಟ್ಟು ಬಂದವಳು ಅಂತಾದಾಗ ನಿನಗೆ ನಾನು ತಂದೆಯಾಗಿ ಸಲಹೆ ಬೇಕಾದ್ದು ನನಗೆ ಕರ್ತವ್ಯ ಆಗುತ್ತದೆ. ಇದು ಅನತಿ ದೂರದಲ್ಲಿ ನನ್ನ ಆಶ್ರಮ ಉಂಟು, ದೇವಶರ್ಮ ಅಂತ ನನ್ನ ಹೆಸರು. ಅನೇಕ ಮಕ್ಕಳಿದ್ದಾರೆ ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿ, ಅವರ ಜೊತೆಯಲ್ಲಿ ನನ್ನ ಮಗಳೋಪಾದಿಯಲ್ಲಿ ನಿನ್ನನ್ನು ಕಾಪಿಡುತ್ತೇನೆ, ಯಾವ ಚಿಂತೆಯನ್ನು ಮಾಡುವುದು ಬೇಡ. ಆ ಹಸುಗೂಸನ್ನ ನಾನು ನನ್ನ ಮೊಮ್ಮಗುವಿನ ರೀತಿಯಲ್ಲಿ ಸಾಕಿ ಸಲಹುತ್ತೇನೆ. ಆಶ್ರಮಕ್ಕೆ ಬರ್ತೀಯಲ್ಲ ನೀನು? ಸರಿ, ಹಾಗಾದ್ರೆ ಹೋಗೋಣ. ಹೇಳು ನಿದರ್ಶನ. ಹೆಸರು ಬಹಳ ದೊಡ್ಡದು, ಯತಿಕುಲ ಅಗ್ರಣಿ ಹಾಗೆಲ್ಲ ಕರೀತಾರೆ. ಜೀವನದ ಬಹುಭಾಗವನ್ನು ತಪಸ್ಸಿನಲ್ಲಿ ಕಳೆದಂಥವನು ಶಿಷ್ಯರಿಗೆ ಪಾಠವನ್ನು ಹೇಳ್ತಾ ವೇದಾಧ್ಯಯನದಲ್ಲಿ ನಿರತನಾಗಿದ್ದಂತಹ ವ್ಯಕ್ತಿ. ಆದ್ರೂ ನನ್ನ ಪ್ರಾರಬ್ಧ ನೋಡಿ, ನನಗೊಬ್ಬಳ ಮಗಳು ಹುಟ್ಟಿಲ್ಲಲ್ಲ, ಅದಕ್ಕಿಂತ ದೊಡ್ಡ ಪ್ರಾರಬ್ಧ ಏನಾದ್ರೂ ಉಂಟಾ? ಅದಕ್ಕೆ ಈ ಜಗತ್ನಲ್ಲಿ ಹೇಳೋದು ಗಂಡ ಮಕ್ಕಳು ಬೇಕು. ಕೆಲವರು ಹೇಳ್ತಾರೆ ಹೆಣ್ಣು ಹುಟ್ಟಿದ್ರೆ ಬಹಳ ದೊಡ್ಡ ಪುಣ್ಯ, ಉಭಯ ಕುಲವನ್ನು ಪಾವನ ಮಾಡ್ತಾರೆ, ಹೆತ್ತ ಮನೆ ಅಂದ್ರೆ ತವರ ಮನೆ ಮತ್ತೆ ಗಂಡನ ಮನೆ, ಈ ಎರಡನ್ನೂ ಉದ್ಧರಿಸುವಂತಹ ಒಂದು ಶಕ್ತಿ ಹೆಣ್ಣಿಗಿದೆ. ಜಗತ್ತಲ್ಲಿ ಅಂತ ಹೆಣ್ಣು ಮಕ್ಕಳು ಇದ್ದಾರೆ, ನನಗೂ ಒಬ್ಬರು ಮಕ್ಕಳು ಹುಟ್ಟಿದ್ದಾರೆ. ಇದು ಈ ಮಳೆಗಾಲದ ಹೊಳೆ ಇದ್ದಂಗ, ಆಚೆ ಬದಿ ದಂಡನು ಹೋಗಿ ಈಚೆ ಬದಿ ದಂಡ ಎಲ್ಲ ತೊಳ್ಕೊಂಡು ಹೋಗುವಂತ ಸಂದೇಶ. ಅಲ್ಲಿ ಕೊಟ್ಟ ಮನೆಯಲ್ಲಿ ಸರ್ವನಾಶ ಆಗುತ್ತೆ, ಆ ವಂಶವೇ ಬೆಳೆದ ಇದ್ದಾಗ ಏನ್ ವ್ಯವಸ್ಥೆ ಆಗಬೇಕು ಅದನ್ನು ಮಾಡ್ಲಿಕ್ಕೆ. ಇಲ್ಲಿ ಈ ತಂದೆ ತಪಸ್ಸು ಬಿಟ್ಟು ಮಂದಿ ಮನೆ ಹಾಳು ಮಾಡೋದೇ ಆಗಿ ಅನ್ನೋದ್ರ ಬಗ್ಗೆ ಚಿಂತೆ ಮಾಡುವ ಪರಿಸ್ಥಿತಿ. ಏನು ಮಾಡೋಣ ಹೇಳಿ? ನನ್ನ ಹೊಟ್ಟೆಯ ಸಂಕಟ ನನಗೆ ಗೊತ್ತು. ಇಂಥ ಒಂದು ದುಷ್ಕೃತ್ಯಕ್ಕೆ ನಾನು ಇಳಿದಿದ್ದೇನಲ್ಲ ಎನ್ನುವ ಕಾರಣದಿಂದ, ನನ್ನ ತಪಸ್ಸೆಲ್ಲ ವ್ಯರ್ಥವಾಗಿ ಹೋಗ್ತಾ ಇದೆಯಲ್ಲ ಎನ್ನುವ ಕಾರಣದಿಂದ ನನಗೆ ಒಂದು ಕಡೆ ಕಣ್ಣೀರು ಬರ್ತದೆ. ಇನ್ನೊಂದ್ಸಲ ಇನ್ನೊಂದು ಈ ಕೊಟ್ಟ ಮಾತು ಉಂಟಲ್ಲ, ಕೊಟ್ಟ ಮಾತು ಅನ್ನುವ ಒಂದು ಕಾರಣದಿಂದ, ಅದು ಮಗಳಿಗೆ ಕೊಟ್ಟ ಮಾತು, ಅದನ್ನು ಉಳಿಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆಗಳು ಸಿಲುಕಿದ್ದೆ. ನನ್ನ ಸತ್ಯ ಉಳಿಸ್ಕೋಬೇಕು, ಅವನ ಸತ್ಯ ಹಾಳು ಮಾಡಬೇಕು. ಇದು ನೋಡಿ, ಎರಡು ಸತ್ಯದ ಮಧ್ಯದಲ್ಲಿ ನನ್ನ ಸತ್ಯ ಉಳಿಬೇಕಾ, ನಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಾ, ಅವನನ್ನು ಹೇಗಾದ್ರೂ ಕೇಳಿಸ್ಬೇಕು. ಈ ಪ್ರಾರಂಭ ಯಾರಿಗೂ ಬೇಡ, ಖಂಡಿತ ಬೇಡ. ಮತ್ತೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾನು, ದೇವ್ರೇ ಮಕ್ಕಳನ್ನು ಕೊಡೋದಿದ್ರೆ ಇಂಥ ಮಕ್ಕಳನ್ನು ಮಾತ್ರ ಕೊಡಬೇಡ. ನನಗೆ ಹುಟ್ಟಿದಂತ ಮಗಳು ಹುಟ್ಟಿದ್ರೆ ಅಪ್ಪನ ಹಾಳು ಗಂಡನ ಹಾಳು ಎಲ್ಲ ಹಾಳು. ಯಾಕಾದ್ರೂ ಇಂಥ ಇದು ಯಾವ ಪ್ರಾರಬ್ಧದಿಂದ ಆಗಿದೆ? ಹಿಂದೆ ಮಾಡಿದ ಕರ್ಮ, ಹಿಂದಿನ ಯಾವ ಜನ್ಮದಲ್ಲಿ ಏನಾಗಿದೆ ಅನ್ನೋದನ್ನ ಮನೆಗೆ ಹೋಗಿ ಮತ್ತೆ ಕುರ್ತದ ನೋಡ್ಬೋದು. ಹೋಗಿ
ಏನ್ ಮಾಡೋದು ಹೇಳಿ ಅಂತ. ಈಗ ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು, ಸೋಲ್ಲಿಕ್ಕೆ ಆಗೋದಿಲ್ಲಲ್ಲ. ಗಟ್ಟಿ ಕೆಳಗ ಬಿದ್ರು ಮೀಸವಣ್ಣ ಆಗ್ಲಿಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದು ಹೋಗಿದೆ. ಈ ಪುಣ್ಯಾತ್ಮ ಸತ್ಯ ಬಿಡೋದಿಲ್ಲ, ನಾವು ಇವನ್ನ ಬಿಡಿಸ್ಬೇಕು ಅನ್ನೋ ಹಠ ಬಿಡುವ ಹಾಗಿಲ್ಲ. ಇದು ಮುಕ್ತಾಯಲ್ಲಿ ಅಂತ ನನಗೂ ಗೊತ್ತು. ಈಗ ಏನ್ ಮಾಡೋದು? ಹೋಗಿ ಆ ನಿಧಿಪತಿಯ ಕೆಳಗೆ ಇವನನ್ನ ಆಳು ಅನ್ನುವ ರೀತಿಯಲ್ಲಿ ಮಾಡಿಸ. ಸಾಮ್ರಾಟನಾಗಿದ್ದವನು ಸಾಮಂತನ ಕೈ ಕೆಳಗೆ ಆಳಾಗಿದ್ದ. ಅವನ ಹೆಂಡತಿ ಮಕ್ಕಳನ್ನಂತೂ ಕಳಿಸಿದ್ದಾಯ್ತು. ಅವರ 11 ದಿವಸದ ಶಿಶು ಹೊಟ್ಟೆ ಉರಿತದೆ. ಮನುಷ್ಯರು ಮಾಡೋ ಕೆಲಸ ಅದು, ಋಷಿಗಳು ಮಾಡೋ ಕೆಲಸ, ರಾಕ್ಷಸರು ಮಾಡೋ ಕೆಲಸ ನಾನು ಮಾಡಿದೆ. ಮತ್ತೆ ಅದಕ್ಕೆ ಇನ್ನು ಯಾವ ಇನ್ನು ಯಾವ ಜನ್ಮದಲ್ಲಿ ಏನಾದ್ರು ಹೋಗ್ಬೇಕು ಗೊತ್ತ. ಇಂಥ ಒಂದು ಕ್ರೂರ ಕೃತ್ಯಗಳ, ನಾನಾ ರೀತಿಯ ಕ್ರೂರ ಕೃತ್ಯಗಳನ್ನ ಮಾಡಿ ಅವನಿಗೆ ಕಷ್ಟ ಕೊಟ್ಟು ಆ ಪುಣ್ಯಾತ್ಮ ಸತ್ಯ ಬಿಡುವುದು. ಯಾರು ಇರಬೇಕಾದವರು, ಯಾರು ಹೋಗಬೇಕಾದವರು? ಚಾರುಮತಿ ಅನಾಥರಾಗಿ ಇಲ್ಲಿಗೆ ಬಂದವಳು. ತಂದೆಯ ಸ್ಥಾನದಲ್ಲಿ ನಾನು ನಿಲ್ತೇನೆ ಅಂತ ಅವಳಿಗೆ ಹೇಳಿ ಕರ್ಕೊಂಡು ಬಂದಿದ್ದು. ನನ್ನ ಕರ್ತವ್ಯವನ್ನು ಪೂರೈಸಿದ್ದೇನೆ. ಅವಳ ಮಗ ಚಿತ್ರಾಂಗ ಇವತ್ತು ಪ್ರಾಪ್ತ ವಯಸ್ಕನಾಗಿದ್ದಾನೆ. ಶಸ್ತ್ರಶಾಸ್ತ್ರ ಎರಡರಲ್ಲಿಯೂ ಪರಿಣತಿಯನ್ನು ಹೊಂದಿದ್ದಾನೆ. ಈ ಕಾಲದಲ್ಲಿ ಅವಳು ಇಂತಹ ಕೃತ್ಯವನ್ನು ಎಸಗುತ್ತಾಳೆ. ಅವಳಿದ್ದಾಗಿ ಆಶ್ರಮದಲ್ಲಿ ಈವರೆಗೆ ನಮ್ಮ ಜೊತೆಗಿದ್ದವರು ಬಿಟ್ಟು ಹೋಗುತ್ತಾರೆ ಅಂತಾದ್ರೆ ನಮ್ಮ ಜೊತೆಗಿದ್ದವರನ್ನ ಬಿಟ್ಟು ಕೊಡುವುದಲ್ಲ. ಹಾಗಾದ್ರೆ ಚಾರುಮತಿಯನ್ನ ಕೊಂದು ಕಳೆಯೋಣ ಅಂತ ಎಣಿಸಿದ್ರೆ ಮಗಳೋಪಾದಿಯಲ್ಲಿ ಅವಳನ್ನು ಬೆಳೆಸಲಿಲ್ಲವೇ? ನಾನು ನನ್ನ ಮನಸ್ಸಿನಲ್ಲಿ ಕಿಂಚಿತ್ತೂ ದೋಷವನ್ನು ಇಟ್ಟುಕೊಳ್ಳದೆ ಕಲಿಸಬೇಕಾದ ಸಕಲ ವಿದ್ಯೆಯನ್ನು ಚಿತ್ರಾಂಗನಿಗೆ ದಾರಿ ಎರೆಯಲಿಲ್ಲವೇ ನಾನು? ಹಾಗಾದ್ರೆ ನನ್ನ ಮಗಳ ಮಗ ಅವ, ನನ್ನ ಮಗಳೋಪಾದಿಯಲ್ಲಿರುವವಳು ಚಾರುಮತಿ, ಅವಳನ್ನು ಕೊಂದು ಕಳೆದ್ರೆ ಆ ದೋಷ ನನಗಂಟ್ಲಿಕ್ಕಿಲ್ವೆ? ಏನ್ ಮಾಡಲಿ, ಕೊಂದು ಕಳೆಯದೇ ಇದ್ರೆ ಇವರು ಆಶ್ರಮದಲ್ಲಿರುವುದಿಲ್ಲ. ಇಲ್ಲ, ಇದಕ್ಕೊಂದು ಉಪಾಯವನ್ನೇ ಮಾಡಬೇಕು. ಇವರು ಇರಬೇಕು, ಚಾರು ಜೊತೆ ಶಿಕ್ಷಿಸಲ್ಪಡಬೇಕು. ಹಾಗಾದ್ರೆ ಅವಳದೇ ಕರೆದು ಹೇಳುತ್ತೇನೆ. ಚಾರುಮತಿ ದೇವಶರ್ಮರೇ, ಆಶ್ರಮವಾಸಿಗಳ ಅವಕೃಪೆಗೆ ನೀನು ಪಾತ್ರಳಾಗಿದ್ದೀಯ. ಯಾಕೆ, ಏನಾಯ್ತು? ಏನು ಅಂತ ಗೊತ್ತಿಲ್ಲ. ನನ್ನಿಂದ ಇಲ್ಲಿ ನಡೆಯುವಂತಹ ಎಲ್ಲ ಅವಘಡಗಳಿಗೂ ನೀನೇ ಕಾರಣ ಅಂತ ಆಶ್ರಮವಾಸಿಗಳು ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಜೊತೆಗೆ ನಿನ್ನ ಶಿಕ್ಷಿಸದೇ ಇದ್ರೆ ತಾವು ಈ ಆಶ್ರಮದಲ್ಲಿ ಇರುವುದಿಲ್ಲ ಅಂತ ಹಠ ಹಿಡಿಯುತ್ತಾ ಇದ್ದಾರೆ. ನೀನು ನನಗೆ ಅನಿವಾರ್ಯ ಅಲ್ಲ, ಈಗ ನಾನು ನಿನಗೆ ಅನಿವಾರ್ಯ ಅಲ್ಲ. ಯಾಕೆ, ಬೆಳೆದು ನಿಂತ ಮಗನಿದ್ದಾನೆ ನಿನಗೆ ಕೈಯಾಸರೆಗಾಗಿ. ನಿನ್ನ ಶಿಕ್ಷಿಸಬೇಕು ಅಂತ ಆಶ್ರಮವಾಸಿಗಳ ಒತ್ತಾಯ. ಏನು ಮಾಡೋಣ ಹೇಳು? ನಿನ್ನ ರಕ್ಷಿಸದ ಕೈಗಳಿಂದ ಶಿಕ್ಷಿಸುವ ಮನಸ್ಸು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಹಾಗಂತ ಶಿಕ್ಷಿಸದೆ ಉಪಾಯ ಇಲ್ಲ. ಚಾರುಮತಿ, ಇದು ನಿನಗೆ ಕೊಡಬೇಕಾದಂತಹ ಶಿಕ್ಷೆ ಅಂದ್ರೆ, ಯಾವ ಆಶ್ರಮವನ್ನು ನಂಬಿ ನೀನು ಈವರೆಗೆ ಇದ್ದೀಯೋ, ಯಾರ ಕೃಪಾಶ್ರಯದಲ್ಲಿ ನೀನು ಈವರೆಗೆ ಬದುಕನ್ನು ಕಂಡುಕೊಂಡಿದ್ದೀಯೋ ಅದನ್ನ ತಪ್ಪಿಸ್ತೇನೆ. ಈಗಲೇ ನನ್ನ ಆಶ್ರಮವನ್ನು ಬಿಟ್ಟು ಮಗಳೊಡನೆ ಕಾಣ್ದಂತ ಹೇಳಿ ನೀನು ಹೊರಟು ಹೋಗಿ. ಇಲ್ಲಿಂದ ನನಗೆ ಮುಖ ತೋರಿಸಬೇಡ. ಮಗಳೇ, ಇನ್ನು ಮೇಲೆ ನನಗೆ ನೀನು, ನಿನಗೆ ನಾನು. ಇಲ್ಲಿಗೆ ಬರುವಾಗ ಪ್ರಪಂಚ ಏನು ಅಂತ ನಿನಗೆ ಗೊತ್ತಿರಲಿಲ್ಲ. 11 ದಿವಸಗಳ ಕೂಸಾದಂತ ನಿನ್ನನ್ನು ಕರಕೊಂಡು ನಾನು ಬಂದೆ. ಹೌದಮ್ಮ, ಬದುಕಿನಲ್ಲಿ ಶಾಶ್ವತ ಯಾವುದು, ಅಶಾಶ್ವತ ಯಾವುದು ಎನ್ನುವ ತೊಳೆದಾಟದಲ್ಲಿಯೇ ನಾನಿದ್ದೆ ಅಂತ.
ಅವತ್ತು ನೆಲೆ ಇರಲಿಲ್ಲ. ಈ ಪುಣ್ಯಾತ್ಮರು ದೇವಶರ್ಮರು ನೆಲೆ ಕೊಡುತ್ತೇನೆ ಅಂತ ಹೇಳಿದರು. ಪಾಪ ಅವರೇನು ತಪ್ಪೇ ಆಡ್ಲಿಲ್ಲ, ಆಡಿದ್ದಕ್ಕೆ ಸರಿಯಾಗಿ ನಡ್ಕೊಂಡಿದ್ದರು. ಅವರ ಸಹಾಯದಿಂದಲೇ ನಿನ್ನನ್ನು ಇಷ್ಟು ದೊಡ್ಡವನನ್ನಾಗಿ ಬೆಳೆಸಲಿಕ್ಕೆ ನನಗೆ ಸಾಧ್ಯ ಆಯಿತು. ಎಲ್ಲಿ ಯಾವ ಸಂಸ್ಕಾರಗಳು ನಿನಗೆ ವೈಭವೋಪೇತವಾಗಿ ನಡೆಯಬೇಕಿತ್ತೋ ಆ ಮಟ್ಟಿಗೆ ಅಲ್ಲವಾದ ಈ ಪ್ರಶಾಂತವಾದಂತಹ ಆಶ್ರಮದ ಪರಿಸರದಲ್ಲಿ ನಿನಗೆ ಕಾಲಕ್ಕೆ ಸರಿಯಾಗಿ ಉಪನಯನ ಸಂಸ್ಕಾರವನ್ನು ಮಾಡಿಸಿದೆ ನಾನು. ಏನೋ ಕರುಣಾಳುಗಳು ಶಸ್ತ್ರಶಾಸ್ತ್ರ ವಿದ್ಯೆಯನ್ನು ನಿನಗೆ ಒದಗಿಸಿ ಕೊಟ್ಟರು. ಏನೋ ಬದುಕು ಎಲ್ಲೋ ಒಂದು ಕಡೆ ಸರಿಯಾಗ್ತಾ ಇದೆ ಸರಿಯಾಗ್ತಾ ಇದೆ ಅಂತ ಅಂದುಕೊಳ್ಳುವ ಹೊತ್ತಿಗೆ ಮತ್ತೆ ಒಂದು ಘಟನೆ ನಡೆದು ಹೋಗಿದೆ. ಏನಾಯ್ತು ಅಂತ ನನಗೆ ಗೊತ್ತಾಯ್ತು. ಹಾಗಂತ ಅವರು ತೀರಾ ನನಗೆ ಬಾಯ್ಬಿಟ್ಟು ಹೇಳಲಿಲ್ಲ. ಬೇಸರ ಉಂಟು ಅದ್ರ ಬಗ್ಗೆ. ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಹೊಣೆ ಅಂತ ಒಂದು ಮಾತಿದೆ. ನಾನೊಬ್ಬಳು ಹತಭಾಗ್ಯಳು, ನಾನಿದ್ದರೆ ಕೆಡುಕಾಗ್ತದೆ ಅಂತ ಇವ್ರ ಮನಸ್ಸಿಗೆ ಬಂದಿತ್ತೇನು. ಅದಕ್ಕಾಗಿ ಆ ದೇವಶರ್ಮರು ಮಾಡ್ತಾ ಇದ್ದಂತ ಒಂದು ಯಾಗದಲ್ಲಿ ಅಗ್ನಿ ಆರಿ ಹೋಯಿತು, ಬೆಂಕಿ ನಂದಿ ಹೋಯಿತು ಎನ್ನುವ ಕಾರಣಕ್ಕಾಗಿ ಅದಕ್ಕೆಲ್ಲ ಇವಳು ಕಾರಣ, ಇವಳಿಂದಾಗಿ ಆದದ್ದು ಅಂತ ನನ್ನ ಮೇಲೆ ಅಪವಾದವನ್ನು ಹೊರಿಸಿದರು. ಎಲ್ಲಿಯ ತನಕ ನಮ್ಮ ಮನಸ್ಸಿಗೆ ಸತ್ಯ ಏನು ಅಂತ ಗೊತ್ತಿರ್ತದೆ ಆ ಅಂತಃಸಾಕ್ಷಿಯೇ ನಮಗೆ ಧಾರಾಳವಾಗಿ ಸಾಕು ಬದುಕಲಿಕ್ಕೆ. ಯಾರೋ ಅಪವಾದ ಹೊರಿಸಿದ್ರು ಅಂತ ಹೇಳಿ ನಾನು ಕುಗ್ಗೋದಿಲ್ಲ, ಆದರೆ ಪರಿಣಾಮವನ್ನಂತೂ ಮಾತ್ರ ನಾವು ಅನುಭವಿಸಲೇಬೇಕು. ಆಶ್ರಮದಿಂದ ನಮ್ಮನ್ನು ಹೊರಹಾಕಿದ್ದಾರೆ. ಬದುಕೇ ಒಂದು ಪ್ರಯಾಣ. ಆ ಜೀವನ ಮಾರ್ಗದಲ್ಲಿ ಪ್ರಯಾಣಿಕರಾದಂತಹ ನಾವು ಎಲ್ಲಿಯೋ ಒಂದೆಡೆ ನಿಲ್ಲುತ್ತೇವೆ, ತಂಗುತ್ತೇವೆ. ಮರದ ನೆರಳಾಗಿರಬಹುದು ಅಥವಾ ಯಾರೋ ಕರುಣಾಳುಗಳ ಮನೆಯಾಗಿರ್ಬೋದು. ನಮ್ಮ ಮನೆಯೇ ನಮಗೆ ಸ್ಥಿರ ಅಲ್ಲ ಅಂತ ಆದ ಮೇಲೆ ಇವೆಲ್ಲ ಎಷ್ಟು ಸ್ಥಿರವೋ ನಮಗೆ. ಏನೇ ಆಗಲಿ, ಹುಟ್ಟಿಸಿದ ದೇವರು ಹುಲ್ಲನ್ನಂತೂ ಮೇಯಿಸಿಯೇ ಮೇಯಿಸ್ತಾನೆ, ಅದನ್ನು ಮಾಡದೆ ಹೋಗೋದಿಲ್ಲ. ಬೆಳಕನ್ನು ಅರಸಿಕೊಂಡು ಕಾಡಿನ ಕತ್ತಲೆಯಿಂದ ಹೊರಗೆ ಹೋಗೋಣ. ಅಮ್ಮ, ನಡೆದಂತಹ ಘಟನೆಗಳನ್ನೆಲ್ಲ ನೋಡಿದ್ರೆ ಬಹುಶಃ ನಾನೇ ಹತಭಾಗ್ಯ ಅಂತ ಅನಿಸು. ನಾನು ಹುಟ್ಟಿದ ಕ್ಷಣದಲ್ಲಿ ನೀವು ನಾಡನ್ನು ತೊರೆಯಬೇಕಾದಂತಹ ಸ್ಥಿತಿ, ನಾನು ಬೆಳೆದ ನಿಂತ ಈ ಕಾಲದಲ್ಲಿ ಸಿಕ್ಕಿದ ಒಂದು ನೆಲೆಯನ್ನೂ ತೊರೆಯಬೇಕಾದ ಅನಿವಾರ್ಯತೆ. ಆದರೆ ಒಂದು ಸಮಾಧಾನದ ಮಾತಾಡ್ತೇನೆ, ನಾಡನ್ನು ನೀವು ತೊರೆಯುವಾಗ ನಾನು ಹೊಸಗೂಸಾಗಿದ್ದೇನೆ, ಈಗ ಈ ನೆಲೆಯನ್ನು ತೊರೆಯುವಂತಹ ಹೊತ್ತಿನಲ್ಲಿ ನಾನು ಬೆಳೆದು ನಿಂತಿದ್ದೇನೆ. ರಕ್ಷಣೆಗೆ ಯಾರು ಅಂತ ಯೋಚಿಸಬೇಕಾದಿಲ್ಲ. ತಂದೆಯ ಸ್ಥಾನದಲ್ಲಿ ನಿಂತು ಅನ್ನವನ್ನು ಇತ್ತವರು, ವಿದ್ಯಾಭ್ಯಾಸವನ್ನು ಮಾಡಿದವರು, ಪ್ರಪಂಚದಲ್ಲಿ ನಾಡಿನಲ್ಲಾಗಲಿ ಕಾಡಿನಲ್ಲಾಗಲಿ ಬದುಕಬೇಕಾದಂತಹ ಒಂದು ಸಾಮರ್ಥ್ಯವನ್ನು, ಬದುಕಬಲ್ಲಂತಹ ಸಾಮರ್ಥ್ಯವನ್ನು ನನಗೆ ಒಗ್ಗೂಡಿಸಿಕೊಟ್ಟಿದ್ದಾರೆ. ಅಷ್ಟಿರುವಾಗ ಕೈಯಲ್ಲಿ ಆಯುಧ ಉಂಟು ರಕ್ಷಣೆಗೆ ಬೇಕಾಗಿ. ಅಮ್ಮ, ನಾನು ಹುಟ್ಟಿದ ಕ್ಷಣದಿಂದ ನಿಮಗೆ ನಾನಾಗಿ ಏನನ್ನೂ ಕೊಡಲಾರದೆ ಹೋದೆ, ಆದರೆ ಬೆಳೆದು ನಿಂತ ಮಗನಾಗಿ ಕೊನೆಯ ಕ್ಷಣದಲ್ಲಿ ನಿಮ್ಮ ರಕ್ಷಣೆಯನ್ನಾದರೂ ಮಾಡಿಕೊಂಡು ನಿಮ್ಮನ್ನು ಹಿಂಬಾಲಿಸಿ ಬರ್ತೇನಮ್ಮ. ಮಗನೇ, ಅಮ್ಮ, ಬಂದಿರುವ ಕಷ್ಟಗಳ ಪರಂಪರೆಯನ್ನ ನಿನ್ನಿಂದಲೇ ನಾನು ತೊಡಕೊಳ್ಳಬೇಕು. ಮುಂದಕ್ಕೆ ಹೋಗೋಣ. ಮಗು, ಅಮ್ಮ, ಇದು ನಿನಗೆ ಪುನರ್ಜನ್ಮವೋ ಗೊತ್ತಾಯ್ತಾ ನಿನಗೆ? ಎಚ್ಚೆತ್ತು ನೋಡಿದ್ರೆ ಕೆಲವು ಕಾಲ ನಾನು ನಿದ್ದೆ ಬಂದಂತೆ ಇದ್ದೆ ಅಂತ ನನಗೆ ಅನ್ನಿಸುವುದು. ನಿದ್ರೆ ಎಲ್ಲ ಚಿರನಿದ್ರೆಯೇ ಆಗಿತ್ತು. ಮಾರ್ಗ ಮಧ್ಯದಲ್ಲಿ ಬಾಯಾರಿದಂತ ನಾನು ಬಾಯಾರಿಕೆಗೆ ನೀರು ಬೇಕು ಅಂತ ಕೇಳಿದಾಗ ಕೊಳಕಿಳಿದವನು ನೀನು. ನೀರು ತರ್ತೇನೆ ಅಂತ ಹೇಳಿದೆ. ಅದದ್ದೇನು ಅಲ್ಲಿ ಯಾವುದೋ ಒಂದು ಗೋರಾಕಾರದಿಂದ ಬಂದಂತಹ ಸರ್ಪ ಕಡಿದದ್ದನ್ನು ಕಂಡಿದ್ದೆ ಅಷ್ಟೇ, ತಲೆ ತಿರುಗಿ ಬಿದ್ದೆ. ಮುಂದೇನಾಯ್ತು? ಮುಂದಿನದ್ದನ್ನು ನಾನು ಹೇಳ್ತೇನೆ. ಏನಮ್ಮ? ಬದುಕಲಿಕ್ಕಿದ್ದಂತ ಒಂದೇ ಒಂದು ಆಸರೆಯಾದಂತ ನನ್ನ ಮಗನೂ ಈ ರೀತಿ ಹಾವು ಕಡಿದು ಸತ್ತು ಹೋದನಲ್ಲ, ಇನ್ನು ನನಗಾದ್ರೂ ಬದುಕಾಕೆ ಬೇಕು ಅಂತ ಯಾವ ಕೊಳದಲ್ಲಿದ್ದ ಉರಗ ನಿನ್ನನ್ನು ಕಚ್ಚಿತೋ ಅದೇ ಕೊಳಕ್ಕೆ ನಾನು ಇಳಿದೆ. ನೋಡು, ಸಾವು ಬೇಕೆಂದು ಬಯಸಿದವರಿಗೆ ಬರೋದಿಲ್ಲ. ನಾನು ಇಳಿದಾಗ ಉರಗ ನನ್ನನ್ನು ಕಚ್ಚಲಿಲ್ಲ, ಅದರ ಬದಲಾಗಿ ಒಂದು ದಿವ್ಯವಾದಂತಹ ಸುಂದರವಾದಂತಹ ರೂಪವನ್ನು ಧರಿಸಿದ ಹೆಣ್ಣಾಗಿ ಹೊರಗೆ ಬಂತು. ಅದು ಆಡಿದ್ದನ್ನು ಕೇಳಿದ್ದೀಯೇ ನೀನು? ನಾನು ಕಣ್ತೆರೆದು ನೋಡುವಾಗ ಅಸ್ಪಷ್ಟವಾಗಿ ಯಾವುದೋ ಒಂದು ಆಕೃತಿ ತೆರಳುತ್ತಿದ್ದುದನ್ನು ಕಂಡಿದೆ ಅಷ್ಟೆ. ಏನಾಯ್ತು ಅಂತ ಗೊತ್ತಾಗಲಿಲ್ಲ. ತುಂಬರು ಎನ್ನುವಂತ ಖೇಚರನ ಪತ್ನಿಯಂತೆ ಗಂಡ ಹೆಂಡಿರು ಸಾಗುತ್ತಿರುವಾಗ
ಆ ತುಂಬರು ತನ್ನ ಹೆಣ್ಣಿನ ಸಂಗಾಪೇಕ್ಷೆಯನ್ನು ಬಯಸಿದಾಗ ಇದು ಒಪ್ಪದಿದ್ದ ಕಾರಣ ಶಾಪಗ್ರಸ್ತಳಾಗಿ ಉರಗವಾಗಿ ಕೆಳಗೆ ಬಿದ್ದವಳು. ನೋಡು, ನಮ್ಮಿಂದಲಾಗಿ ಯಾರ್ಯಾರದ್ದು ಶಾಪ ವಿಮೋಚನೆ ಆಗ್ತದೆ, ನಮಗೆ ಬಂದಂತ ಶಾಪ ಮಾತ್ರ ಇನ್ನು ವಿಮೋಚನೆ ಆಗೋದಿಲ್ಲ. ಬಹುಶಃ ಕಾಲ ಕೂಡಿ ಬರಲಿಲ್ಲ. ಮುಂದೆ ಸಾಗಬೇಕಪ್ಪ. ಈ ದಾರಿ ಯಾವ ಸಾಗುವ ಪಥದಲ್ಲಿ ಹಲವಷ್ಟು ಘಟನೆಗಳು ನಡೆಯಿತು. ಅದ್ಯಾವುದೋ ಒಬ್ಬ ದುರುಳ ರಕ್ಕಸ ನಿನ್ನನ್ನು ಕಂಡು ಬಯಸಿದ, ಅವನ ಶಿರವನ್ನು ಛೇದಿಸಿದೆ ನಾನು. ಸಾಗುತ್ತಾ ಸಾಗುತ್ತಾ ಮುಂದೆ ಬಂದಿದ್ದೇವೆ. ಈ ದಾರಿ ಯಾವ ಕಡೆಗೆ ಹೋಗ್ತದೆ ಗೊತ್ತೋ? ಯಾರೋ ಪಥಿಕರು ಹೇಳಿದರು, ನೇಪಾಳದ ಕಾನೂನದತ್ತ ನೀವು ಸಾಗುತ್ತಾ ಇದ್ದೀರಿ ಅಂತ. ಅಮ್ಮ, ಸ್ವಂತ ನೆಲೆಯೇ ಇಲ್ಲದೆ ಇದ್ದ ಮೇಲೆ ನೇಪಾಳವಾದ್ರೇನು, ಬೇರೆ ದೇಶವಾದ್ರೇನು, ಎಲ್ಲಾದ್ರೂ ಬದುಕು ನೋಡೋಣ. ಬಿಟ್ಟು ಹೋಗುವಂತಹ ಸಂದರ್ಭ ಬಂದಿರಲಿಲ್ಲ. ಆದರೆ ಇಂದಿಗಾಗುವಾಗ ನಾನೇ ಚರರಿಗೆ ಅಭಯವನ್ನಿತ್ತಿದ್ದೇನೆ. ನೇರವಾಗಿ ನಾನು ಬರುತ್ತೇನೆ ನಿಮ್ಮ ಜೊತೆಯಲ್ಲಿ ಆ ಕ್ರೂರ ಮೃಗಗಳ ಹಾವಳಿಯನ್ನು ತಪ್ಪಿಸುವುದಕ್ಕೆ ಎನ್ನುವ ಹಾಗೆ ಆಗ ಯೋಚನೆ ಬಂತು. ನನಗಿಂತ ಶೂರನಾದಂತಹ ಸ್ವಾಮಿ, ನನ್ನ ಸ್ವಾಮಿ ಅಂತ ನಾನು ಬಗೆದಂತಹ ಸತ್ಯವ್ರತ ಇದ್ದಾನೆ. ಸರಿ, ತನ್ನದ್ದಾದಂತಹ ಸತ್ಯವ್ರತದ ನಿಷ್ಠೆಯ ಪರಾಕಾಷ್ಠೆಯನ್ನ ತಲುಪಿರುವಂತಹ ಆತ ಕಾರಾಗ್ರಹದಲ್ಲಿದ್ದರೂ ಕೂಡ ನಾರಾಯಣ ಸ್ಮರಣೆಯನ್ನ ಬಿಡಲಿಲ್ಲ. ಮಾಡಬೇಕಾದಂತಹ ತನ್ನದ್ದಾದಂತಹ ಆಚಾರದಲ್ಲಿ ಚಾತು ತಪ್ಪದೆ ಪಾಲಿಸಿಕೊಂಡು ಮುಂದುವರೆದುಕೊಂಡು ಹೋಗುತ್ತಾ ಇದ್ದಾನೆ. ನೋಡೋಣ. ಆಗಲೇ ಹೇಳಿದ, ಇಂದು ಇಲ್ಲಿ ಬರುವಂತಹ ತೊಂದರೆ ತೊಡಕುಗಳೇನಿದೆ ಸಾಮಂತರಾಜನಾದ ನಿನಗಲ್ಲ, ಅದು ನನಗೂ ಕೂಡ, ನಾನು ಬಾಧ್ಯಸ್ಥ ಅಂತ ಹೇಳಿದ್ದ. ಹಾಗಾದರೆ ನೇರವಾಗಿ ನಮ್ಮದಾದಂತಹ ಭಟರಿಗೆ ಹೇಳಿದ್ದೇನೆ, ಅವನ ಕೈಯಲ್ಲಿರುವಂತಹ ಯಾವ ಸಂಕೋಲೆಯ ಅದನ್ನ ಬಿಡಿಸಿ ಅವನೂ ನಮ್ಮ ಜೊತೆಗೆ ಬರಲಿ ಎನ್ನುವ ಹಾಗೆ ಹೇಳಿದ್ದೇನೆ. ಸತ್ಯವ್ರತ ಪ್ರಭೋ, ಸಂಕೋಲೆಯನ್ನ ಬಿಡಿಸಿ ಇಲ್ಲಿಗೆ ಕರೆ ತಂದಂತಹ ಕಾರಣ ನಿನಗೆ ಅರ್ಥ ಆಗಿದೆ ಅಂತ ಅಂದುಕೊಳ್ಳುತ್ತೇನೆ. ಅನುಭವಿಸ್ತಾ ಇದ್ದೇನೆ, ಅನುಭವ ಎಲ್ಲ ಅರ್ಥ ಆಗಿದೆ ಅಂತ ಅಲ್ಲ, ಅರ್ಥ ತಿಳಿದವರು ಹೇಳಿದರು. ಹಿರಣ್ಮಯವಾದ ಪಾತ್ರದಲ್ಲಿ ಸತ್ಯದ ಮುಖ ಸ್ಥಿತವಾಗಿದೆ ಅಂತ. ಹಿರಣ್ಮಯಿ ಎನಿಸಿದಂತಹ ರಾಜಕುಮಾರಿ ಸತ್ಯವನ್ನು ಸೆರೆಯೊಳಗಿರುವಂತೆ ಮಾಡಿದೆ, ಆರೋಪ ಇಲ್ಲ. ಸರಿ, ಯಾಕೆ ಅಂದರೆ ಅಮೃತದ ಆಧಾರದಲ್ಲೇ ಸತ್ಯಧರ್ಮಗಳ ಫಲ ಸಿದ್ಧಿಸುವುದು ಅಂತ ಆದರೆ ಆತ್ಮವೃಕ್ಷಕ್ಕೆ ಕಂಡದ್ದನ್ನು ಕೇಳಿದ್ದನ್ನು ಆಧರಿಸಿ ಏರಲು ಆತ್ಮ ಪ್ರವೃತ್ತಿ ಇರುವುದು. ಸರಿ, ಪ್ರಭು ಸನ್ನಿಧಾನ ಯಾವುದನ್ನು ಕಂಡಿದೋ ಕೇಳಿದೋ ಅದನ್ನು ಆಧರಿಸಿಯೇ ನನ್ನನ್ನು ಸೆರೆಗೆ ತಳ್ಳಿತು. ಪುತ್ರಿಯ ಮೇಲೆ ಬಲಾತ್ಕಾರದ ಕಾಮತೃಷೆಯನ್ನು ತೀರಿಸುವ ಪ್ರಯತ್ನ ನಡೆಯಲಿಲ್ಲ ಎಂಬ ನಾನು ಕಂಡು ಕೇಳಿದ್ದರ ಆಧಾರದಲ್ಲಿ ನಾನು ನಿರಾಕರಣೆ ಮಾಡ್ತಾ ಬಂದೆ. ಸರಿ, ಸತ್ಯಕ್ಕೆ ಸೆರೆವಾಸದ ಅವಧಿ ಇದು ಅಂತ ನಿರ್ಣಯಿಸಿದ್ದು ಸತ್ಯ ಸ್ವರೂಪ ಅಂತ ಇದ್ರೆ ಈಗ ಮುಕ್ತವಾಗಿ ಕೈಯಲ್ಲಿ ಕೈದುವನ್ನು ಹಿಡಿದು ಸೂಚನೆ ಬಂತು ನನ್ನನ್ನು ಬಿಡುಗಡೆ ಮಾಡುವಾಗಲೇ ಸಿದ್ಧರಾಗಿದ್ದಾರೆ ರಾಜರು, ಜೊತೆ ಸೇರಿಕೊಳ್ಳಬೇಕಂತ ಆಯುಧ ಪಾಣಿಯಾಗಿದೆ. ಯಾವುದಕ್ಕೆ ಅಂತ ಅಪ್ಪಣೆ ಆಗಬೇಕು? ಕ್ರೂರ ಮೃಗಗಳು ಅಟ್ಟಡೆ ಹೆಚ್ಚಾಗಿದೆ,
ಅದನ್ನ ಮಹಾನಗರದ ಮಹಾನ್ ಅರಣ್ಯ, ನೇಪಾಳದ ಮಹಾರಣ್ಯ ಅಂತ ಪ್ರತೀತಿ ಇರುವಂತಹ ಅರಣ್ಯಕ್ಕೆ ಹೋಗಿ ಅದನ್ನ ಕೊಂದು ಕಳೆದು ಬರಬೇಕು. ಕೇವಲ ನೀನೊಬ್ಬನೇ ಅಲ್ಲ, ನಾನೂ ಬರುತ್ತೇನೆ. ಕ್ರೌರ್ಯವನ್ನು ತುಂಬಿದ ಹರಿಗಳು ಒಳಗೆ ತುಂಬಿರುವಾಗ ಹೋರಾಡ್ತಾ ಕಾಲ ಕೆಲವು ಕಳೆಯಿತು. ಹೊರಗೆ ಹೋರಾಟದ ಕೆಚ್ಚನ್ನು ಕಸುವನ್ನು ಉಳಿಸಿಕೊಂಡಿದ್ದೇನೆ, ಆದ್ರೆ ಬಳಸಿಕೊಳ್ಳಿಲ್ಲ ತುಂಬಾ ಸಮಯದಿಂದ. ಸರಿ, ಆದರೆ ಸೆರೆಯಲ್ಲಾದರೂ ಉಂಡದ್ದು ನಿನ್ನ ಅಣ್ಣವೇ ಅಲ್ವೇ? ಋಣ ತೀರಿಸುವ ಅವಧಿ ಅಂತ ತಿಳಿಯುತ್ತೇನೆ. ಆಜ್ಞೆ ಮಾಡು, ಅನುಸರಿಸಿ. ಕ್ಷಣ ಮಾತ್ರವೂ ನಾನು ನೋಡಲಿಲ್ಲ ಅವಳನ್ನ. ಆ ಕ್ಷಣ ಮಾತ್ರದ ಲವ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಮಾಯದ ಗುರುತನ್ನ ಮಾಡಿಬಿಟ್ಲು. ಅರ್ಥ ಆಗಲಿಲ್ಲ. ಈಗ ಸಾವರಸಿಕೊಂಡು
ಸಾವರಸಿಕೊಂಡು ಈಗ ಯೋಚನೆ ಮಾಡ್ತಾ ಇದ್ದೇನೆ. ಇದು ಮನಸ್ಸಿನಲ್ಲೇ ಹುಟ್ಟುವಂತಹ ಮನ್ಮಥನ ಶರದ ಉಪಟಳ. ಅದು ಸುಮ್ಮನೆ ಬರಲಿಕ್ಕಿಲ್ಲ, ಅದಕ್ಕೊಂದು ಉಪಾಧಿ ಬೇಕು. ಉಪಾಧಿ ಇಲ್ಲದೆ ಹುಟ್ಟುವಂತಹ ಉಪಟಳ ಇದ್ರೆ ಅದು ಮನ್ಮಥನ ಶರದ ಉಪಟಳ ಅಂತ ಕೇಳಿದ್ದೆ. ಸಾವರಿಸಿಕೊಂಡು ಈ ಕ್ಷಣಕ್ಕೆ ಯೋಚನೆ ಮಾಡ್ತೇನೆ, ನವ ಯುವಕನಿಗೆ ಉಂಟಾಗುವ ಭಾವವನ್ನು ಮಾದ. ಯೌವನದ ಹೊಸ್ತಿಲಲ್ಲಿರುವಂತಹ ಒಬ್ಬ ಯುವಕನಿಗೆ ಉಂಟಾಗುವಂತಹ ಭಾವೋತ್ಕರ್ಷ ಈ ಕನ್ಯಾಮಣಿಯನ್ನು ನೋಡಿದಾಗ ಉಂಟಾಗುತ್ತಾ ಇದೆ. ಕ್ಷಣಕ್ಕೆ ನಾನು ಎಲ್ಲವನ್ನೂ ಮರೆತೆ, ನನಗೆ ಮದುವೆ ಆಗಿದೆ, ವಯಸ್ಸಿಗೆ ಬಂದ ಮಗಳಿದ್ದಾಳೆ. ಈ ಕ್ಷಣಕ್ಕೆ ಮತ್ತೆ ನೆನಪಾದದ್ದು, ಹಾಗಾದ್ರೆ ರಾಜನಲ್ಲವೇ ನಾನು, ರಾಜಾನಃ ಬಹು ವಲ್ಲಭಾಹ, ನೋಡುವ ಒಂದು ಪ್ರಯತ್ನ ಮಾಡುವ, ಇವಳನ್ನ ಮಾತನಾಡಿಸ್ತೇನೆ. ಮಾತನಾಡಿಸುವ ಬಗೆಯೇ ಅವಳನ್ನ ಇಲ್ಲಿಂದ ನಾಡಿಗೆ ಕರೆದುಕೊಂಡು ಹೋಗುವ ಹಾಗೆ ತಿಳಿ ಅರಸಿಯನ್ನು ನಿನ್ನನ್ನು ಮಾಡುತ್ತೇನೆ ಎನ್ನುವ ಮಾತನ್ನು ಹೇಳ್ತೇನೆ. ಅದನ್ನೇ ಮಾಡುವುದಕ್ಕೆ ಬೇಕಾಗಿ ಅವಳಲ್ಲಿಯೇ ಮಾತನಾಡುತ್ತೇನೆ. ಯಾರು ನೀನು? ಯಾರೇ ಓರ್ವಳಿರುವೆ ಕಾರಣವ ಅರುಹೇ.